ನಮಸ್ಕಾರ ಎಲ್ಲರಿಗೂನು. ಸ್ಫೂರ್ತಿಯ 85ನೇ ಎಪಿಸೋಡ್ ಇಂದು. ಬಹಳ ವಿಶೇಷ ಅನ್ನಿಸ್ತಾ ಇದೆ ನನಗೆ. ನೆನೆ ಇಷ್ಟು ದಿನಗಳ ಕಾಲ ಇಷ್ಟು ಎಪಿಸೋಡ್ಗಳನ್ನ ನಾನು ಹೇಗೆ ಮುಗಿಸ್ದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರುವಂತವರು ನೀವು. ನಿಮ್ಮೆಲ್ಲರಿಗೂನು ಪ್ರೀತಿಯ ಆದರದ ಸ್ವಾಗತ ಮತ್ತು ಧನ್ಯವಾದಗಳು. ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಸ್ಫೂರ್ತಿ ಬೈ ರೇಖಾ ಅಂತ, ಅದರಲ್ಲೂ ಕೂಡ ಇವತ್ತು ಲೈವ್ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಫೇಸ್ಬುಕ್ ಪೇಜ್ ಸ್ಫೂರ್ತಿನಲ್ಲಿ ಕೂಡ ಲೈವ್ ಇದೆ. ಇಂದು ನಾನು ನಿಮ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ನನ್ನ ಅತಿಥಿಗಳು ಇವತ್ತು ಗಾನಗಂಧರ್ವ ಎಂದೇ ಹೆಸರಾಗಿರುವಂತಹ ಶಶಿಧರ್ ಕೋಟೆ ಅವರು. ಆದ್ರೆ ಒಂದನ್ನ ಮಾತ್ರ ಹೇಳೋದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನಂತ ಅಂದ್ರೆ, ಇವರ ಹೆಸರನ್ನ ಕೇಳಿದ ತಕ್ಷಣ, ಇವರ ಹಾಡನ್ನ ಕೇಳಿದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಒಂಥರ ಸಂತೋಷ ಆಗತ್ತೆ. ಜೊತೆಗೆ ಒಂದು ಮುಗುಳ್ನಗೆ ನಮ್ಮಲ್ಲೇ ಬರುತ್ತೆ. ಅವರ ಹಾಡುಗಳನ್ನ ನೆನೆಸ್ಕೊಂಡ ತಕ್ಷಣ ಅವರ ಹಸನ್ಮುಖವಾಗಿರುವಂತಹ ಮುಖ, ಸದಾ ನಗ್ತಾ ಇರುವಂತಹದ್ದು, ಮತ್ತೆ ಮನದಾಳದಿಂದ ಹಾಡುವಂತಹ ಹಾಡುಗಳು ನೆನಪಾಗುತ್ತೆ. ಇವರನ್ನ ಗಾಯನ ಮಾಂತ್ರಿಕ ಎಂದೇ ಕರೀತಾರೆ. ಅದು ಎಷ್ಟು ಸತ್ಯವಾದ ಮಾತು ಅಲ್ಲ? ನೀವು ಒಪ್ಕೊಳ್ತೀರಾ ಖಂಡಿತವಾಗಿನೂ. ಇಂದು ನನ್ನ ಒಂದೇ ಒಂದು ಬೇಡಿಕೆಗೆ ಅವರು ಒಪ್ಪಿಕೊಟ್ಟು ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಅವರ ಗಾಯನವನ್ನ ಕೇಳೋದಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ. ಅದ್ರ ಜೊತೆಗೆ ಅವರ ಜರ್ನಿ, ಅವರು ನಡೆದು ಬಂದ ಹಾದಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಅದು ಬಹಳಷ್ಟು ಸ್ಫೂರ್ತಿ ಕೊಡುವಂಥದ್ದು. ಯಾಕೆ ಅಂತಂತಂದ್ರೆ, ಆ ಒಂದು ನಡೆದು ಬಂದ ದಾರಿಯಲ್ಲಿ ಬಹಳಷ್ಟು ವಿಚಾರಗಳು ನಮಗೆ ಸ್ಫೂರ್ತಿ ಕೊಡುತ್ತೆ. ನಾವು ಅದನ್ನ ಕೇಳಿ ನೋಡಿ ತಿಳ್ಕೊಳ್ಳೋ ಅಂತದ್ದು ಬಹಳಷ್ಟಿರುತ್ತೆ. ಯಾಕೆಂದ್ರೆ ಅಷ್ಟು ಅನುಭವಸ್ಥರು ಅವರು. ಹಾಗಾಗಿ ಖಂಡಿತವಾಗಿ ನಾನು ಹೆಚ್ಚು ತಡ ಮಾಡಿದೆ, ಶ್ರೀಯುತ ಶಶಿಧರ್ ಕೋಟೆ ಅವರನ್ನ ನಾನು ಇಲ್ಲಿ ಬರಮಾಡ್ಕೊಳ್ತಾ ಇದ್ದೀನಿ. ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಬ್ಯುಸಿ ಇರ್ತೀರಾ ಗೊತ್ತು, ಅಂತದ್ರಲ್ಲೂ ನಾನು ಈ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀರಾ, ನಿಮ್ಮ ಗಾಯನವನ್ನ ಕೇಳೋ ಅಂತಹ ಅದೃಷ್ಟ ನಮ್ದಾಗಿದೆ ಇವತ್ತು. ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಹೃದಯದಿಂದ ಮಾತಾಡ್ತೀರಿ ನೀವು, ಮನಸ್ಸಿಂದ ಮಾತಾಡ್ತೀರಿ, ಹೃದಯದಿಂದ ಮಾತಾಡ್ತೀರಿ, ಸಹಜವಾಗಿ ಮಾತಾಡ್ತೀರಿ. ಇಂಥ ಒಂದು ಪ್ರೀತಿಯ ವಾತಾವರಣ ಎಲ್ಲಿರತ್ತೋ ನಮಗೂ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಅದು ನಿಮ್ಮ ಟೈಟ್ಲ್ ಕೂಡ ಸ್ಫೂರ್ತಿ ಅಂತಲೇ, ಸ್ಫೂರ್ತಿಗೆ ಬಹಳ ಸ್ಫೂರ್ತಿಯಿಂದಲೇ ಬಂದಿದ್ದೀನಿ ನಾನು. ನಿಮ್ಮ ಮೂಲಕ ಇದನ್ನ ವೀಕ್ಷಿಸ್ತಾ ಇರುವಂತ ನನ್ನ ಎಲ್ಲ ಬಂಧುಗಳಿಗೆ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲ ಜೀವನದಲ್ಲಿ ಹೆಚ್ಚಿನ ಸುಖ ಸಂತೋಷ ನೆಮ್ಮದಿ ಶಾಂತಿ ಎಲ್ಲವೂ ನೆಲೆಯಾಗ್ಲಿ. ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ ರೇಖಾ ಅವರೇ, ನಿಮ್ಗೆ ನನ್ನ ಧನ್ಯವಾದ ಮೊದಲೇದಾಗಿ ಸಮರ್ಪಣೆ ಮಾಡ್ತೇನೆ. ಮತ್ತು ಇದರ ಬಗ್ಗೆ ಪ್ರಸ್ತಾಪಿಸಿದಂತ ನನ್ನ ಅತ್ಯಂತ ಆತ್ಮೀಯರಾದ ಅರ್ಚನಾ ಶಂಕರ್ ಅವರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಅಸ್ ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಈ ಕಾರ್ಯಕ್ರಮ ಶುರು ಮಾಡೋದಿಕ್ಕೆ ಮುಂಚೆ ಒಂದು ಗಾಯನವನ್ನ ಕೇಳೋದಿಕ್ಕೆ ಇಷ್ಟಪಡ್ತೀವಿ, ಒಂದು ತುಣುಕು. ಈ ಕ್ಷಣದಲ್ಲಿ ನಿಮಗೆ ಅಂದ ತಕ್ಷಣ ಬರ್ತಿರೋ, ನನಗೆ ಒಬ್ಬ ವೃತ್ತಿಪರ ಗಾಯಕನಾಗಿ ಸುಮಾರು ಒಂದು 20-25 ವರ್ಷಗಳಿಂದ ವೃತ್ತಿಪರ ಗಾಯಕನಾಗಿ ತೊಡಗಿಸಿಕೊಂಡಿದ್ದೇನೆ ಅಂತ ಅನ್ಕೊಂಡ್ರೆ, ಮೊದ್ಲಿಗೂ ಅಷ್ಟೇ, ನನಗೆ ಹವ್ಯಾಸವಾಗಿದ್ದಾಗಲೂ ಅಷ್ಟೇ, ವೃತ್ತಿಪರ ಗಾಯಕನ ಮೇಲೂ ಅಷ್ಟೇ. ನಾನು ಸಂಗೀತದ ಎಲ್ಲಾ ಪ್ರಕಾರಗಳನ್ನು ಪ್ರೀತಿಸೋದು, ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಸುಗಮ ಸಂಗೀತ ಇರ್ಬೋದು, ಸಿನಿಮಾ ಹಾಡಿರ್ಬೋದು, ನನಗೆ ಯಾವುದು ಬೇಡ. ನನ್ನ ಲೆಕ್ಕದಲ್ಲಿ ಒಳ್ಳೆಯ ಸಂಗೀತ ಕೆಟ್ಟ ಸಂಗೀತ ಎರಡೇ ಇರೋದು, ಹಾಗಾಗಿ ಎಲ್ಲಾ ಪ್ರಕಾರಗಳು ಇಷ್ಟ. ಅದರಲ್ಲೂ ನನಗೆ ಸ್ವಲ್ಪ ಒಳ ಹೋದ್ರೆ ನನಗೆ ದಾಸರ ಪದಗಳು ನನ್ನ ಹೃದಯದಲ್ಲಿ ಬಹಳಷ್ಟು ನೆಲೆ ನಿಂತ, ಅದೊಂದು ದೊಡ್ಡ ಈ ಭಕ್ತಿ ಸಂಗೀತ ದೊಡ್ಡ ಪ್ರಕಾರ.
ಅದರಲ್ಲಿ ಸಂಕ್ಷಿಪ್ತವಾಗಿ ಹಾಡ್ತೇನೆ. ನನಗೆ ಬಹಳ ಇಷ್ಟವಾದಂತಹ ಒಂದು ಹಾಡು ನನ್ನ ಆರಾಧ್ಯ ದೈವ ಕೃಷ್ಣ. ಪುರಂದರಾಸರು ಸರಳ ಪದಗಳಿಂದ ಎಂಥ ಒಂದು ಅರ್ಥವನ್ನ ತುಂಬಿದ್ದಾರೆ ಅಂದ್ರೆ, ಬಂಧನೇನೇ ರಂಗ ಬಂಧನೇನೇ, ಬಂಧನೇನೇ ಕೃಷ್ಣ ಬಂಧನೇನೆ. ನೀವು ಡಾನ್ಸಿನವ್ರು, ನಿಮ್ಗೆ ಹೆಚ್ಚು ಖುಷಿ ಆಗ್ಬಹುದು. ತಂದೆ ಬಾಲಕೃಷ್ಣ ನವನೀತ ಚೋರ, ತಂದೆ ಬಾಲಕೃಷ್ಣ, ಅವನು ಬಾಲಕೃಷ್ಣ ಆದ್ರೂ ನಮಗೆ ತಂದೆ, ಜಗದ ತಂದೆ ಅವನು, ಮೂರು ಲೋಕಗಳ ತಂದೆ ಅವನು. ನವನೀತ ಚೋರ, ಭಕ್ತಿ ಎಂಬ ನವನೀತ, ಭಕ್ತಿ ಎಂಬ ಬೆಣ್ಣೆಯನ್ನ ಕದ್ದಂಥ ಚೋರ ಆ ಕೃಷ್ಣನ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಶುಭವಾಗ್ಲಿ. ಶ್ರೀ ಗಣೇಶಾಯ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪಸ ಮಗರಿಸ ಪಸ ನಿದಪ ಗಮ ಪ ಮಗರಿಸ. ತಂದೆ ಬಾಲಕೃಷ್ಣ ನವನೀತ ಚೋರ, ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ, ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ, ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ. ಬಂದನೇನೇ ರಂಗ ಬಂದನೇನೇ, ಬಂದನೇನೇ ಕೃಷ್ಣ ಬಂದನೇನೇ, ಬಂದನೇನೇ ರಂಗ ಬಂದನೇನೇ, ಬಂದನೇನೇ ರಂಗ ಬಂದನೇನೇ, ಬಂದನೇನೇ ಕೃಷ್ಣ ಬಂದನೇನೇ. ಗಿಲು 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 ರೆಂಬ ಒಂದೊಂದುಗೆ ಗೆಜ್ಜೆ ಹೊಳೆ ಹೊಳೆಯುವ ಪಾದವನುರುತ, ನಲಿ ನಲಿ ತಾಡುವ ಉಂಗುರ ಅರಳೆಲೆ, ತಳ 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 ಹೊಳೆಯುತ ಕೃಷ್ಣ ಬಂದನೇನೇ ರಂಗ ಬಂದನೇನೇ, ಬಂದನೇನೇ ಕೃಷ್ಣ ಬಂದನೇನೇ. ಹಿಡಿ 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 ಎಂದು ಪುರಂದರ ವಿಠಲನ ದುಡು 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 ದುಡನೆ ಓಡುತ, ಹಿಡಿ 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 ಎಂದು ಪುರಂದರ ವಿಠಲನ ದುಡು 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 ದುಡನೆ ಓಡುತ, ನಡೆ 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 ಎಂದು ಮೆಲ್ಲಗೆ ಪಿಡಿಯಲು, ನಡೆ 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 ಎಂದು ಮೆಲ್ಲಗೆ ಪಿಡಿಯಲು, ಬಿಡಿ 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 ದಮ್ಮಯ್ಯ ಎನ್ನುತ್ತ, ಬಂದನೇನೇ ರಂಗ ಬಂದನೇನೇ, ಬಂದನೇನೇ ಕೃಷ್ಣ ಬಂದನೇನೇ, ಬಂದನೇನೇ ಸಮಗರಿಸ ಪಸ ನಿದಪ, ಸಮಗರಿಸ ನಿದಪ ಮಗರಿಸ, ಸಾಮಗರಿಸ ವಾಸ ನಿದಪ, ಸಾಮಗರಿಸ ನಿದಪ ಮಗರಿಸ, ನಿದಪ ಮಗರಿಸ, ನಿದಪ ಮಗರಿಸ, ಬಂದನೇನೇ ರಂಗ ಬಂದನೇನೇ, ಬಂದನೇನೇ ಕೃಷ್ಣ ಬಂದನೇನೇ. ಗೋವಿಂದ ಹರಿ ಗೋವಿಂದ, ಗರಿ ಗೋವಿಂದ, ಗರಿ ಗೋವಿಂದ, ವಿಠಲ ವಿಠಲ ಗೋವಿಂದ, ವಿಠಲ ವಿಠಲ ಗೋವಿಂದ, ವಿಠಲ ವಿಠಲ ಗೋವಿಂದ, ನಾರಾಯಣ ಗರಿ ಗೋವಿಂದ, ನಾರಾಯಣ ಗರಿ ಗೋವಿಂದ, ವಿಠಲ ವಿಠಲ ಗೋವಿಂದ, ವಿಠಲ ವಿಠಲ ಗೋವಿಂದ, ವಿಠಲ ವಿಠಲ ಗೋವಿಂದ. ಸುಮಧುರವಾಗಿತ್ತು ಸರ್, ಬಹಳ ಚೆನ್ನಾಗಿತ್ತು. ಈ ಒಂದು ಕ್ಷೇತ್ರಕ್ಕೆ ಬರಕ್ ಮುಂಚೆ ಬಾಲ್ಯದಲ್ಲಿ ನೀವು ಚೆಸ್ ಚಾಂಪಿಯನ್ ಅಂತಾನೆ ಹೆಸರಾಗಿದ್ರಿ, ಯಕ್ಷಗಾನ ಕೂಡ ಮಾಡ್ತಿದ್ರಿ, ಆದ್ರೂನು ಅದೆರಡು ನಿಮಗೆ ಬಹಳಷ್ಟು ಪ್ರೀತಿ ಇದ್ರೂ ಕೂಡ ಸಂಗೀತ ನಿಮ್ಮನ್ನ ಸೆಳೆದ್ಬಿಡ್ತು. ಯಾವ ಒಂದು ಸ್ಫೂರ್ತಿ, ಯಾವ ಒಂದು ಶಕ್ತಿ ನಿಮ್ಮನ್ನ ಇಲ್ಲಿ ಈ ಸೆಳೆತವನ್ನ ಹಿಡಿದ್ಬಿಡ್ತು, ನಮಗೆ ಒಂದು ಚಿಕ್ಕದಾಗಿ ಪರಿಚಯ ಮಾಡಿಕೊಡಿ. ರೇಖಾ, ನಾನೇನು ಸಾಧಕ ಅನ್ನುವಂತ ಭ್ರಮೆ ನನಗಿಲ್ಲ. ನಾನೊಬ್ಬ ಪಂಡಿತ ಅಂತೂ ಅಲ್ವೇ ಅಲ್ಲ, ವಿದ್ವಾಂಸ ಅಲ್ವೇ ಅಲ್ಲ. ಹಾಡುಗಳನ್ನ ಅನುಭವಿಸಿಕೊಂಡು, ಅದರ ಸಾಹಿತ್ಯವನ್ನು ಅನುಭವಿಸಿಕೊಂಡು, ಸಹಜವಾಗಿ ಫೀಲ್ ಮಾಡಿಕೊಂಡು ನಾವು ಸಂತೋಷ ಪಟ್ಟರೆ ಅದು ಜನರಿಗೆ ಮುಟ್ತದೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಅಲ್ಲ, ಹಿರಿಯರು ಹೇಳಿಕೊಟ್ಟಿದ್ದಿದ್ದಲ್ಲ. ಸ್ವಲ್ಪ ಮಟ್ಟಿಗೆ ಸಂಗೀತ ಒಳ್ಳೆ ಒಳ್ಳೆ ಗುರುಗಳ ಹತ್ರನ ಅಭ್ಯಾಸ ಮಾಡುವಂತ ಅವಕಾಶವೂ ಆಯ್ತು. ನಾನು ಚಿಕ್ಕವನಾಗಿದ್ದೆ, ನಾನು ಬ್ಯಾಂಗ್ಳೂರಿಗೆ ಬಂದು ಒಂದು 28 ವರ್ಷ ಆಯ್ತು ಈಗ. ಅದಕ್ಕೆ ಮುಂಚೆ ಇದ್ದಿದ್ದು ನಾನು ನನ್ನ ನೇಟಿವ್ ಪ್ಲೇಸ್ ದಕ್ಷಿಣ ಕನ್ನಡ ಜಿಲ್ಲೆ, ನಿಮಗೆ ಗೊತ್ತಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಸುಳ್ಯ ತಾಲೂಕಿನ ಒಂದು ಪುಟ್ಟ ಊರು ಕೋಟೆ ಅಂತ. ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್, ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್. ಯಾವುದು ಅದರಲ್ಲೂ ಭೌತಿಕವಾಗಿ ತಂದೆಯವರು ನನ್ನ ಜೊತೆ ಇಲ್ಲ, ಅವರ ಆಶೀರ್ವಾದಕ್ಕೆ ನಾನು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಂದು ದೈವಿಕ ವ್ಯಕ್ತಿತ್ವದ ಮಹಾನುಭಾವರೇ ಅವರಾಗಿದ್ರು, ನನ್ನ ಪಾಲಿಗಂತೂ ದೇವರೇ ಆಗಿದ್ರು. ನಾವೇನು ಶ್ರೀಮಂತರಾಗಿ ಬೆಳೆದವರಲ್ಲ, ಮಧ್ಯಮ ವರ್ಗ, ಸಾಕಷ್ಟು ಕಷ್ಟ ನಷ್ಟಗಳನ್ನ ನೋಡಿಕೊಂಡೇ ಬೆಳೆದವರು.
ಆದ್ರೆ ನನಗೆ ಯಾವುದಕ್ಕೂ ಕೂಡ ತಂದೆಯವರು ಬೇಡ ಅಂತ ಹೇಳಲಿಲ್ಲ, ಅಮ್ಮ ಬೇಡ ಅಂತ ಹೇಳಲಿಲ್ಲ, ಎಲ್ಲಾ ಚಟುವಟಿಕೆಗಳು ಪ್ರೋತ್ಸಾಹ ಕೊಡ್ತಾ ಬಂದ್ರು. ತಂದೆಯವರಿಗೆ ಎಷ್ಟು ಖುಷಿ ಅಂದ್ರೆ, ಅಮ್ಮನಿಗೆ ಅಷ್ಟೇ ತಂದೆ, ನಾವು ಎಲ್ಲಾ ಭಾಗವಹಿಸಿದಷ್ಟು ಅವ್ರಿಗೆ ಖುಷಿ. ಹಾಗೆ ಅಂದ್ರೆ ಚಿಕ್ಕವನಾಗಿದ್ದಾಗಲೇ ನಮ್ಮಲ್ಲಿ ಸಾಹಿತ್ಯದ ವಾತಾವರಣ ಇತ್ತು, ಯಕ್ಷಗಾನ ಇತ್ತು, ಚೆಸ್ ಇತ್ತು, ನಾನು ಡಿಬೇಟ್ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಹಳ್ಳಿ ವಾಸ ಮೇಲೋ ಪಟ್ಟಣ ವಾಸ ಮೇಲೋ ಅಂತ ಹೇಳ್ತಾ ನಾವು ಮಾತಾಡಿದ ಇನ್ನೂ ನೆನಪಿದೆ ನಮಗೆ ಡಿಬೇಟ್ ಲೈ ಆಶು ಭಾಷಣ ಇನ್ನೊಂದು ಸಡನ್ ಪಿಕ್ ಮಾಡಿ ಅದು ಹಾಡು ಹೇಳುವಂಥದ್ದು ಇದೆಲ್ಲ. ಆಮೇಲೆ ಎಲ್ಲಿ ಹೋದ್ರು ನಾನು ಮ್ಯೂಸಿಕ್ ಕಾಂಪಿಟೇಷನ್ ಅಂತೂ ಪ್ರೈಸ್ ಬರ್ತಾ ಇತ್ತು, ಇದೆಲ್ಲ ಸವಿ ನೆನಪುಗಳು. ಈ ಚೆಸ್ ಅಂದ್ರೆ ಬಹಳ ಇಷ್ಟ ನನಗಿದೆ. ಆಮೇಲೆ ಚೆಸ್ ವಾಸ್ ಮೈ ಫಸ್ಟ್ ಲವ್ ಅಂತ ಹೇಳಿ, ಸೆಕೆಂಡ್ ಲವ್ ಮ್ಯೂಸಿಕ್ ಆಗಿತ್ತಾಗ. ಆಮೇಲೆ ಸೀತ ಬಂದ್ಮೇಲೆ ಥರ್ಡ್ ಲವ್ ಹೋಗಿ ಫಸ್ಟ್ ಲವ್ ಆಗ್ತಾ ಇತ್ತು, ಅದು ಬಿಡಿ. ನನಗೆ ಚೆಸ್ ಎಷ್ಟು ಪ್ರೀತಿ ಅದು, ಈಗಲೂ ನಾನು ಮೊಬೈಲ್ ಅಲ್ಲಿ ಆಡ್ತೀನಿ. ಅಂಡ್ ಮೊದಲು ಒಂದು ಸ್ಟ್ಯಾಂಡರ್ಡ್ ಇತ್ತಲ್ಲ, ಅದನ್ನ ಮೇಂಟೈನ್ ಮಾಡಿದ್ದೀನಿ. ಬಟ್ ಈಗ ಟೂರ್ನಮೆಂಟ್ಸ್ ಹೋಗಕ್ಕೆ ಟೈಮ್ ಆಗಲ್ಲ. ನಾನು ಆಕ್ಚುಲಿ ನ್ಯಾಷನಲ್ ಸಬ್ ಜೂನಿಯರ್ಸ್ ಆಡಿದ್ದೆ, 16 ವರ್ಷ ಕೆಳಗಿರುವಾಗ ನ್ಯಾಷನಲ್ ಸಬ್ ಜೂನಿಯರ್ಸ್ ಆಡಿದ್ದೆ, ಸ್ಟೇಟ್ಗೆ ಥರ್ಡ್ ಬಂದಿದ್ದೆ. ಆಮೇಲೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದೆ, ಒಂದು 4-5 ವರ್ಷ ಕಂಟಿನ್ಯೂಸ್ ಆಗಿ ಚಾಂಪಿಯನ್ಶಿಪ್ ವಿನ್ ಆಗಿದ್ದೆ, ಡಿಸ್ಟ್ರಿಕ್ಟ್ ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಚಾಂಪಿಯನ್ ಆಗಿದ್ದೆ. ಇದೆಲ್ಲ ಸವಿ ನೆನಪುಗಳು ನನಗೆ ಬಹಳ ಇಷ್ಟ. ಆ ಆಟ ಅಂದ್ರೆ ಅದರಲ್ಲಿ ಇರುವಂತಹ ಸ್ಟ್ರಾಟಜಿ, ಎಲ್ಲಿ ಅಟ್ಯಾಕ್, ಎಲ್ಲಿ ಡಿಫೆನ್ಸ್, ಬ್ಯೂಟಿಫುಲ್ ಗೇಮ್. ಐ ಲವ್ ದನ್ನು. ಚೆಸ್ ಕ್ರಿಕೆಟ್ ಎರಡು ತುಂಬಾ ಇಷ್ಟ. ಅಲ್ಲಿ ಕ್ರಿಕೆಟ್ ಇಟ್ಟರೆ ಸುಮ್ಮನೆ ಸ್ವಲ್ಪ ಆಡ್ತಾ ಇದ್ದೆ ಕಾಲೇಜ್ ಡೇಸ್ ಅಲ್ಲಿ ಅಷ್ಟೇ. ಚೆಸ್ ಮಾತ್ರ ನಾನು ತುಂಬಾ ಈಗಲೂ ನನಗೆ ಚೆಸ್ ಅಂದ್ರೆ ಪ್ರಾಣ. ಆಮೇಲೆ ಸಂಗೀತ ಏನಾಯ್ತು, ನಾವು ಚಿಕ್ಕ ಹುಡುಗರಾಗಿದ್ದಾಗಲೇ ನಮ್ಗೆ ವಾತಾವರಣ ಚೆನ್ನಾಗಿತ್ತು. ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಭಜನೆ ನಡೀತಾ ಇತ್ತು, ಸತ್ಯಸಾಯಿ ಭಜನಾ ಮಂಡಳಿ ಅಂತ ಇತ್ತು, ಆಮೇಲೆ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಇತ್ತು. ನನಗೆ ಇನ್ನೂ ನೆನಪಿದೆ, ನಮ್ಮ ಅಪ್ಪ ಎಲ್ಲ ಹಾಡ್ತಾ ಇದ್ರು ಅವರೆಲ್ಲ ಅವರು ಭಜನೆ ಭಾಗವಹಿಸ್ತಾ ಇದ್ರು. ನಮ್ಮ ದೊಡ್ಡಪ್ಪ ಸ್ವಲ್ಪ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಅವರು ಸ್ವಲ್ಪ ಸಂಗೀತ ಕಲ್ತಿದ್ರು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ, ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ, ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ, ಗುರು ಶರವಣ ಭವ ಸುಬ್ರಹ್ಮಣ್ಯಂ, ಶಿವ ಶರವಣ ಭವ ಸುಬ್ರಹ್ಮಣ್ಯಂ, ಗುರು ಶರವಣ ಭವ ಸುಬ್ರಹ್ಮಣ್ಯಂ, ಗುರು ಶರವಣ ಭವ ಸುಬ್ರಹ್ಮಣ್ಯಂ, ಶಿವ ಶರವಣ ಭವ ಸುಬ್ರಹ್ಮಣ್ಯಂ, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ, ಇದೆಲ್ಲ ನೆನಪಾಗತ್ತೆ ನನಗೆ. ಹಾಡ್ತಾ ಇದ್ದೆ ಆಗ್ಲಿ, ಅಲ್ಲೆಲ್ಲ ವಾತಾವರಣ ಚೆನ್ನಾಗಿತ್ತು, ಹಳ್ಳಿ ಪಕ್ಕಾ ಹಳ್ಳಿಯವರು. ಏನು ನಾವು ಎಲಿಮೆಂಟರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ 3-6 ಕಿಲೋಮೀಟರ್ ಮಿನಿಮಮ್, ಹೈಸ್ಕೂಲ್ಗೆ 5-10 ಕಿಲೋಮೀಟರ್. ಹಳ್ಳ ಇಲ್ಲ ಗುಡ್ಡೆ ಇದೆಲ್ಲ ಹೇಳ್ತಾರ ಅಂತ ರೋಡಲ್ಲಿ ಎಲ್ಲ ಹೋಗ್ತಾ ಅಂತ ಅವ್ಯವಸ್ಥಿತವಾದಂತ ಒಂದು ದಾರಿಗಳೆಲ್ಲ ಹೋಗ್ತಾ ಇದ್ವಿ, ಸರಿ ನೀಟ್ ಆಗಿರ್ಲಿಲ್ಲ ಅಂತ ಅಲ್ಲೆಲ್ಲ ಕೆಸರಲ್ಲಿ ಹೋಗ್ತಾ ಇದ್ವಿ. ಇದೆಲ್ಲ ನೆನಪು ಬರುತ್ತೆ, ಕಷ್ಟಪಟ್ಟಿದ್ದೀವಿ. ನಮ್ಮ ಬಸ್ಸಿಗೆ ಹೋಗ್ಬೇಕಾದ್ರೆ ನಮಗೆ 2 ಕಿಲೋಮೀಟರ್ ನಡಿಬೇಕಿತ್ತು ಬಸ್, ಗವರ್ಮೆಂಟ್ ಬಸ್ ಸಿಗ್ಬೇಕಾದ್ರೆ ಎಲ್ಲ ಇರ್ಲಿ. ಇಂಥ ಅದು ಯಕ್ಷಗಾನ. ಆಮೇಲೆ ಯಕ್ಷಗಾನ ಅಂದ್ರೆ ಈಗಲೂ ನನಗೆ ಬಹಳ ಪ್ರೀತಿ. ಯಕ್ಷಗಾನ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಾನು ಆರಂಭ ಮಾಡಿದ್ದು. ಅದು ಮಾಘದ ವಧೆ ಅಂತ ಒಂದು ಒಂದು ಪ್ರಸಂಗದಲ್ಲಿ ಭೀಮನ ಪಾತ್ರ. ಆಗ್ಲೇ ಸ್ವಲ್ಪ ನಾವು ಗುಂಡು ಭೀಮನ ಪಾತ್ರದಲ್ಲಿ ಆರಂಭ ಮಾಡಿದ್ದು. ಇನ್ನೂ ನೆನಪು ಬರುತ್ತೆ, ಹನುಮಾನವೇನು ಜೀಯ ಅಂತೇಳಿ ಮಾಘದನ್ನ ಕೊಲ್ಲಿಕ್ಕೆ ನಾನಿದ್ದೀನಿ ಅಂತ ಎಲ್ಲ ಹೇಳೋದು. ಆಮೇಲೆ ಇಟ್ ವಾಸ್ ವೆರಿ ಗುಡ್. ನಾನು ಐ ತಿಂಕ್ 4ನೇ ಕ್ಲಾಸಲ್ಲೂ 5ನೇ ಕ್ಲಾಸಲ್ಲೂ ಇದ್ದೆ. ಆಮೇಲೆ ಪ್ರತಿ ವರ್ಷ ಅತಿಕಾಯ, ಇಂದ್ರಜಿತು, ಕರ್ಣ, ನಾನು ಆಲ್ಮೋಸ್ಟ್ MA ಮುಗಿಯೋಲ್ಲಿವರೆಗೂ ನಾನು ಯಕ್ಷಗಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಒಳ್ಳೆ ಸ್ವಲ್ಪ ಅದರ ಬಗ್ಗೆ, ಅದರ ನಾಟ್ಯ ಎಲ್ಲ ಸ್ವಲ್ಪ ಒಂಟಿ ಕಲ್ತಿದ್ದೀನಿ. ನನಗೆ ಮಾತಾಡೋದು ಅಂದ್ರೆ ಇಷ್ಟ, ಅರ್ಥ ಹೇಳೋದು ಅಂತ ಹೇಳ್ತೀವಲ್ಲ, ಅದು ಬಹಳ ಇಷ್ಟ ನನಗೆ. ಕರ್ಣ ನನ್ನ ಫೇವರೇಟ್ ಪಾತ್ರ. ಆಮೇಲೆ ಯಕ್ಷಗಾನದಲ್ಲಿ ಪಾತ್ರವೂ ಅಷ್ಟೇ, ನನಗೆ ಭಾಗವತಿಗೆ ತುಂಬಾ ಇಷ್ಟ. ಒಳ್ಳೊಳ್ಳೆ ಭಾಗವತರ ಹಾಡುಗಳನ್ನ, ಕಾಳಿಂಗನಾಡು ಅಂತದೊಂದು ಬಹಳ ಇಷ್ಟ ನನಗೆ. ಇವ್ರದೆಲ್ಲ ಕೇಳ್ಕೊಂಡು, ಪದ್ಯಾನ ಗಣಪತಿ ಭಟ್ಟಿರ್ತ, ಇವ್ರದೆಲ್ಲ ಕೇಳ್ಕೊಂಡು ಶಿವರಾಮ್ ಮಾಸ್ಟರ್ ಅಂತ ನಮಗೆ ಯಕ್ಷಗಾನ ಹೇಳಿಕೊಟ್ಟವರು ಇಬ್ರು, ಕೃಷ್ಣಪ್ಪ ಅಂತ, ಇವರೆಲ್ಲ ನೆನ್ಪು ಮಾಡ್ಕೊಳ್ಬೇಕೀಗ. ಸಾರಿ ಮೇಡಮ್, ಸಾರಿ. ಹಾಗೆ ಕೇಳ್ತಾ ಇದೆಲ್ಲ, ಅಲ್ಲಿ ಯಕ್ಷಗಾನದಲ್ಲಿ ಬಂದ ಯಕ್ಷಗಾನದ ಹಾಡುಗಾರಿಕೆನು ನನಗೆ ಬಹಳ ಇಷ್ಟ. ಆದ್ರೆ ಸ್ವಲ್ಪ ಹೈ ಪಿಚ್ ಅಲ್ಲ, ಆಮೇಲೆ ಅದು ತುಂಬಾ ಅದನ್ನೇ ಹಾಡ್ತಾ ಕೂತ್ರೆ ನಮ್ಮ ಬೇರೆ ಪ್ರಕಾರಗಳ ಹಾಡಿಗೆ ತೊಂದರೆ ಆಗತ್ತೆ ಅಂತ ಯಕ್ಷಗಾನ ಭಾಗವತಿಕೆಯನ್ನು ಬಿಟ್ಟೆ. ನಾನು ಸುಮ್ಮನೆ ಹವ್ಯಾಸಿಯಾಗಿ ಸ್ವಲ್ಪ ಹಾಡ್ತಾ ಇದ್ದೆ ಅಷ್ಟೇ. ಹಾಗೆ ಯಕ್ಷಗಾನದ್ದು ಅಷ್ಟೇ, ಇಲ್ಲಿ ಸಂಗೀತ ಭಜನೆಯೂ ಅಷ್ಟೇ, ಇದೆಲ್ಲ ನನಗೆ ಸಂಗೀತದ ಆಸಕ್ತಿ ಜಾಸ್ತಿ ಆಯ್ತು. ಆಮೇಲೆ ನನಗೆ ಬಹಳಷ್ಟು ನನಗೆ ಪ್ರಭಾವ ಬೀರಿದ್ದಂದ್ರೆ ಜೆ ಎಸ್ ದಾಸ್ ಅವರು. ಅವರು ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ರು,
ಅಲ್ಲಿ ನಾನು ಚಿಕ್ಕ ಹುಡುಗ 10ನೇ ಕ್ಲಾಸ್ ಅಲ್ಲಿ ಇದ್ದೆ ಮೇಡಮ್ ಆಗ 10ನೇ ಕ್ಲಾಸ್ ಅಲ್ಲಿ ಆಗ ಆ ಮಹಾನುಭಾವರು ಅಲ್ಲಿಗೆ ಬಂದಿದ್ದು ಅವರು ಮಳೆಯ ಮಧ್ಯೆ ಕೂಡ ಕಿಕ್ಕಿರಿದ ಜನ ಅದರಲ್ಲಿ ಅವರು ಹಾಡಿದ್ದು ಏನಪ್ಪ ಇದು ಗಂಧರ್ವ ಲೋಕದ ಗಾಯನ ಅದು ಅವ್ರು ನನ್ನ ಆ ತಾತ ಅವರು ಆ ಕ್ಯಾಸೆಟ್ ಅದರಲ್ಲಿ ಎಲ್ಲ ಹಾಡುಗಳನ್ನು ರೆಕಾರ್ಡ್ ಮಾಡಿ ತಂದಿದ್ರು ಇದು ಮಗ ಈ ಮಗ ಇದನ್ನು ಕೇಳು ನೀನು ಅಂತ ಒಂದು 1000 ಸಲ ಕೇಳಿದ್ದೀನಿ ನಾನು ಪಾಮ ಪಾಮ ಸಿದ್ಧಿ ವಿನಾಯಕಂ ಅನಿಶಂ ಬೈ ಹರ್ಟ್ ಮಾಡೋದು ಅವ್ರು ಏನ್ ಹಾಡಿದ್ರು ಷಣ್ಮುಖ ಪ್ರಿಯರು ಆಮೇಲೆ ಹಾಡಿ 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 ನಮಗೂ ಸ್ವಲ್ಪ ಬಂತು ಪರಬಮ ಪರ ನಿಧಾನಿ ನಮಗೆ ಮನೋರಂಜನೆ ಆಗೋದಕ್ಕೆ ಅಭ್ಯಾಸ ಆಯ್ತು ಸ್ವರಗಳ ಸಾಧನೆ ಮಾಡ್ತಾ 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 ದೇಸ್ದಾಸ್ ಅವರು ಅಲ್ಲಿಗೆ ಬಂದಿದ್ರು ಬಾಲಮುರಳಿ ಬಂದಿದ್ರು ಕೊನೆಗೂ ನನ್ನ ಉಸಿರಿರುವವರೆಗೂ ಇವರಿಬ್ಬರು ನನಗೆ ಸಂಗೀತದ ದೇವರಾಗಿರ್ತಾರೆ ನಾನೊಬ್ಬ ಅವರು ನನ್ನ ಮಾನಸ ಗುರುಗಳು ಅವರು ಸಾಕ್ಷಾತ್ ಭಗವತ್ ಸ್ವರೂಪ ನನಗೆ ನನ್ನ ಒಂದು ಪುಟ್ಟ ಸಂಗೀತದ ಪಯಣದಲ್ಲಿ ಬಹಳ ದೊಡ್ಡ ಸ್ಫೂರ್ತಿಯಾಗಿ ಬಂದವರು ಆಮೇಲೆ ದಾಸರ ಪದಗಳಿಗೆ ಬಂದ್ರೆ ನನಗೆ ದಾಸರ ಪದಗಳು ಆಮೇಲೆ ವಿದ್ಯಾಭೂಷಣ್ ರಾಗ ಜನಪ್ರಿಯರಾಗ್ತಾ ಇದ್ರು ಅವರ ಹಾಡುಗಳು ನಾವೆಲ್ಲ ಕ್ವಾಲಿಟಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲಿ ಹೋದ್ರು ಅವ್ರ ಹಾಡೇ ಹಾಡೋದು ಪಿಳ್ಳಂಗೋ ವಿ ಎಚ್ ಕೃಷ್ಣ ಮಧುಕರ ವೃತ್ತಿ ಏನು ಎಷ್ಟೆಷ್ಟು ಹಾಡು ಅದೆಲ್ಲ ಆಮೇಲೆ ನರಸಿಂಹನಾಯ್ಕ ಅವರು ತುಂಬಾ ಪಾಪ್ಯುಲರ್ ಆಗ್ತಾ ಇದ್ರಾಗ ಅವ್ರ ಹಾಡುಗಳು ಇದೆಲ್ಲ ಕೇಳಿ ನಮ್ಗೆ ದಾಸರ ಪದಗಳು ಭಕ್ತಿ ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಬಂತು ಹೀಗೆ ತುಂಬಾ ಜನ ಇದ್ದಾರೆ ನಡೀತಾ ಬಂತು ಜೀವನ ಹಾಗಾಗಿ ನನಗೆ ಚಿಕ್ಕವನಾಗಿದ್ದಾಗಿಂದ ಚದುರಂಗ ಯಕ್ಷಗಾನ ಸಾಹಿತ್ಯ ಸಂಗೀತ ಎಲ್ಲವೂ ನನ್ನಲ್ಲಿ ಪುಟ್ಟ ಪುಟ್ಟ ಬೀಜವಾಗಿ ಅದು ಮೊಳಕೆ ಆಗ್ತಾ ಬಂತಷ್ಟೆ ನಮ್ಮ ಕರ್ನಾಟಕದ ಯೇಸುದಾಸ್ ಅಂತಾನೆ ನಿಮ್ಮನ್ನ ಕರೀತಾರೆ ಈಗಾಗ್ಲೇ ಸವಿತಾ ಸತ್ಯ ಅವರು ಹೇಳಿದ್ದಾರೆ ಜೂನಿಯರ್ ಯೇಸುದಾಸ್ ನೀವು ನಿಮ್ಮ ಬಿಗ್ ಫ್ಯಾನ್ ನಾನು ಅಂತ ಹೇಳ್ತಾ ಇದ್ದಾರೆ ಸರ್ ಅಭಿಮಾನಕ್ಕೆ ಶರಣು ನಾನು ಪುಟ್ಟ ಗಾಯಕ ನಿಮ್ಮ ಅಭಿಮಾನ ಅದು ಆಶೀರ್ವಾದ ಅಷ್ಟೇ ಖಂಡಿತವಾಗಿ ಅಂದ್ರೆ ಒಂದಂತೂ ಕಷ್ಟ ನನಗೆ ಜೇಸುದಾಸ್ ಅವರು ಯಾವುದೇ ಹಾಡು ಹಾಡಿದ್ರು ಅದು ಎಷ್ಟೊಂದು ವೈಬ್ರೇಷನ್ ಕೊಡುತ್ತೆ ಅಂದ್ರೆ ಉದಾಹರಣೆಗೆ ಸುಮ್ಮನೆ ನೀವು ಯಾವುದೋ ಒಂದು ಯಾವ ಮೂಡ್ ಅಲ್ಲಿ ಬೇಕಾದ್ರೆ ಇರು ನೀವು ಬೇಜಾರದಲ್ಲಿ ಇರಿ ಖುಷಿಯಲ್ಲಿ ಇರಿ ಎಲ್ಲಿ ಇರಿ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಅರಿವಿಮರ್ದನಂ ಸ್ವಾಮಿ ನಿತ್ಯ ನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಅಷ್ಟೇ ಸರ್ ಕೂಡ ಶೇಷಾದ್ರಿ ಸರ್ ಅವರು ಕೂಡ ನಾನೊಬ್ಬ ಗಟ್ಟಿ ಅಭಿಮಾನಿ ಅಂತ ನನ್ನ ಆತ್ಮೀಯರು ಅವರಿಗೂ ನನ್ನ ನಮಸ್ಕಾರ ಎಲ್ಲರೂ ನಮಸ್ಕಾರ ಅಪ್ಪ ಥ್ಯಾಂಕ್ ಯು ಸರ್ 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 ನೀವು ಅಲ್ಲಿಂದ ನಿಮ್ಮ ಜರ್ನಿ ಶುರು ಆಗತ್ತೆ ಎಂ ಎ ಮಾಡ್ತೀರಾ ನೀವು ಉಪನ್ಯಾಸಕರಾಗಿ ಕೂಡ ಕೆಲಸ ಮಾಡ್ತಾ ಇರ್ತೀರಾ ಬಹಳ ಖುಷಿಯಿಂದ ನೀವು ಆ ಕೆಲಸವನ್ನ ಮಾಡ್ತಿರ್ತೀರಾ ಆದ್ರೆ ಒಂದು ಮಧ್ಯದಲ್ಲಿ ಏನಾಗುತ್ತೆ ಉಪನ್ಯಾಸಕನೋ ಗಾಯಕನೋ ಅಂತ ಬಂದಾಗ ನೀವು ಗಾಯನವನ್ನ ಆರಿಸ್ಕೊಳ್ತೀರಾ ಆದ್ರೆ ಆರಿಸ್ಕೊಳ್ಳೋ ಸಂದರ್ಭದಲ್ಲಿ ಅದು ಸುಲಭ ಇರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಿಮಗೆ ಏನೇನು ಚಾಲೆಂಜಸ್ ಅಂತ ಅನ್ನಿಸ್ತು ಸೊ ಗಾಯನವನ್ನ ಚೂಸ್ ಮಾಡ್ಕೊಳಕ್ ಮುಂಚೆ ಯಾವ ರೀತಿ ನೀವು ಈ ಡಿಸಿಷನ್ ಅನ್ನ ತಗೊಂಡ್ರಿ ಈ ತರ ನಿರೂಪಣೆ ಇಷ್ಟು ಚೆನ್ನಾಗಿ ಮಾಡಿದ್ರೆ ಏನು ನಮ್ಗೆ ಮಾತಾಡಕ್ಕೆ ಒಂದು ಸ್ಫೂರ್ತಿ ಹೆಸರೇ ಸ್ಫೂರ್ತಿ ಅಲ್ರಿ ನಿಮ್ಮ ಕಾರ್ಯಕ್ರಮದ್ದು ನಮಗೆ ನಾನು ಮುಖಸ್ತುತಿ ಮಾಡ್ತಾ ಇಲ್ಲ ಈಗಿನ ಕನ್ನಡದಲ್ಲಿ ಎಷ್ಟೋ ನಿರೂಪಣೆ ನಾನು ಕೇಳ್ತಿದ್ದೆ ಅದು ಕನ್ನಡದ ಅಪಭ್ರಂಶಗಳನ್ನ ಮಾತಾಡಕ್ ಹೋದ್ರೆ ಅದೇ ಒಂದು ಗಂಟೆ ಆಗುತ್ತೆ ಅದ್ರ ವಿಷಯ ಬಿಟ್ಟು ಬಿಡೋಣ ಈಗ ಅಂಥದ್ದಲ್ಲಿ ಅಪರೂಪವಾಗಿ ಇಷ್ಟು ಒಳ್ಳೆಯ ಒಂದು ನಿರೂಪಣೆ ನನಗೆ ಬಹಳ ಸಂತೋಷ ಆಯ್ತು ಸಹಜ ಸುಂದರ ನಿರೂಪಣೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಜೀವನದಲ್ಲಿ ಯಾವುದೋ ಒಂದು ಸಾಧನೆ ಮಾಡುವಾಗ ಒಂದನ್ನು ಪಡಿಬೇಕು ಅಂದಾಗ ಇನ್ನೊಂದನ್ನು ನಾವು ತ್ಯಾಗ ಮಾಡಲೇಬೇಕಾಗುತ್ತೆ ಅದು ನನ್ನ ಜೀವನದಲ್ಲಿ ಸತ್ಯ ಆಯ್ತು ನನಗೆ ಟೀಚಿಂಗ್ ಅಂದ್ರೆ ಬಹಳ ಇಷ್ಟ ಯಾಕಂದ್ರೆ ಐ ಲವ್ ಮೈ ಸ್ಟೂಡೆಂಟ್ಸ್ ನನಗೆ 4 ವರ್ಷ ಟೀಚ್ ಮಾಡಿದ್ದೆ ನನ್ನ ಎಂ ಎ ಇಂಗ್ಲಿಷ್ ಮಾಡಿದೆ ನಾನು ನನ್ನ ಒಂದು ಜರ್ನಿ ನೋಡಿದ್ರೆ ನಾನು ಡಿಗ್ರಿ ಮಾಡಿದ್ದು ಬಿ ಕಾಮ್ ಕಾಮರ್ಸ್ ಅಲ್ಲಿ ಆಮೇಲೆ ಲಿಟ್ರೇಚರ್ ಎಂ ಎ ಮಾಡಿದೆ ಅದು ಬಿ ಕಾಮ್ ಮಾಡಿದ್ದು ಸತ್ಯ ಹೇಳ್ತೀನಿ ನಿಮ್ಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಈಗಲೂ ಅದು ಇದೆಯೇ ಗೊತ್ತಿಲ್ಲ ಆರ್ಟ್ಸ್ ತಗೊಂಡ್ರೆ ಯಾಕೂ ಬೇಡ ಅಂತ ಲೆಕ್ಕ ಆ ತರ ಇತ್ತಲ್ಲಿ ಸೈನ್ಸ್ ತಗೊಂಡ್ರೆ ನನಗೆ ಈ ಇಂಥ ಆಕ್ಟಿವಿಟೀಸ್ಗಳು ಸ್ವಲ್ಪ ಕಷ್ಟ ಸ್ವಲ್ಪ ಜಾಸ್ತಿ ಅದರಲ್ಲಿ ಕಾನ್ಸಂಟ್ರೇಷನ್ ಬೇಕು ಅಂತ ಮಧ್ಯದ್ದು ಮಧ್ಯಮ ಮಾರ್ಗ ಅಂತ ಕಾಮರ್ಸ್ ತಗೊಂಡೆ ಅಲ್ಲ ನನಗೆ ಎಲ್ಲಾ ವಿಭಾಗಗಳ ಬಗ್ಗೆ ಗೌರವ ಇದೆ ಅದಕ್ಕಲ್ಲ ಹೇಳಿದ ಆಮೇಲೆ ಕಣ್ತು ನನಗೆ ಆರ್ಟ್ಸ್ ತಗೊಳ್ಬೇಕಿತ್ತು ನಾನು ಅಂತ ಆಮೇಲೆ ನನ್ಸಿಗೆ ಯಾಕೋ ಫೀಲ್ ಆಗ್ತಾ ಇತ್ತು ಕಾಮರ್ಸ್ ಇಂದ ಆರ್ಟ್ಸ್ ತಗೊಳ್ಬೋದಿತ್ತು ಎನಿವೆ ಮತ್ತೆ ಲಿಟ್ರೇಚರ್ ಎಂ ಎ ಮಾಡಿದ್ದೆ ನಾನು
ನಾನು ಎಂ ಎ ಮಾಡಿ 4 ವರ್ಷ ಲೆಕ್ಚರ್ ಆಗಿದ್ದಾಗಲೂ ನನಗೆ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಇದೆಲ್ಲ ಸ್ವಲ್ಪ ಆಟಿಟ್ಯೂಡ್ ಸ್ಟಾರ್ಟ್ ಆಗಿದ್ದು. ಚಿಕ್ಕವನಾಗಿದ್ದಾಗಲೇ ಆಡ್ತಾ ಇದ್ದೆ. ನನ್ಗೆ ಏನಾಯ್ತು, ನನ್ನ ದಕ್ಷಿಣ ಕನ್ನಡ ನನಗೆ ಹೆಮ್ಮೆಯ ಊರು ನನಗೆ, ಆದರೆ ಅವಕಾಶಗಳ ದೃಷ್ಟಿಯಲ್ಲಿ ಬ್ಯಾಂಗ್ಳೂರು. ಬ್ಯಾಂಗ್ಳೂರು ನಾನು ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಬ್ಯಾಂಗ್ಳೂರ್ ಸಿಗುವಂತ ಅವಕಾಶಗಳು ಅದು ಅದ್ಭುತ. ನನ್ನ ಪಾಲಿಗೆ ಸತ್ಯ ಆಯ್ತು, ಬರುವ ಅವಕಾಶಗಳನ್ನ ನಾನು ಬೆಳೆಸಿಕೊಂಡು ನನ್ನದೇ ಆದ ಒಂದು ಸ್ಥಾನವನ್ನು ಪಡ್ಕೊಂಡೆ. ಭಗವಂತನ ಅನುಗ್ರಹ, ಜನರ ಪ್ರೀತಿ, ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ. ಟೀಚಿಂಗ್ ಯಾಕೆ ಮುಂದುವರಿಸಲಿಲ್ಲ ಅಂದ್ರೆ, ನಿಮಗೆ ಗೊತ್ತು ನೀವು ಒಳ್ಳೆ ಡಾನ್ಸ್ ಟೀಚರ್ ಕೂಡ. ನಾವು ವಾಯ್ಸ್ ಎಸ್ಪೆಷಲಿ ನಾವು ಕಾಲೇಜಲ್ಲೆಲ್ಲ ಟೀಚ್ ಮಾಡ್ಬೇಕು ಅಥವಾ ಸ್ಕೂಲಲ್ಲಿ ಟೀಚ್ ಮಾಡ್ಬೇಕಾದ್ರೆ ತುಂಬಾ ನಾವು 4 ಗಂಟೆ ದಿವಸಕ್ಕೆ 4 ಗಂಟೆ ನೀವು ವಾಯ್ಸ್ ಓಪನ್ ಮಾಡಿ ಅದು ಗಟ್ಟಿಯಾಗಿ ಮಾತಾಡ್ಕೊಂಡು ಮಾತಾಡಿದ್ರೆ ನಿಮಗನ್ನು ಕಚೇರಿ ಕೊಟ್ಟದಕ್ಕಿಂತ ಜಾಸ್ತಿ ಸ್ಟ್ರೈನ್. ಸಂಜೆ ಆಗುವಾಗ ವಾಯ್ಸ್ ತುಂಬಾ ಸ್ಟ್ರೈನ್ ಆಗ್ತದೆ. ಆಮೇಲೆ ನೀವು ಕಾನ್ಸರ್ಟ್ ಕೊಡ್ಬೇಕಂದ್ರೆ ಡಬಲ್ ಡಬಲ್ ಸಾಧ್ಯವೇ ಇಲ್ಲ. ಯು ಹ್ಯಾವ್ ಟು ಮೇಂಟೈನ್ ಯುವರ್ ವಾಯ್ಸ್, ಯು ಹ್ಯಾವ್ ಟು ಕೀಪ್ ಯುವರ್ ವಾಯ್ಸ್ ಇನ್ ಸಚ್ ವೇ ದಟ್ ನಮ್ಮ ಮಗು ತರ ನೋಡ್ಕೊಡ್ಬೇಕು ನಮ್ಮ ವಾಯ್ಸ್ ಅನ್ನ. ಯಾಕೆ ನಮಗೆ ಜೀವಾಳವೇ ಅದು, ವಾಯ್ಸ್ ಇಲ್ಲಂದ್ರೆ ನಮಗೆ ಬೆಲೆ ಇಲ್ಲ ಹಾಡುಗಾರಿಗೆ. ಹಾಗಾಗಿ ನನಗೆ ಏನಾಯ್ತು, ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದಟ್. ನನಗೆ ಏನ್ ಮಾಡುದು, ಅದು ಸಾಧ್ಯವೇ ಇಲ್ಲ, ಎರಡನ್ನು ಮಾಡಕ್ ಸಾಧ್ಯ ಇಲ್ಲ. ನನ್ನ ಒಳಗಿನ ಸಂಗೀತಗಾರ ಸ್ವಲ್ಪ ಹೆಚ್ಚು ಜಾಗೃತ ಆದ, ಹಾಗಾಗಿ ನನಗಿಲ್ಲ ಏನು ನಾನು ಮಾಡ್ತೇನೆ. ನನಗೆ ಎಷ್ಟಾದ್ರೂ ಸರಿ ದೇವ್ರು ನನ್ನನ್ನು ಬಹುಶಃ ಸಂಗೀತದಲ್ಲಿ ನಡೆಸಬಹುದು, ನನಗೆ ವಿಶ್ವಾಸ. ವೃತ್ತಿಪರ ಗಾಯಕನ ಆಗ್ಬೇಕು ಅಂದ್ರೆ ಸಂಪೂರ್ಣ ನನ್ನ ವೃತ್ತಿ ನನ್ನ ಬದುಕೇ ಸಂಗೀತ ಆಗ್ಬೇಕು. ಅದಕ್ಕೆ ಪ್ರಶಸ್ತವಾದ ಜಾಗ ಬೆಂಗಳೂರು ಅಂತ ನಾನು ತೀರ್ಮಾನ ಮಾಡಿದೆ. ಅಪ್ಪ ಅಮ್ಮನ ಹತ್ರ ಹೇಳಿದೆ, ಹೋಗು ಮಗನೇ ಅಷ್ಟೇ, ಒಂದೇ ಮಾತು, ಧೈರ್ಯವಾಗಿ ಹೋಗು ಅಷ್ಟೇ. ಆಗ ಮದುವೆ ಆಗಿತ್ತು, ಸೀತಂದು ಕೂಡ ಯಾವುದೇ ಅಬ್ಜೆಕ್ಷನ್ ಇರಲಿಲ್ಲ. ಅವಳು ಭರತನಾಟ್ಯ ಕಲಾವಿದೆ, ಸೀತಾ ಕೋಟೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಭರತನಾಟ್ಯ ಕಲಾವಿದೆ, ಸಾಕಷ್ಟು ಸೀರಿಯಲ್ಲು ಧಾರಾವಾಹಿ ಎಲ್ಲದರಲ್ಲೂ ರಂಗಭೂಮಿಯಲ್ಲಿ ತುಳಿಸ್ಕೊಂಡಿದ್ದಾಳೆ. ಐ ಥಿಂಕ್ ನಮ್ಮ ಮದುವೆ ಆಗಿ 1-2 ವರ್ಷ ಆಗಿತ್ತು ಅಷ್ಟೇ. ಆಗ ಹಾಗೆ ನಾನು ಧೈರ್ಯ ಮಾಡಿ ಬಂದೆ ರೇಖಾ ಅವರೇ. ಅದು ನಿಜವಾಗಿ ಒಂದು ಚಾಲೆಂಜ್, ಅದು ಇಲ್ಲಿ ಬಂದು ದೊಡ್ಡ ಸಾಗರ ಸಾಗರವೇ 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 ಸಾಗರದಲ್ಲೂ ದೊಡ್ಡ ಸಾಗರ ಇಲ್ಲಿ. ನನ್ಗೆ ಏನಾಯ್ತು, ಫಾರ್ಚುನೇಟ್ಲಿ ನನಗೆ ಸಂಗೀತ ಲೈವ್ ಕ್ಯಾಸೆಟ್ಸ್ ಕಂಪನಿ ಅವ್ರು ನನ್ನ ಇನ್ನೊಂದು ನೆನೆಸ್ಕೊಳ್ಳಿ, ಯಾವತ್ತು ಎಚ್ ಎಂ ಮಹೇಶ್ ಅಂತ ನನಗೆ ಅವ್ರ ಸಂಬಂಧಿಕರು ಕೂಡ, ಶಶಿ ನೀನು ಅವ್ರದ್ದು ಕ್ಯಾಸೆಟ್ ರೆಕಾರ್ಡಿಂಗ್ ಕಂಪನಿ, ಅದರ ಸೇಲ್ಸ್ ಎಲ್ಲ ಇರುವಂತ ಸಂಗೀತ ಲೈವ್ ಕ್ಯಾಸೆಟ್ಸ್ ಮಾಸ್ಟರ್ ರೆಕಾರ್ಡಿಂಗ್ ಬಹಳ ಫೇಮಸ್ ಅದು. ಎಚ್ ಎಂ ಆದ್ಮೇಲೆ ಅದನ್ನೇ ಅದೇ ಇದ್ದಿತ್ತು ಹೆಚ್ಚು. ಅವ್ರು ಹೇಳಿದ್ರು ನೀನೊಂದು ಪಿ ಆರ್ ಆಗಿ ವರ್ಕ್ ಮಾಡಿ ನಮ್ ಜೊತೆ, ನನಗೊಂದು ಒಂದು ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ 1.5 ವರ್ಷ ನಾನು ಪಿ ಆರ್ ಆಗಿದ್ದೆ. ಆ ಟೈಮಲ್ಲಿ ನಾನು ಇಡೀ ಕರ್ನಾಟಕ ನಾನು ಟೂರ್ ಮಾಡ್ತಾ ಇದ್ದೆ ಮಾರ್ಕೆಟ್ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ, ಹೇಗೆಲ್ಲ ಯಾವ ತರ ಟೇಸ್ಟ್ ಇದೆ, ಯಾವ ತರ ಮ್ಯೂಸಿಕ್ ಇಲ್ಲಿ ಹೆಚ್ಚು ಕೇಳ್ತಾರೆ, ಅದು ಇದು ಎಲ್ಲ ವೆರೈಟೀಸ್ ಆಫ್ ಮ್ಯೂಸಿಕ್ ಟೇಸ್ಟ್ ಗೊತ್ತಾಯ್ತು ನನಗೆ, ಹೆಚ್ಚು ಅನುಭವ ಆಗ್ಲಿಕ್ಕೆ ಒಳ್ಳೇದಾಯ್ತು. ಅದ್ರ ಜೊತೆಗೆ ಅವ್ರು ನನ್ಗೆ ಅವಕಾಶ ಕೊಟ್ರು, ನನಗೆ ಒಂದೊಂದು ಹಾಡಿಸಿದ್ರು ನನ್ನ ಹತ್ರ. ನಾನು ಫಸ್ಟ್ ರೆಕಾರ್ಡಿಂಗ್ ಹಾಡಿದ್ದು ನಾನು ಮೆಡ್ರಾಸ್ ಅಲ್ಲಿ, ಚೆನ್ನೈಯಲ್ಲಿ ಫಸ್ಟ್ ರೆಕಾರ್ಡಿಂಗ್ ನನಗೆ ಇನ್ನೂ ನೆನಪಿದೆ, ಬೆಂಗಳೂರಿಗೆ ಬಂದ ಆರಂಭದಲ್ಲಿ. ಅದು ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಹಾಡೋ ಅವಕಾಶ ಆಯ್ತು ನನಗೆ. ದೇವಾಲಯ ಸತ್ಯ ಸೇವಾಲಯ ಮಂಜುನಾಥನ ನಿಲಯ ನ್ಯಾಯಾಲಯ, ಅದು ಸಂಗೀತ ಕಟ್ಟಿಯವರ ಒಂದು ಧ್ವನಿ ಸುರುಳಿ ಅದು. ಅದರಲ್ಲಿ ಅವಳು ಚಿಕ್ಕವರಾಗಿದ್ದಾಗ ಅವರು ಬಹಳ ಫೇಮಸ್ ಆಗಿದ್ರು. ಅದರಲ್ಲಿ ನನಗೆ ಒಂದು ಹಾಡಿನ ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ರೆಕಾರ್ಡಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಉಪೇಂದ್ರ ಕುಮಾರ್ ಅವರು ತುಂಬಾ ಖುಷಿ ಪಟ್ರು. ಫಸ್ಟ್ ಟೈಮ್ ರೆಕಾರ್ಡಿಂಗ್ ಹೆಡ್ ಫೋನ್ ಹಾಕಿ ಹಾಡುವಾಗ ನನಗೆ ಏನು ಎಲ್ಲಿ ಎಲ್ಲಿದ್ದೆ ಅಂತ ಗೊತ್ತಾಗ್ಲಿಲ್ಲ. ಒಂಥರ ಅನುಭವ ವಿಚಿತ್ರವಾಗಿತ್ತು ಅದು ಸ್ಟುಡಿಯೋದಲ್ಲಿ. ಆಮೇಲೆ ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ನೀವು ಸಾಧನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಉಪೇಂದ್ರ ಕುಮಾರ್, ಅದೆಲ್ಲ ಗುಡ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನನಗೆ ಒಂದು ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಮಧ್ಯೆ 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 ಒಂದೊಂದು ಸ್ಟಾರ್ಟ್ ಆಯ್ತು. ನನ್ನ ವಾಯ್ಸ್ ಕೇಳಿದ್ರು ಖುಷಿಯಾಗಿ ಒಂದು ನಮ್ಗೊಂದು ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಹೇಳಿ. ತುಂಬಾ ಕಷ್ಟ ಪಟ್ಟಿದ್ದೀನಿ ಮೇಡಮ್, ತುಂಬಾ ಕಷ್ಟ ಪಟ್ಟಿದ್ದೀನಿ. ಬಹಳ ಕಡಿಮೆಗೆಲ್ಲ ಹೋಗಿ ಹಾಡಿದ್ದು ಇದೆ. ನನಗೆ ಅವಕಾಶ ಬೇಕಿತ್ತು, ಅದ್ರ ನನ್ಗೆ ಏನೋ ಒಂದು ಚಾಲೆಂಜ್, ನನ್ಗೆ ಏನೋ ಒಂದು ಅಂತಸ್ಸತ್ತೋದ, ನನಗೆ ಆತ್ಮಶಕ್ತಿಯ ಮೇಲೆ ವಿಶ್ವಾಸ, ಭಗವಂತನ ಮೇಲೆ ವಿಶ್ವಾಸ. ಒಂದ್ಸಲ ಒಂದು ಕಡೆ ಪ್ರೋಗ್ರಾಮ್ ಹೋದ್ರೆ ಅದು ನನ್ನ ಲಿಫ್ಟ್ ಮಾಡಿದಂದ್ರೆ ಮ್ಯಾರೇಜ್ ಪ್ರೋಗ್ರಾಮ್ಸ್, ರಿಸೆಪ್ಷನ್ ಪ್ರೋಗ್ರಾಮ್ಸ್ ನಾನು ತುಂಬಾ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಮದುವೆಯೈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ.
ಮದುಮನ ಪ್ರೋಗ್ರಾಮ್ ನನಗೆ ತುಂಬಾ ಇಷ್ಟ, ಸಂಭ್ರಮ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ರೆ ಕೇಳುವವರು ತುಂಬಾ ಜನ ಇರ್ತಾರೆ. ಕೆಲ ಜನರಿಗೆ ಹೇಳ್ತಾರೆ ಮದುವೆ ಮನೆ ಪ್ರೋಗ್ರಾಮ್ ಏನಪ್ಪ ಯಾರು ಕೇಳ್ತಾರೆ. ನೋ 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 ನೋ, ಐ ಡಿಸ್ಅಗ್ರಿ ವಿತ್ ದೆಮ್. ನಾವು ಚೆನ್ನಾಗಿ ಆಡ್ರೆ ಅಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ 3 ಗಂಟೆನೂ ನಿಮ್ಮ ಎದುರು ಕೂತ್ಕೊಳ್ಬೇಕು ಪಬ್ಲಿಕ್ ಪ್ರೋಗ್ರಾಮ್ ತರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಾಡೋರು ಕೇಳ್ಕೊಂಡು ಎಷ್ಟೋ ಜನ ಖುಷಿ ಪಟ್ಕೊಂಡು ಹೋಗ್ತಾರೆ, ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಹೋಗ್ತಾರೆ. ಪ್ರೋಗ್ರಾಮ್ ಸಂಖ್ಯೆ ಹೀಗೆ ಜಾಸ್ತಿ ಆಗ್ತಾ ಬಂತು. ಪಬ್ಲಿಕ್ ಪ್ರೋಗ್ರಾಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮ್ಯಾರೇಜ್ ಪ್ರೋಗ್ರಾಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನನ್ನ ಪ್ರೊಫೆಷನ್ ಒಂದು ಬೆಳೆದ ಹಾಗೆ ನಾನು ಮತ್ತೆ ಅದನ್ನು 1.5 ವರ್ಷ ಆ PR ವೃತ್ತಿಯನ್ನು ಬಿಟ್ಟೆ, ಧೈರ್ಯ ಮಾಡಿ ಮ್ಯೂಸಿಕ್ ಅನ್ನೇ ಫುಲ್ ಟೈಮ್ ತಗೊಂಡೆ. ಆಮೇಲೆ ಬಂತು ಬಂತು, ಒಂದಿದ್ದದ್ದು 10 ಆಯ್ತು, ಹತ್ತಿದ್ದದ್ದು 100 ಆಯ್ತು, 1,000, ಹೀಗೆ ಬರ್ತಾ ಹೋಯ್ತು ಪ್ರೋಗ್ರಾಮ್ಸ್. ಏನೋ ನಾನು ನನ್ನ ಉದ್ದೇಶ ಅಷ್ಟೇ, ನೀವು ಎಷ್ಟೊತ್ತು ಸ್ಟೇಜ್ ಅಲ್ಲಿ ಇರ್ತೀರೋ ಅಷ್ಟು ಹೊತ್ತು ಜನರಿಗೆ ಆಕಳಿಸೋದಕ್ಕೆ ಅವಕಾಶ ಕೊಡಬಾರ್ದು, ಬೋರ್ ಆಗಕ್ಕೆ ಬಿಡಬಾರ್ದು. ಯಾವುದೇ ಕಲಾವಿದ ಆಗಲಿ ನಿಮ್ಮಿಂದ ಆದಷ್ಟು, ನಿಮಗೆ ನಿಮ್ಮ ಇತಿಮಿತಿಯೊಳಗೆ ಎಷ್ಟಾಗತ್ತೋ ಅಷ್ಟು, ಪ್ರತಿ ಕ್ಷಣವೂ ಅವರಿಗೆ ತುಂಬಾ ಸಂತೋಷ ಆಗೋ ತರ ಹಾಡಿ ಅಥವಾ ಪರ್ಫಾರ್ಮ್ ಮಾಡಿ. ಅವರ ಪ್ರೀತಿ ಆಶೀರ್ವಾದ, ಅವರ ಮೆಚ್ಚುಗೆ ಇದೆಯಲ್ಲ, ಅದು ನಮ್ಮನ್ನು ಮುನ್ನಡೆಸ. ಹಾಗೆ ಬಂತು ನನ್ನ ಮತ್ತೆ ಎಲ್ಲ ವೆರೈಟೀಸ್ ಆಫ್ ಸಾಂಗ್ಸ್ ಹಾಡೋ ಕಾರಣ ನಾನು ಬೇರೆ ಬೇರೆ ಅಭಿರುಚಿ ಉಳ್ಳಂತಹ ವೇದಿಕೆಗಳಲ್ಲಿ ಕೂಡ ನನಗೆ ಹಾಡುವ ಅವಕಾಶ ಇದೆ. ಅದು ಶಾಸ್ತ್ರೀಯ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಹಳೆ ಚಿತ್ರಗೀತೆಗಳು ನನಗೆ ಇಷ್ಟ ಅಷ್ಟೆ, ಹೊಸದ್ ಬಹಳ ಕಮ್ಮಿ. ಕೆಲವೊಂದು 1% ಮಾತ್ರ ನಾನು ಇಷ್ಟಪಡೋದು ನ್ಯೂ ಸಾಂಗ್ಸ್, ಹಳೇದು ನನಗೆ ಬಹಳ ಇಷ್ಟ. ಗೋಲ್ಡ್ ಹಾಗೆ ನನ್ನ ಸಂಗೀತದ ಜರ್ನಿ ಮುಂದೆ ಬಂತು. ಒಂದು 5,000 ಮೇಲೆ ಪ್ರೋಗ್ರಾಮ್ ಕೊಡುವಂತಹ ಮಹಾಭಾಗ್ಯ ನನಗೆ ಬಂತು. ಜೊತೆಗೆ ಧ್ವನಿ ಸುರುಳಿಗಳಲ್ಲಿ ಹಾಡುವಂತ ಅವಕಾಶ, ಒಂದು 1,000 ಧ್ವನಿ ಸುರುಳಿಗಳಲ್ಲಿ ಹಾಡುವ ಅವಕಾಶ ಆಯ್ತು. ಆಮೇಲೆ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಎಲ್ಲದರಲ್ಲೂ ಅವಕಾಶಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಬೆಳೀತಾ ಇದೆ ಮೇಡಮ್. ಕೇಳಿಸ್ತಾ ಇದೆಯಾ? ಟೆಕ್ನಿಕಲ್ ಏನೋ ಸಮಸ್ಯೆ ಆಗಿರ್ಬೇಕು, ಕ್ಷಮಿಸ್ಬೇಕು ಸರ್, ಸ್ವಲ್ಪ ತೊಂದರೆ ಆಗಿತ್ತು. ಇಲ್ಲ 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 ಇಲ್ಲ, ಹಾಗೆ ನಾನು ಮಾತಾಡ್ತಾ ಇದ್ದೆ, ಬಹುಶಃ ಕೇಳ್ತಾ ಇತ್ತು ಜನರಿಗೆ, ಬಹುಶಃ ಕೇಳಿಸ್ತಿರುತ್ತೆ ಸರ್. ಹೌದು, ಕೇಳಿಸ್ತಿರುತ್ತೆ. ಹಾಗಾಗಿ ಹಾಗೆ ನಾನು ಕಾರ್ಯಕ್ರಮಗಳು ಬ್ಯುಸಿ ಆಯ್ತು, ಜೊತೆಗೆ ದೂರದರ್ಶನ, ಆಕಾಶವಾಣಿ, ಧ್ವನಿ ಸುರುಳಿ ಎಲ್ಲದರಲ್ಲೂ ನನಗೆ ಅವಕಾಶಗಳು ಬಂತು. ಹಾಗೆ ಬೆಳೀತಾ ಬಂತು ಬೆಳೀತಾ ಬಂತು. ಈಗ ದೇವ್ರ ದಯದಿಂದ ಕೊರೋನಾದ ಮಧ್ಯೆ ಕೂಡ ಸ್ವಲ್ಪ ಸ್ವಲ್ಪ ಕಾರ್ಯಕ್ರಮ ಮಾಡಿದ್ವಿ, ಈಗಂತೂ ಸ್ವಲ್ಪ ನಾರ್ಮಲ್ ಆಗ್ತಾ ಇದೆ. 2 ವರ್ಷ ಮಾತ್ರ ತುಂಬಾ ಕಮ್ಮಿ ಆಯ್ತು ಪ್ರೋಗ್ರಾಮ್ಸ್, ಪಿಕಪ್ ಆಗ್ತಾ ಹೋಯ್ತು, ಮಧ್ಯೆ ಮಧ್ಯೆ ಸ್ವಲ್ಪ ಮಾಡಿ ಬರ್ತಾ ಇತ್ತು, ಈಗ ಸ್ವಲ್ಪ ಆಲ್ಮೋಸ್ಟ್ ನಾರ್ಮಲ್ ಅಂತ ಹೇಳುವಷ್ಟು ಪ್ರೋಗ್ರಾಮ್ಸ್ ಬರ್ತಾ ಇದೆ. ನೋಡೋಣ, ಎಲ್ಲದರಲ್ಲಿ ಹೋಪ್ ಇಸ್ ಲೈಫ್ ಅಂಡ್ ಯಾವತ್ತೂ ನಾವು ಆಶಾವಾದಿಗಳಾಗಿರ್ಬೇಕಂತೆ. ಖಂಡಿತ ಸರ್. ಇಲ್ಲಿ ಒಂದು ಹಾಡಿನ ರಿಕ್ವೆಸ್ಟ್ ಅನ್ನ ಸವಿತಾ ಸತ್ಯ ಅವರು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಸ್ಫೂರ್ತಿ ಮಹಿಳಾ ಮಂಡಳಿಯಲ್ಲಿ ನೀವು ಹೇಳ್ಕೊಟ್ಟಿದ್ರಿ ಒಂದು ಹಾಡನ್ನ, ಸದ್ಯ ಹಾಡನ್ನ ಕೇಳಿದ್ದಾರೆ, ಬಟ್ ಆ ಹಾಡ್ ಏನು ಅನ್ನೋದು ನನಗೆ ಇಲ್ಲಿ ಅರ್ಥ ಆಗಿಲ್ಲ. ಸ್ಫೂರ್ತಿ ಮಹಿಳಾ ಮಂಡಳಿ ಬಹಳ ಚೆನ್ನಾಗಿ, ಒಳ್ಳೆ ಮಹಿಳಾ ಮಂಡಳಿ ಅವ್ರದ್ದು, ನನ್ಗೆ ಗೊತ್ತು ನನಗೆ, ಅವ್ರಿಗೆ ಅವರಲ್ಲಿ ಬಹಳ ಹಳೆ ಪರಿಚಯ ನಮ್ಗೆಲ್ಲ, ಬಹಳ ಆಸಕ್ತಿಯಿಂದ ಕಲ್ತಿದ್ರು ಅವತ್ತು. ನನಗೆ ಹಾಡ್ ಯಾವ್ದೊಂದು ಮರ್ತೋಗಿದೆ. ಸದ್ಯ ವಾಚತೆ ಅಂತ ನಾವು ಬರ್ದಿದ್ದಾರೆ, ಸದ್ಯ ವಾಚತೆ ಅಂತ ಬರ್ದಿದ್ದಾರೆ. ಸದ್ಯ ಅವ್ರಿಗೋಸ್ಕರ ಬೇರೆ ಒಂದು 2 ಸಲ ಹಾಡೆಲ್ಲ ಹೇಳ್ಬೋದು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ನನ್ಗೆ ಬಹಳ ಇಷ್ಟ. ನನ್ನ ದೇವರು ಜಯದಾಸ್ ಅವರು ಹಾಡಿದ್ದು, ಉದಯಶಂಕರ್ ಅವರು ಸಾಲು ಎಷ್ಟು ಅದ್ಭುತವಾಗಿದ್ರು. ವಿಜಯಭಾಸ್ಕರ್ ಸಾರಮತಿ ರಾಗ ಹಾಕಿದ್ರು ಅದಕ್ಕೆ, ಸಾನಿದ ಮಮ ಪದ ಮಪ ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ, ನಿಜ ನಿಜರಿಗ ಸರಿಗ ಸರಿಗ ಮಪದ ಮನಿಸ ನಿಜ ನಿಜ ನಿಜರಿಗ ಮಗಗನಿ ನಿಧದ ಮಮ ಮಗ ಗ ಗ ಸ ಸ ಎಲ್ಲೆಲ್ಲೂ ಸೌಂದರ್ಯವೇ.
ಅದು ಇದು ಬಹಳ ಇಷ್ಟ ನನಗೆ. ಯಾಕೆಂದ್ರೆ ನೋಡಿ, ಕೇಳುವ ಕಿವಿ ಇರಲು ಸಂಗೀತ, ನೋಡುವ ಕಣ್ಣಿದ್ರೆ ಸೌಂದರ್ಯ. ಸೌಂದರ್ಯವನ್ನು ಆಸ್ವಾದಿಸಬೇಕೆ ಕಣ್ಣುಗಳು ಬೇಕು, ನೋಡುವ ಆಸ್ವಾದಿಸುವ ಹೃದಯ ಬೇಕು. ಸಂಗೀತಕ್ಕೆ ಕೇಳುವ ಕಿವಿಗಳು ಬೇಕು, ಆಸ್ವಾದಿಸುವ ಹೃದಯ ಬೇಕು. ಹಾಗಾಗಿ ನಾನು ಯಾವಾಗ ಹೇಳ್ತೇನೆ, ನಾವು ಕಲಾವಿದರು ಮುಖ್ಯ ಇಲ್ಲ ಅಂತಲ್ಲ, ಕಲಾವಿದರಿಗಿಂತಲೂ ಯಾರು ಮುಖ್ಯ ಅಂದ್ರೆ ಕಲಾಭಿಮಾನಿಗಳು, ಕಲಾ ಪೋಷಕರು. ನಿಮ್ಮನ್ನ ನಿರ್ಮಲ ಪ್ರೀತಿಯಿಂದ ನೋಡ್ತಾ, ನಿಮ್ಗೆ ಅಷ್ಟು ಅಭಿಮಾನ ತೋರಿಸ್ತಾ, ನಮ್ಮನ್ನ ಅವರ ಮನೆಯವರು ಅಂತ ತಿಳ್ಕೊ, ಅಷ್ಟು ಒಂಥರ ಕುಟುಂಬದ ಸದಸ್ಯರು ತಿಳ್ಕೊಂಡು ಪ್ರೀತಿ ಕೊಡ್ತಾರಲ್ಲ, ನಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರಲ್ಲ ಅದು. ಹಾಗಾಗಿ ಉದಯ ಶಂಕರ್ ಅವರು ಸಾಲು, ಬ್ಯೂಟಿಫುಲ್ ಅದು. ಎಲ್ಲೆಲ್ಲೂ ಸಂಗೀತ, ಎಲ್ಲೆಲ್ಲೂ ಸೌಂದರ್ಯ, ಕೇಳುವ ಕಿವಿಗಿರಲು ನೋಡುವ ಕಣ್ಣೀರು. ಎಂಥ ಸಾಹಿತ್ಯ, ಇಂಥ ಸಾಹಿತ್ಯ ಯಾಕೆ ಈಗ ಬರೋದಿಲ್ಲ ಅಂತ ಬೇಜಾರಷ್ಟೆ. ಈಗಿನ ಸಿನಿಮಾಗಳಲ್ಲಿ ನೀವು ಈಗ ಮಾತಾಡ್ಬೇಕಾದ್ರೆ ಎಷ್ಟು ಒಳ್ಳೆಯ ವಿಚಾರ ಹೇಳಿದ್ರಿ ಅಂತಂದ್ರೆ, ಒಂದು ಬೆಳೆಯುವಾಗ ಇದ್ದಂತಹ ವಾತಾವರಣ, ಮನೆಯಲ್ಲಿ ಸೃಷ್ಟಿಸಿದ್ದಂತಹ ನೀವು ಬೆಳೆದಂತಹ ವಾತಾವರಣ, ಅದರ ಜೊತೆಗೆ ಮಾಡ್ಲೇಬೇಕು ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು ಅನ್ನೋದನ್ನ ನೀವು ಒಂದ್ ಮಾತು ಹೇಳಿದ್ರಿ, ಒಂದು ಬೇಕು ಅಂತಂದಾಗ ಇನ್ನೊಂದನ್ನ ಬಿಡ್ಬೇಕಾಗತ್ತೆ, ಯಾವ್ದನ್ನ ಪಡಿಬೇಕು ಅಂತ ಹೋಗ್ತೀವಿ, ಧೈರ್ಯ ಮಾಡಿ ಆ ಒಂದು ಕಾನ್ಫಿಡೆನ್ಸ್ ಇತ್ತು ನನ್ನಲ್ಲಿ ಅಂತ ಹೇಳಿದ್ರಿ. ಸೊ ಆ ಒಂದು ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇರೋದು ಮುಖ್ಯ ಆಗತ್ತೆ, ನಾನು ಸಾಧನೆ ಮಾಡೇ ಮಾಡ್ತೀನಿ, ಇದನ್ನ ಈ ನನ್ನ ಒಂದು ದಾರಿನ ನಾನು ನೋಡೇ ನೋಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ, ಬಹಳ ಸಂತೋಷ ಆಯ್ತು ಸರ್, ಬಹಳ ಸಂತೋಷ ಆಯ್ತು. ನನಗೆ ಅದೇ ಹೇಳಿದ್ದು, ನಾನು ಟೀಚಿಂಗ್ ಅಂದ್ರೆ ಎಷ್ಟು ತುಂಬಾ ಪ್ರೀತಿ, ನಮ್ಮ ಮಕ್ಕಳು ಅಷ್ಟು ಅಭಿಮಾನ ತೋರಿಸ್ತಾ ಇದ್ರು. ಅಂಡ್ ನಾನು ಐ ಥಿಂಕ್ ಒಳ್ಳೆ ಲೆಕ್ಚರರ್ ಆಗಿದ್ದೆ, ನಾನು ಜನರಿಗೆ ಮುಟ್ತಾ ಇತ್ತು ನನ್ನ ಪಾಠ. ನನ್ನ ಕ್ಲಾಸನ್ನು ಮಿಸ್ ಮಾಡದೆ ನನ್ನ ಕ್ಲಾಸ್ಗೆ ಚಕ್ಕರ್ ಹಾಕ್ತಿರ್ಲಿಲ್ಲ ಹೆಚ್ಚಿನ ಸ್ಟೂಡೆಂಟ್ಸ್, ಎಲ್ಲ ಹೆಚ್ಚಿನವ್ರು ಬರ್ತಾ ಇದ್ರು. ಆದರೆ ಈ ಕಾರಣಕ್ಕಾಗಿ ಬಿಡಬೇಕಾಯ್ತಲ್ಲ. ಈಗ ನನಗೆ ಯಾವ್ದಾದ್ರು ಕಾಲೇಜಿಗೆಲ್ಲ ಗೆಸ್ಟ್ ಆಗಿ ಕರೀತಾರೆ ಎಷ್ಟೋ ಸಲ, ಅದೆಲ್ಲ ನೆನಪಾಗುತ್ತೆ ನನಗೆ, ಆ ಮಕ್ಕಳನ್ನ ನಾನು ಅವರಲ್ಲಿ ನೋಡ್ತೀನಿ. ಹಾಗೆ ನನಗೆ ಬಹುಶಃ ಈ ಭಾಷೆಯ ಬಗ್ಗೆ ಹೆಚ್ಚು ಅಭಿಮಾನ ಬೆಳೆಯೋದಕ್ಕೆ, ನನ್ನದೇ ಆದ ರೀತಿಯಲ್ಲಿ ಒಂದು ಶುದ್ಧವಾದ ರೀತಿಯಲ್ಲಿ ಮಾತಾಡೋಕ್ಕೆ ಇದೆಲ್ಲ ಅಂತ ಪರಿಸರ ಕಾರಣ ಆಯ್ತು ಅಂತ ಅನ್ಸುತ್ತೆ ನನಗೆ. ಒಳ್ಳೆ ಕನ್ನಡ ಕನ್ನಡ ಕೇಳ್ಕೊಂಡು ಬೆಳೆದವನು ನಾನು, ನಾನೇನು ಪಂಡಿತ ಅಲ್ಲ, ನಾನೇನು ವಿದ್ವಾಂಸನಲ್ಲ, ಬಟ್ ನನಗೆ ನನಗೆ ಯಾವ ಶುದ್ಧತೆ ಇರಬೇಕು ಅಂತ, ಯಾವ್ದಲ್ಲಿ ಆದರೂ ಏನು ಮಾಡಲಿ ನಿಮ್ಗೆ ಗೊತ್ತಿದ್ದದನ್ನ ಅಷ್ಟು ಸ್ಪಷ್ಟತೆ ಇರಬೇಕು, ಕ್ಲಾರಿಟಿ ಇರಬೇಕು, ವಿಷಯ ಮಂಡನೆ ಇರ್ಬೋದು, ಎಲ್ಲೆಲ್ಲೋ ಟ್ರ್ಯಾಕ್ ಬಿಟ್ಟು ಹೋಗೋದು ಅದು ಇದಲ್ಲಿಲ್ಲ. ಅದಕ್ಕೆ ಅದಕ್ಕೆ ನನಗೆ ಟೀಚಿಂಗು ತುಂಬಾ ನನಗೆ ಕಲಿಸ್ತದ. 4 ವರ್ಷದಲ್ಲಿ ನನಗೆ ತುಂಬಾ ಒಂದು ಅನುಭವ ಸಿಗ್ತದೆ ಅದರಲ್ಲಿ. ಬಟ್ ಏನ್ ಮಾಡೋದು, ನಾನು ಆಗ್ಲೇ ಹೇಳಿದಾಗ ಒಂದನ್ನು ಕಳ್ಕೊಳ್ಳೇಬೇಕಿತ್ತು ಅಷ್ಟೇ. ಸೊ ಶಶಿಧರ್ ಅವರ ಧ್ವನಿಯಲ್ಲಿ ರಾಗಿ ತಂದೀರಾ ಕೇಳಲೇಬೇಕು ಅಂತ ಅರ್ಚನಾ. ಅದು ನನಗೆ ನನಗೆ ತುಂಬಾ ಇಷ್ಟವಾದ ಹಾಡದೊಂದು, ಅದೊಂದು 2 ಸಲ ಹಾಡಿಬಿಟ್ಟೆ. ಅದು ಕೂಡ ನೋಡಿ ಎಂತ ಅದ್ಭುತ ಹಾಡಂದ್ರೆ ರೇಖಾ, ಯಾಕಂದ್ರೆ ಇಂಥ ಹಾಡುಗಳು ನಮಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಐ ಥಿಂಕ್ ಬೆಂಗಳೂರು ಬಂದಾಗ ಅದನ್ನು ಕಂಪೋಸ್ ಮಾಡಿದ್ದು, ಸ್ವಲ್ಪ ಸಮಯದಲ್ಲಿ ಕಂಪೋಸ್ ಮಾಡಿದ್ದು. ನನಗೆ ಯಾಕೆ ಇಷ್ಟ ಆಯ್ತು ಇದಂದ್ರೆ, ಸುಂದರವಾದ ಪದ ಜೋಡಣೆಗಳು, ಅದನ್ನ ಹೇಗೆ ರಾಗಿ ಅನ್ನೋ ಪದವನ್ನ ಎಷ್ಟು ಅದ್ಭುತವಾಗಿ ದಾಸರು, ಪುರಂದರದಾಸರು. ಇನ್ನೊಂದು ಮಾತು ಹೇಳ್ತೀನಿ, ದಾಸರು ಎಲ್ಲರೂ ಶ್ರೇಷ್ಠ, ಎಲ್ಲರೂ ಅದ್ಭುತ. ನನಗೆ ಅದರಲ್ಲೂ ಪುರಂದರದಾಸರು ಅಂದ್ರೆ ನನಗೆ ಹೃದಯದಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ ನಾನು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಅವರ ಗುರುಗಳಾದ ವ್ಯಾಸರಾಯರಿಂದ ಸ್ತುತಿಸಲ್ಪಟ್ಟ ಮಹಾನುಭಾವರು ಪುರಂದರದಾಸರು. ಅವ್ರು ಹೇಳ್ತಾರೆ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಅರ್ಥ ಹೋದ್ರೆ ಎಷ್ಟು ಡೀಪ್ ಆಗಿ ಹೋಗ್ಬೋದಂದ್ರೆ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಕೊನೆಗೆ ಹೇಳೋದು, ಸಿರಿರಮಣನ ಸದಾ ಸ್ಮರಿಸುವರಾಗಿ, ಗುರುತಿಗೆ ಬಾಹೋರಂಥವರಾಗಿ, ಕರಕ ಸಂಸಾರ ನೀಗುವರಾಗಿ, ಪುರಂದರ ವಿಠಲನ ಸೇವಿಪರಾಗಿ. ಕೊನೆಗೂ ನಮ್ಗೆ ಬೇಕಾದ್ದು ಭಗವಂತನಲ್ಲಿ ಅನನ್ಯವಾದ ಭಕ್ತಿ, ಸೇವಿಪರಾಗಿ, ಅವನನ್ನ ಸೇವೆ ಮಾಡುವಂಥವರಾಗಿ. ಕೊನೆಗೂ ನಮ್ಗೆ ನಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ನೆಮ್ಮದಿ ಕೊಡುವಂಥದ್ದು ಭಗವನ್ ನಾಮ ಸಂಕೀರ್ತನೆ. ಮ್ಯೂಸಿಕ್, ಮ್ಯೂಸಿಕ್ ಅದು ಭಗವಂತನೇ ಸ್ವರೂಪ, ಸರಸ್ವತಿಯ ಸ್ವರೂಪ. ಕಲೆ ನಿಮ್ಮ ಡಾನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಕೇವಲ ಒಂದು ನಾವು ಒಂದು ಕಲೆ ಮಾತ್ರ ಅಲ್ಲ, ಅದೊಂಥರ ಆರಾಧನೆ. ಅದರ ಕಲೆಯ ಪರ್ಫಾರ್ಮೆನ್ಸ್ ಅಂದ್ರೆ ಆರಾಧನೆ, ಕಲೋಪಾಸನೆ, ನಾದೋಪಾಸನೆ, ಪೂಜೆ. ಅದು ಒಂದು ಪೂಜೆಗೆ ಸಮ, ಧ್ಯಾನಕ್ಕೆ ಸಮ, ಭಗವಂತನ ಡೈರೆಕ್ಟ್ ಕಮ್ಯುನಿಕೇಶನ್. ಹಾಗಾಗಿ ಕೊನೆಗೂ ನಮ್ಮ ಭಾರತದ ಶಕ್ತಿ ಇರೋದು ಭಕ್ತಿಯಲ್ಲಿ ಮತ್ತು ಆಧ್ಯಾತ್ಮದಲ್ಲಿ, ಸ್ಪಿರಿಚುಯಾಲಿಟಿ ಅಂಡ್ ಡಿವೋಷನ್.
ನಾನು ಅದನ್ನು ಯಾವತ್ತೂ ಹೇಳ್ತಾ ಇರ್ತೀನಿ, ಒಂದು ಭಕ್ತಿ, ಇನ್ನೊಂದು ಪ್ರೀತಿ, ಇನ್ನೊಂದು ನೀತಿ. ಈ ಮೂರು ವಿಷಯಗಳನ್ನು ನಾವು ಯಾವತ್ತೂ ಮರಿಬಾರ್ದು. ನನ್ನ ಮಕ್ಕಳಿಗೆಲ್ಲ ಹೇಳೋದು ಅದನ್ನೇ, ಎಲ್ಲಿ ಹೋದ್ರೆ ಭಾಷಣ ಮಾಡೋ ಅವಕಾಶ ಸಿಕ್ಕಿದ್ರೆ ಹೇಳ್ತೀನಿ ಅದನ್ನು. ಭಕ್ತಿ ಭಾರತದ ಶಕ್ತಿ, ಪ್ರೀತಿ ಅದು ಜಾತಿ ಮತ ಎಲ್ಲ ವರ್ಗವರ್ಣ ಎಲ್ಲವನ್ನು ಮೀರಿದಂತಹ ಪ್ರೀತಿ, ನಿರ್ಮಲವಾದ ಪ್ರೀತಿ, ಸ್ನೇಹ, ವಿಶ್ವಾಸ. ನೀತಿ, ಜೀವನಕ್ಕೆ ನೀತಿ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಅದನ್ನೇ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಅಂತ ಹೇಳಿ ಈ ಹಾಡಲ್ಲಿ ಕೂಡ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ. ಕಾಮ ಕ್ರೋಧಗಳ ಅಳಿದವರಾಗಿ, ನೇಮ ನಿಷ್ಠೆಗಳ ಮಾಡುವರಾಗಿ, ಕಾಮ ಕ್ರೋಧಗಳ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ, ಆ ಮಹಾಪದವಿ ಸುಖಿಸುವರಾಗಿ, ಆ ಮಹಾಪದವಿ ಸುಖಿಸುವರಾಗಿ, ಆ ಮಹಾಪದವಿ ಸುಖಿಸುವರಾಗಿ, ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಸರಿ ಗಮ ಪಮ ಗಮ ಪಮ ಗಮ ಗರಿಸ, ಸರಿ ಗಮ ಪದ ಪಮ ಗಮ ಗರಿ ನಿಡಿಸ, ಸರಿ ಗಮ ಪದ ಪಮ ಗಮ ಗರಿ ನಿಡಿಸ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಶ್ರೀರಮಣನ ಸದಾ ಸ್ಮರಿಸುವರ, ಗುರುತಿಗೆ ಬಾಹೋರಂಥವರಾಗಿ, ಕರಕರೆ ಸಂಸಾರ ನೀಗುವರಾಗಿ, ನೀಗುವರಾಗಿ ಪುರಂದರ ವಿಠಲನ ಸೇವಿ ಪರಾಗಿ, ಪುರಂದರ ವಿಠಲನ ಸೇವಿ ಪರಾಗಿ, ಪುರಂದರ ವಿಠಲನ ಸೇವಿ ಪರಾಗಿ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಇವಾಗ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಬಹಳಷ್ಟು ಪ್ರಭಾವ ಬೀರ್ದವರು ಯೇಸುದಾಸ್ ಅವರು ಮತ್ತೆ ಬಾಲ್ ಮುರಳಿ ಕೃಷ್ಣ ಅವರು ಅಂತ ಅಂದ್ರಿ. ಸೊ ನಿಮ್ಮ ಜೀವನದಲ್ಲಿ ಅವರನ್ನ ಭೇಟಿ ಮಾಡೋ ಅವಕಾಶ ಬಂತು, ನಿಮ್ಮ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಮ್ ಜೊತೆ ಚಿಕ್ಕದಾಗಿ. ನಾನು ಆಗ್ಲೇ ಹೇಳಿದೆ ನಿಮಗೆ, ನಾನು ಎಲ್ಲಾ ದೊಡ್ಡ ದೊಡ್ಡ ಸಂಗೀತಗಾರರು, ಒಳ್ಳೆ ಸಾಧನೆ ಮಾಡಿರುವಂತಹ ಅದ್ಭುತ ಗಾಯಕ ಗಾಯಕಿಯರೆಲ್ಲ ನನಗೆ ತುಂಬಾ ಇಷ್ಟ. ನನಗೆ ನಾನು ಒಳ್ಳೆ ಸಂಗೀತ ಎಲ್ಲವನ್ನು ಕೇಳ್ತೇನೆ. ಅದರಲ್ಲಿ ಇವರಿಬ್ಬರು ನನಗೆ ಪ್ರಾತಸ್ಮರಣೀಯರು. ಅದೇನು ಮೊದ್ಲಿನ ಚಿಕ್ಕ ಕೆಲವು ಸಲ ಏನಾಗುತ್ತೆ ರೇಖಾ ಅವರೇ, ಫಸ್ಟ್ ನಾವು ಯಾರ್ದೋ ಅಭಿಮಾನಿಗಳಾಗಿರ್ತೀವಿ ನಾವು ನಾವು ಆಮೇಲೆ ನಾವು ಸ್ವಲ್ಪ ಏನೋ ತಿಳ್ಕೊಳ್ತಾ ಬಂದ ಹಾಗೆ ನಮ್ಮ ಅನುಭವದಲ್ಲಿ ಅವ್ರ ಮೇಲೆ ಅಷ್ಟು ಅಭಿಮಾನ ಉಳಿಯೋದಿಲ್ಲ. ಅದರಿಂದ ದೊಡ್ಡವರು ನಮಗೆ ಕಾಣೋದಕ್ಕೆ ಸಾಧ್ಯತೆ ಇದೆ. ಹೀಗೆಲ್ಲ ಇದೆ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ನನ್ನ ಜೀವನದಲ್ಲಿ ನನ್ನ ಕೊನೆಯ ಉಸಿರಿರುವ ತನಕ ನಾನು ಎಷ್ಟು ಸಮಯ ಇರ್ತೀನೋ ಅಷ್ಟು ಸಮಯ ನನಗೆ ಇವರಿಬ್ರು ದೇವರೇ. ಅದು ಚೇಂಜ್ ಆಗಿಲ್ಲ, ಮತ್ತಲ್ಲ ಅದು ಜಾಸ್ತಿ ಆಗ್ತಾ ಬಂತು ನನಗೆ ಭಕ್ತಿ ಅವ್ರ ಮೇಲೆ. ಮತ್ತೆ ನನಗೆ ಅವರಿಬ್ಬರಿಗಿಂತ ಮೇಲೆ ನನ್ನ ಈ ಇಡೀ ಪ್ರಪಂಚದಲ್ಲಿ ಯಾರ ಸಂಗೀತಗಾರರು ಇಲ್ಲ. ಅಂದ್ರೆ ಅವರಿಬ್ಬರೇ ಗ್ರೇಟ್ ಅಂತ ಹೇಳಿದ್ದಲ್ಲ ನಾನು, ಬಟ್ ಅವರಿಂದ ಗ್ರೇಟ್ ನನಗೆ ಯಾರು ಕಾಣಿಸ್ತಾ ಇಲ್ಲ. ಅಂತ ಇಬ್ಬರು ಯಾರು, ಬಾಲಮುರಳಿ ದೇವಸಾಸ. ಬಾಲಮುರಳಿ ಅವರು ಹಾಡಿದ್ದೇ ಸಂಗೀತ ಹಾಡು. ಅವರನ್ನು ಮೀಟ್ ಮಾಡಿ ಒಂದು ಕ್ಷಣ ಅದು ಹೀಗಾಯ್ತು. ಅದು ಹೇಗೆ ಬಂತು ಅಂದ್ರೆ ನನಗೆ ಅವಕಾಶ, ನನಗೆ ರವಿಪ್ರಕಾಶ್ ಜೋಶಿ ಅಂತ ನನ್ನ ಸಂಬಂಧ, ಅವ್ನು ನನ್ಗೆ ಭಾವ ಆಗ್ಬೇಕು, ಅವ್ನು ನನ್ನ ಅಕ್ಕ ಶಶಿಕಲಾ ಅಂತ, ಶಶಿಕಲಾ ಅವ್ರ ಗಂಡ ಗಣಪಯ್ಯ ಅವರು, ಅವರು ನನ್ನ ಅವರ ಕಸಿನ್. ಇವನು ನನ್ನ ತುಂಬಾ ಪ್ರೀತಿ, ನಾನು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ತರ ಅಷ್ಟು ಕ್ಲೋಸ್ ನನಗೆ. ಭಾವ ನೀನು ಅವನು ನನ್ಗೆ ಗೊತ್ತು, ಬಾಲ್ಮುಳ್ಳಿ ಹುಚ್ಚು ನನಗೆ ಅಂತ ಗೊತ್ತು ಅವನಿಗೆ. ಅವನು ಬಾಲ್ಮುಳ್ಳಿ ಅಂತ ಕಲ್ತಿದ್ದಾನೆ ಸ್ವಲ್ಪ, ಅವನು ಅಮೆರಿಕದಲ್ಲಿ ಇದ್ದಾನೆ ಈಗ ಸಾಫ್ಟ್ವೇರ್. ಚೆನ್ನೈಗೆ ಒಂದ್ಸಲ ಬೆಂಗಳೂರಿಗೆ ಬಂದಿದ್ದೆ, ಚೆನ್ನೈಗೆ ಹೋಗ್ಲೇಬೇಕು ಇವತ್ತು, ನಾನು ಗುರುಜಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಬಂದ್ಬಿಡೋದು. ಹೋದೆ ಮೇಡಮ್, ಸುಮ್ಮನೆ ಕೂತ್ಕೊಂಡಿದ್ದೀನಿ ಹೊರಗಡೆ, ಅಲ್ಲಿ ಕೂತ್ಕೊಂಡಿದ್ದೀವಿ ನಾವಿಬ್ರು. ಅಲ್ಲಿಂದ ವಾಮನ ಮೂರ್ತಿ ಎಂಟರ್ ಆಯ್ತು, ಹೀಗೆ ಬಂದ್ರು.
ನನಗೆ ದೇವರನ್ನೇ ನೋಡಿದಾಗಾಯ್ತು, ನನ್ನ ಕೃಷ್ಣನನ್ನು ನೋಡಿದಾಗಾಯ್ತು ನನಗೆ. ಸುಮ್ಮನೆ ಹೀಗೆ ಕೂತ್ಕೊಂಡು ಹೀಗೆ ಮಾಡ್ಕೊಂಡು ಹೇಳಿದೆ ನಾನು, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಹೀಗೆ ಹೇಳಿ ಇದನ್ನ ಹಾಡ್ಕೊಂಡೆ ಹಾಡ್ಕೊಂಡೆ ಅವರ ಕಾಲಿಗೆ ಬಿದ್ದನು. ಮರೆಯಲಾರದ ಕ್ಷಣ ರೇಖಾ ಅವರೇ, ಅಪ್ಪಿಕೊಂಡು ಬಿಟ್ರು ನನ್ನನ್ನು. ಆಮೇಲೆ ಕೊನೆಗೆ ಎಷ್ಟು ಆತ್ಮೀಯರಾಗಿ ಬಿಟ್ರು ಅಂದ್ರೆ, ಒನ್ ಅವರ್ ಇದ್ದೆ ನಾನು ಅವರಲ್ಲಿ. ಆಮೇಲೆ ಅವರ ಮಡಿಲಲ್ಲಿ ಮಲ್ಕೊಂಡು ನನಗೆ ಸಂಗೀತ ಕೇಳುವಂತ ಒಂದು ವಿಷಯ, ಅಷ್ಟು ಪ್ರೀತಿ. ಒಂದು ಫಾದರ್ಲಿ ಫಿಗರ್ ನಾನು ಅವ್ರನ್ನ. ಈಗ ಎಷ್ಟೋ ಸಲ ಬಾಲಮಳಿ ದೊಡ್ಡಪ್ಪ ಅಂತ ಹೇಳ್ತೀನಿ ನಾನು ಅವ್ರನ್ನ. ನನ್ನ ತಂದೆಯವರಿಗಿಂತ ಸ್ವಲ್ಪ ಏಜ್ ಜಾಸ್ತಿ ಅವರಿಗೆ, ಭೌತಿಕವಾಗಿ ಇಲ್ಲ ಅವರಷ್ಟೇ, ಅವ್ರು ಯಾವತ್ತು ಇರ್ತಾರೆ ನಮ್ಮ ಜೊತೆ. ಸತ್ಯ ಲೆಜೆಂಡ್, ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಬಾಲಮಳ್ಳಿ ಅವ್ರಿಗೂ. ಆಮೇಲೆ ಅವ್ರು ತೋರಿಸಿದ ಪ್ರೀತಿ, ಆಮೇಲೆ ಅವ್ರು ಮಾತಾಡೋ ಒಂದು ಮಾತು ಹೇಳಿದರು. ಆಮೇಲೆ ನಾನು ಬೇರೆ ಬೇರೆ ಅವ್ರು ಹಾಡಿದ ಹಾಡುಗಳು, ನಟವರ ಗಂಗಾಧರ್ ಇರ್ಬೋದು, ಬೇರೆ ಬೇರೆ ಹಾಡುಗಳು, ನಗುಮೊಮ್ಮ ಇರ್ಬೋದು, ಅದು ಎಲ್ಲವನ್ನು ನಾನು ಒಂದು ಲೈನ್ ಹೇಳೋದು, ಅವರು ಅದನ್ನು ಮುಂದುವರಿಸೋದು. ಇಟ್ ವಾಸ್ ಎ ಫೀಸ್ಟ್. ಒಂದು ಗಂಟೆ ಹೇಗೋ ಹೋಯ್ತು ಗೊತ್ತಿಲ್ಲ ನಮಗೆ. ಒಂದು ಮಾತು ಹೇಳಿದರು ಅವರು, ಐ ಡೋಂಟ್ ನೋ ಮ್ಯೂಸಿಕ್ ಬಟ್ ಮ್ಯೂಸಿಕ್ ನೋಸ್ ಮೀ ಅಂತ. ಎಂಥ ಎಂಥ ಮಾತು ನೋಡಿ. ಅವರು ಅವರಿಗೆ ಹುಟ್ಟಿಂದ ಬಂದಿದ್ದು, ಅದು ಹಿಂದಿನ ಜನ್ಮಕ್ಕೆ ಬಂದಿದ್ದು, ಇಲ್ಲದ್ರೆ ಏನಾದ್ರು 8 ವರ್ಷ 7 ವರ್ಷದಲ್ಲೂ ದೊಡ್ಡ ಮಟ್ಟದ ಕಚೇರಿ ಮಾಡಿದವರು. 14 ವರ್ಷ ಇರುವಾಗ 72 ಮೇಳಕರ್ತ ರಾಗಗಳಲ್ಲಿ ಕೃತಿ ರಚನೆ ಮಾಡಿ ಹಾಡಿದವರು. ಇದೆಲ್ಲ ಅದು ವಿವರಿಸಕ್ಕಾಗಲ್ಲ ಹಾಗಿರುವ ಒಂದು ಶಕ್ತಿ ಅದು. ಆಮೇಲೆ ಒಂದೊಂದು ಹಾಡು ಹೇಳ್ತಾ ಹೋದ್ರೆ, ಗುರುಜಿ ಇದನ್ನ ಹಾಡಿ, ಗುರುಜಿ ಇದನ್ನ ಹಾಡಿ ಅಂತ ಹೇಳಿದ್ರು ನನಗೆ. ಆಮೇಲೆ ಅವ್ರು ಎಷ್ಟು ಖುಷಿ ಪಟ್ರ ಅಂತ ಕೊನೆಗೆ ಒಂದು ಮಾತು ಹೇಳಿದ್ರು, ಹ್ಯಾವ್ ಯು ಪರ್ಫಾರ್ಮ್ಡ್ ಅಟ್ ಚೆನ್ನೈ ಅಂತ ಕೇಳಿದ್ರು. ಇಲ್ಲ ಗುರುಜಿ, ನಾನು ಅದೇ ಯಾವ್ದೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೆ, ಬಟ್ ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್. ಅದು ಆ ಸರ್ಟಿಫಿಕೇಟ್ ಇದೆಯಲ್ಲ, ನನಗೆ ಇನ್ನು ಯಾರ ಸರ್ಟಿಫಿಕೇಟ್ ಬೇಡ ಅಂತ ಆಯ್ತು ನನಗೆ. ನಾನು ಬಹಳ ಒಂದು ಪುಟ್ಟ ಒಂದು ಏನಿಲ್ಲ, ನಾನೊಬ್ಬ ಕೇವಲ ಮಗು ಅವರೆದುರು. ಅವರು ಮೆಚ್ಚಿಕೊಂಡ್ರಲ್ಲ, ಹೃದಯದಿಂದ ಮೆಚ್ಚಿಕೊಂಡ್ರು, ಅದನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಮಹಾನುಭಾವರ ಶುದ್ಧ ಮನಸ್ಸಿನ ಆಶೀರ್ವಾದ ನಮಗೆ ಯಾವ ಸಿಕ್ತೋ, ನನ್ನ ಕಾನ್ಫಿಡೆನ್ಸ್ ಎಷ್ಟು ಜಾಸ್ತಿ ಆಯ್ತಂದ್ರೆ ಅದು ಅದು ಅವಿಸ್ಮರಣೀಯವಾದಂತಹ ಒಂದು ಅನುಭವ. ಹಾಗೆ ದೇಸಾಸ್ ಅವ್ರು ನನಗೆ ಹೆಚ್ಚು ನನಗೆ ಮಾತಾಡೋ ಅವಕಾಶ ಬಂದಿಲ್ಲ, ಬಟ್ ನಾನು 2 ಸಾಲ ಕೇಳಿ ಅವ್ರು ಗುಡ್ ವಾಯ್ಸ್ ಅದೇ ತುಂಬಾ ಹಿಂದೆ. ಆಮೇಲೆ ಒಳ್ಳೇದಾಗ್ಲಿ ನಿಮಗೆ ಅಂತ ಹಾರೈಸಿ ಬಿಟ್ಟಿದ್ರು. ಅಣ್ಣಾವ್ರನ್ನ ಭೇಟಿ ಮಾಡಿದ ಒಂದು ಕ್ಷಣವನ್ನು ನನಗೆ ಮರೆಯಕ್ಕೆ ಸಾಧ್ಯ. ಕರ್ನಾಟಕದ ಶಕ್ತಿ ಅಣ್ಣಾವ್ರು, ರಾಜಣ್ಣ ಅವರು, ಅವ್ರು ನಾನೊಂದು ಮದುವೆಯಲ್ಲಿ ಮದುವೆ ಹಾಡ್ತಾ ಇದ್ದೆ ಮೇಡಮ್ ನಿಮ್ಗೆ, ಯಾವಾಗ ಬಹಳ ಹಿಂದೆ ಒಂದು 25 ವರ್ಷ ಆಗಿರ್ಬೋದು. ನನಗೆ ಫೇವರೇಟ್ ಹಾಡುಗಳಲ್ಲಿ ಒಂದದು, ಆರಾಧಿಸುವೆ ಮದನಾರಿ ಹಾಡ್ತಾ ಇದ್ದೀನಿ, ಹಾಡ್ತಾ ಇದ್ದೀನಿ, ಹಾಡ್ತಾ ಇದ್ದೀನಿ, ಹಾಡ್ತಾ ಇದ್ದೀನಿ. ನನಗೆ ಗೊತ್ತೇ ಇಲ್ಲ ಮುಂದೆ ಹೀಗೆ ನೋಡ್ತೇನೆ ಮೊದಲ ಮನೇಲಿ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರತ್ಯಕ್ಷ, ನೀವು ನನ್ನ ಕಣ್ಣು ನಂಬಲಿಕ್ಕೆ ಆಗ್ಲಿಲ್ಲ ನನಗೆ, ಏನಪ್ಪ ಇದು ಅಂತ ಹೇಳಿ ನನಗೆ. ಈಗೂ ಅದು ಅವ್ರ ಹಾಡನ್ನು ಹಾಡುವಾಗಲೇ ಬಂದ್ರು ಅವರು. ನನಗೆ ಇನ್ನೂ ನೆನಪಿದೆ, ಅಲ್ಲಿಲ್ಲೇ ಒಂದು ಮುಗುಳ್ನಾಗೆ ಎಂಜಾಯ್ ಮಾಡ್ತಾ ಇದ್ರು. ಅವರ ಸಿಂಪ್ಲಿಸಿಟಿ ನೋಡಿ, ಅಲ್ಲಿ ವಿಶ್ ಮಾಡಿ, ವಧುವರಿಗೆ ವಿಶ್ ಮಾಡಿ ನಮ್ಮ ಮ್ಯೂಸಿಕ್ ಸ್ಟೇಜ್ ಹತ್ರ ಬಂದು, ತುಂಬಾ ಚೆನ್ನಾಗಿ ಹಾಡಿದಿರಿ. ಅದು ಇನ್ನು ಆ ಮಧುರ ಧ್ವನಿ ನನಗೆ ಇನ್ನು ಹಾಗೇ ಇದೆ. ಸಚ್ ಎ ಗ್ರೇಟ್ ಪರ್ಸನ್, ಸಚ್ ಎ ಗ್ರೇಟ್ ಸಿಂಗರ್ ಆಲ್ಸೋ. ಆಕ್ಟರ್ ಆಗಿ ಬಿಡಿ, ನಟ ಸಾರ್ವಭೌಮ, ಆಸ್ ಎ ಸಿಂಗರ್ ಆಲ್ಸೋ ಅವರ ಎಕ್ಸ್ಪ್ರೆಷನ್ ಅಲ್ಲಿ ಇದೆಯಲ್ಲ, ಎಂತ ಜ್ಞಾನ ಅವರಿಗೆ, ಎಂತ ತಾಳ ಕಮಾಂಡ್ ಅವರಿಗೆ, ಶ್ರುತಿ ಕಮಾಂಡ್. ಅವರು ಸಿಂಗರ್ ಆಗಿ ಕೂಡ ಗ್ರೇಟ್, ಬಹಳ ಗ್ರೇಟ್ ಅಂತ ಅವ್ರು ಮೆಚ್ಚಿಕೊಂಡ ಕ್ಷಣ ಇದೆಲ್ಲ ಕೆಲವು ಮರೆಯಕ್ಕೆ ಆಗಲ್ಲ. ಲೆಜೆಂಡ್ಸ್ ಎಸ್ ಪಿ ಸರ್ ಅವ್ರ ಆಶೀರ್ವಾದ ಸಿಕ್ಕಿದೆ. ಜಾನಕಿ ಅಮ್ಮ ಬಹಳ ಹಿಂದೆ, ನನ್ನ ವಿಜಯ ನರಸಿಂಹರು ನನಗೆ ಬಹಳ ಆತ್ಮೀಯರಾಗಿದ್ದೆ. ವಿಜಯ ನರಸಿಂಹರು, ಜಯಗೋಪಾಲು, ವಿಜಯ ನರಸಿಂಹ, ಉದಯಶಂಕರು, ಇವರೆಲ್ಲ ದೊಡ್ಡ ಲೆಜೆಂಡ್ಸ್ ಅಲ್ಲ. ಹಾಗೆ ತ್ರಿಮೂರ್ತಿಗಳು ಅಂತ ಹೇಳೋದು ಇವ್ರನ್ನ ಚಿತ್ರ ಸಾಹಿತ್ಯದಲ್ಲಿ. ಪಂಚಮ ವೇದ ಕೊಟ್ಟವರು ಯಾರು, ನಮ್ಮ ವಿಜಯ ನರಸಿಂಹ ಅವರು. ಪಂಚಮ ವೇದ ಪ್ರೇಮದ, ಪಂಚಮ ವೇದ ಪ್ರೇಮದ ನಾದ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ.
ಭಾರತ ಭೂಷಿರ ಮಂದಿರ ಸುಂದರ ಇದೆಲ್ಲ ಅವರ ಹಿಟ್ ಸಾಂಗ್ಸ್. ಅಂತ ಮಹಾನುಭಾವರು ನನ್ನ ವಾಯ್ಸ್ ಅನ್ನು ಬಹಳ ಹಚ್ಚಿಕೊಂಡಿದ್ರು. ಅವ್ರ ಹತ್ರ ಅವರ ಶಿವಲೀಲೆ ಫಿಲ್ಮ್ ಅಲ್ಲಿ ಅವರ ಸಾಹಿತ್ಯ ಹಾಡುವ ಟ್ರೀಜಿನಿಂಗಪ್ಪ ಡೈರೆಕ್ಷನ್ ಹಾಡುವ ಅವಕಾಶವೂ ನನಗಾಗಿತ್ತು. ಅವರು ಒಂದು ಮಾತು ಹೇಳ್ತಾ ಇದ್ರು, ನೀವು ಪುಟ್ಟಣ್ಣವರು ಇರುವಾಗ ನೀವು ಬಂದಿದ್ರೆ ತುಂಬಾ ಹಾಡನ್ನ ಹಾಡಿಸ್ತಾ ಇದ್ದೆ ಕೋಟೆ ಅವರು, ನೀವು ಬೆಂಗಳೂರಿಗೆ ಒಂದು 5 ವರ್ಷ ಮೊದಲು ಬರಬೇಕಿತ್ತು. ಇರ್ಲಿ, ಅವರ ಅವರ ಒಂದು ಪ್ರೀತಿ ಅಭಿಮಾನ ನನಗದು ಮರೆಯಕ್ಕಾಗಲ್ಲ. ಅಲ್ಲಿ ನಮ್ಮ ಅವ್ರ ಮನೆಯಲ್ಲಿ ಜಾನಕಿ ಅಮ್ಮ ಸಿಕ್ಕಿದ್ರು. ಅವ್ರ ಜಾನಕಿ ಆಗ ನಾನು ಹಾಡಿದಾಗ ಯೇಸುದಾಸ್ ಮಾದರಿ ಇರ್ಕಲ್ಲ ಅಂತ ಅವ್ರು ಹೇಳಿದ್ರು. ಯೇಸುದಾಸ್ ವಾಯ್ಸ್ ಟೈಪ್ ಇದೆ ಇವ್ರದ್ದು, ಅವರ ಅವ್ರ ಜೊತೆ ಬಂದವ್ರು ಹೇಳ್ತಾ ಇದ್ರು, ವಿಜಯ ನರಸಿಂಹರು ಹೇಳ್ತಾ ಇದ್ರು. ಇದೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ತಂದೆ ತಾಯಿ ಕೊಟ್ಟ ಒಂದು ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ಅಷ್ಟೇ. ನಾನು ಖಂಡಿತ ಸರ್, ಅದೇ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ನಿಮ್ಮನ್ನ ಹೆಚ್ಚು ನಾವು ಇಷ್ಟು ಒಳ್ಳೆಯ ಗಾಯನವನ್ನ ಮಾಡ್ತಿರೋಂತಹ ನಿಮ್ಮನ್ನ ಹಿನ್ನೆಲೆ ಗಾಯಕರಾಗಿ ಹೆಚ್ಚಾಗಿ ನೋಡ್ಲಿಲ್ಲ, ಆ ಒಂದು ನಮಗೆ ಬಹಳ ಸಂತೋಷ ಆಗ್ತಿತ್ತು. ನೀವು ಅದನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚು ಹೆಚ್ಚು ನಮಗೆ ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ರೆ ಇನ್ನೂ ಸಂತೋಷ ಆಗ್ತಿತ್ತು ಅಂತ ಕೇಳ್ತಿದ್ದಾರೆ. ನನಗೆ ಬೆಂಗಳೂರು ಬಂದ ಟೈಮ್ ಅಲ್ಲಿ ನನಗೆ ನನ್ನನ್ನ ಇವರು ಮೈಸೂರು ಮೋಹನ್ ಅಂತ ಬಹಳ ಆತ್ಮೀಯರು, ಅವರ ಆರ್ಕೆಸ್ಟ್ರಲ್ಲಿ ಇತ್ತವ್ರದ್ದು, ಅವರ ಅವರ ಆರ್ಕೆಸ್ಟ್ರದಲ್ಲಿ ನಾನು ತುಂಬಾ ಹಾಡನ್ನು ಆಡಿದ್ದಾರೆ. ಆಗ ನಾನು ಬಂದಾಗೆಲ್ಲ ಈ ಹಾಡುಗಳು ಬಹಳ ಫೇಮಸ್ ಆಗಿತ್ತು. ಉದಾಹರಣೆಗೆ ಸಿಪಾಯಿ ಚಿತ್ರದ್ದು ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ, ಮತ್ತೆ ಇದು ನಮ್ಮ ನಮ್ಮೂರ ಯುವರಾಣಿ ತತ್ತ ರಟ್ಟ ಕಲ್ಯಾಣವಂತೆ, ಇದೆಲ್ಲ ಫೇಮಸ್ ಹಾಡುಗಳಾಗ ಅವರ ಇದರಲ್ಲಿ ಆರ್ಕೆಸ್ಟ್ರಾಕ್ಕೆ ಹೋದ್ರೆ ನಾನು ಜೇಸುದಾಸ್ ಹಾಡುಗಳು ನಾನೇ ಹಾಡೋದು, ಹೀಗೆಲ್ಲ ಇತ್ತು. ಅವರು ಒಂದ್ಸಲ ನೀವು ನೀವು ಹಂಸಲೇಖ ಅವ್ರು ಮೀಟ್ ಮಾಡ್ಬೇಕು ಕೋಟೆ ಅವರು ಒಂದ್ಸಲ ಅಂತ ಸ್ಟುಡಿಯೋ ಕರ್ಕೊಂಡು ಹೋದ್ರು. ನನ್ನ ವಾಯ್ಸ್ ರೂಮಿಗೆ ಕರ್ಕೊಂಡು ನನ್ನ ಹತ್ರ 2 ಲೈನ್ ಹಾಡಿಸಿದ್ರು. ಹಂಸಲೇಖ ಅವ್ರು ತುಂಬಾ ಪ್ರೀತಿನ ಅವರು ಒಂದು ಉದ್ಗಾರ ಬಂತು ಅವರು ಬಾಲಮುರಳಿ ಜೇಸುದಾಸ್ ಕಂಬೈಂಡ್ ವಾಯ್ಸ್ ಅಂತ ಹೇಳಿದ್ರು. ಅದು ನನಗೆ ಮರೆಯಕ್ ಸಾಧ್ಯ ಅಲ್ಲ. ನಾನು ಹಾಗೆ ಅಲ್ಲಿ ಸ್ವಲ್ಪ ಟ್ರ್ಯಾಕ್ ಎಲ್ಲ ಹಾಡೋದಕ್ಕೆ ನಾನು ಹೋಗಿದ್ರೆ ನನಗೂ ಮುಂದೆ ಅವಕಾಶಗಳು ಸಿಗಬಹುದಿತ್ತು ಬಹುಶಃ. ಬಟ್ ನನಗೆ ಏನಂದ್ರೆ ಸ್ವಲ್ಪ ನನಗೆ ಏನಂದ್ರೆ ನನ್ನ ಇಟ್ ಮೇ ಬಿ ಮೈ ವೀಕ್ನೆಸ್ ಆಲ್ಸೋ ಅಥವಾ ಮೆರಿಟ್ ಗೊತ್ತಿಲ್ಲ ನನಗೆ, ನನಗೆ ಹೀಗೆ ಹಾಡಬೇಕು ಅಂತ ಹೇಳೋದು ನನಗೆ ಕಷ್ಟ ಆಗುತ್ತೆ. ಮೇಲೆ ನನ್ನ ಸ್ವಲ್ಪ ಮನೋಧರ್ಮ ಜಾಸ್ತಿ, ನನಗೆ ಸ್ವಲ್ಪ ನನಗೆ ಫ್ರೀಡಮ್ ಬೇಕು. ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಆದರೂ ಟ್ರ್ಯಾಕ್ ಎಲ್ಲ ಹಾಡೋರು ಹಾಗೆ ಹಾಡ್ಬೇಕು ತಾನೆ, ಶುದ್ಧ ಅವರಿಗೆ ಅವ್ರಿಗೆ ಹೇಗೆ ಬೇಕು ಹಾಗೆ, ಅಥವಾ ಅವ್ರು ಹೇಳೋದು ಸರಿ. ಅದು ನನಗೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಅಂತ ಅನಿಸ್ತು ನನಗೆ. ನಾನು ಮತ್ತೆ ಹೆಚ್ಚು ಕಾಂಟ್ಯಾಕ್ಟ್ ಇಟ್ಕೊಳಕ್ ಹೋಗಿಲ್ಲ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ದು. ಒಂದು ನನಗೆ ಮೊದಲಿಂದಲೇ ನನಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ದುರಭಿಮಾನ ಇಲ್ಲ, ಆದ್ರೆ ನನ್ನ ಸ್ವಾಭಿಮಾನ ಯಾವ್ದನ್ನು ಯಾರ ಹತ್ರನು ಕೇಳ್ಕೊಂಡು ಹೋಗಲ್ಲ, ಬಂದದ್ದನ್ನು ಮಾಡ್ಕೊಂಡು ಕೂತ್ಕೊಡ್ತೀನಿ. ಏನೋ ಫ್ರೆಂಡ್ಸ್ ಪ್ರೀತಿಯಿಂದ ನಮ್ಮ ತುಂಬಾ ರಿಯಲ್ ನನ್ನ ವೆಲ್ ವಿಶರ್ಸ್ ಇದ್ದಾಗ ಏ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಸಿ ಸರ್, ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಸಿ ಅಂತ ಕೇಳ್ಬೋದು, ಬಿಟ್ರೆ ಅದನ್ನು ನಾವು ಒಂಥರ ಭಿಕ್ಷೆ ಬೇಡಿದಾಗ ಯಾರ ಹತ್ರ ಏನನ್ನು ಇದುವರೆಗೆ ಕೇಳಿಲ್ಲ. ಭಗವಂತ ಒಂದು ಪರಿಸ್ಥಿತಿ ನನ್ಗೆ ಕೊಟ್ಟಿಲ್ಲ, ಮುಂದೆ ಕೊಡ್ಲಿಕ್ಕಿಲ್ಲ ಅಂತ. ಹಾಗಾಗಿ ನಾನು ಅಲ್ಲಿ ಹೋದ್ರೆ ಐ ಥಿಂಕ್ ಈ ಫಿಲಮ್ ಅಲ್ಲೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಈ ಮುನ್ನುಗ್ಗಿ ಹೋಗೋದಕ್ಕೆ ನಾನು ಅಭ್ಯಾಸ ಬೇಕು. ಅದ್ ನನಗೆ ಅದರಲ್ಲಿ ಸ್ವಲ್ಪ ನಾನು ಹಿಂದೆ. ಮತ್ತೆ ಅವರಿಗೆ ಅವರದ್ದೇ ಆದ ಸಿಂಗರ್ಸ್ ಇದ್ರು, ಅವರದ್ದೇ ಮೊದಲೇ ತುಂಬಾ ಒಳ್ಳೆ ಸಿಂಗರ್ಸ್ ಇದ್ರು. ಬಹುಶಃ ಅವರಿಗೆ ನಮ್ಮನ್ನು ಅವರಾಗಿ ಅವ್ರು ಹೆಚ್ಚು ಮುಂದೆ ಬಂದ ಪ್ರೋತ್ಸಾಹ ಕೊಟ್ಟವರು ಕಮ್ಮಿ, ನಾನಾಗಿ ಹೋಗ್ಲೂ ಇಲ್ಲ, ಹಾಗೆ ಅವರ ತಪ್ಪೇನಿಲ್ಲ. ನನಗೆ ಮತ್ತೆ ಮತ್ತೆ ಏನಾಯ್ತು ನನಗೆ ಅಂದ್ರೆ, ಬರ್ತಾ ಬರ್ತಾ ಈ ಹಾಡುಗಳ ಗುಣಮಟ್ಟ ನೋಡಿದ್ರೆ ಅಂತ ಹಾಡುಗಳನ್ನ ಹಾಡಿ ಏನು ಸಾರ್ಥಕತೆ ಇದೆ, ಒಂದು ಪಾಪ್ಯುಲಾರಿಟಿ ಬರ್ಬೋದು, ಖಂಡಿತ ಬರ್ಬೋದು. ನೋಡಿ ನೀವು ಇತ್ತೀಚೆಗೆ ಬರೋ ಹಾಡುಗಳು ನಿಮ್ಗೆ ಹಾಡಿ ಏನು, ಕೆಲವು ಹಾಡು ನಾವು ಇಂಪಾಸಿಬಲ್ ನಾವು ಹಾಡಕ್ಕೆ ಸಾಧ್ಯವಿಲ್ಲ ಅಂತ ಸಾಹಿತ್ಯ, ಕೆಟ್ಟ ಹಾಡುಗಳು ಕೆಟ್ಟ ಹಾಡುಗಳು. ಅದೇ ನೀವು ಹಳೇದ ನೋಡಿ, ಈಗ ನನಗೆ ಎಷ್ಟೋ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಇದೇ ಪ್ರಶ್ನೆ ಕೇಳ್ತಾರೆ ನನಗೆ, ಹಳೆ ಹಾಡುಗಳಿಗೂ ಈಗ ಹಾಡಿ ಚಲನಚಿತ್ರಕ್ಕೆ. ನಾನು ಹೇಳ್ತೀನಿ ವ್ಯತ್ಯಾಸ ಇಷ್ಟೇ, ಹಳೆದರಲ್ಲಿ 100ರಲ್ಲಿ 90 ಕೂಡ ಅಪ್ಯಾಯಮಾನವಾಗಿತ್ತು. 100ರಲ್ಲಿ 90 ಕೂಡ ತ್ರಿವೇಣಿ ಸಂಗಮ ಅಂತ ಹೇಳ್ತೀನಿ ನಾನು ಅದಕ್ಕೆ. ಸಾಹಿತ್ಯ ಸಂಗೀತ ಗಾಯನ ಮೂರು ಮೇಳೈಸಿದಂತ ಹಾಡುಗಳು, ಅದೇ ಎವರ್ಗ್ರೀನ್. ಈಗ ಎಷ್ಟಿದೆ, 100ರಲ್ಲಿ ನಿಮಗೊಂದು 10 ನೆನಪಲ್ಲಿ ಉಳಿಬಹುದು ಬಹುಶಃ ಮ್ಯಾಕ್ಸಿಮಮ್. ಅದು ಅದರಲ್ಲೂ ನಿಮ್ಮ ಹೃದಯವನ್ನ ಮುಟ್ಟುವಂಥದ್ದು ಒಂದೆರಡು ಇತ್ತೀಚೆಗೆ ಒಂದೆರಡು ಇರ್ಬೋದು. ಅದನ್ನ ನನಗೆ ಮತ್ತೆ ನನಗೆ ಜಾಸ್ತಿ ಈಗಿನ ಫ್ಯೂಷನ್ ನನಗೆ ಹೆಚ್ಚು ಇಷ್ಟ ಆಗಲ್ಲ. ಈಗಿನ ಕೆಲವು ಫ್ಯೂಷನ್ ಅನ್ನೆಸರಿ ಆ ತಬ್ಲಾ ಮೃದಂಗ ಇಂಥದ್ದೆಲ್ಲ ಇರ್ಬೇಕಾದ ಕಾಲದಲ್ಲಿ ಸುಮ್ಮನೆ ಡಿಶ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೂಲ ಸಂಗೀತ ಪರಂಪರೆಗೆ ಎಷ್ಟು ಧಕ್ಕೆ ಆಗಿದೆ ಈಗ ಅಂದ್ರೆ,
ಅದಕ್ಕೇನ್ ಕಾರಣ ಕೊಡೋದು ಯಾವ್ದಂದ್ರೆ ಯಂಗ್ಸ್ಟರ್ಸ್ ಕೇಳ್ತಾರೆ ಅಂತ. ಯಂಗ್ಸ್ಟರ್ಸ್ ಒಳ್ಳೇದನ್ನು ಎಲ್ಲರೂ ಕೇಳ್ತಾರೆ, ಹಳೆದನ್ನು ಇಷ್ಟಪಡಲ್ವ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಯಂಗ್ಸ್ಟರ್ಸ್ ಇಷ್ಟಪಡಲ್ವಾ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಇಷ್ಟಪಡಲ್ವ ಯಂಗ್ಸ್ಟರ್ಸ್? ನನ್ ಮಗ ಯಂಗ್ಸ್ಟರ್ ತಾನೆ, ಅವನು ಇಷ್ಟಪಡ್ತಾನಲ್ಲ. ನನ್ ಮಗನ ತರನಲ್ಲ ಉಳಿದ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನಾವು ಒಳ್ಳೇದನ್ನ ಕೊಟ್ರೆ ಖಂಡಿತವಾಗಿ ಇಷ್ಟಪಡ್ತಾರೆ, ಇಲ್ಲ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ. ಹೌದು ಸರ್, ನಾವು ಕೊಡೋದು. ನಿಮ್ಗೆ ನಾನು ಒಂದೇ ಮಾತು ಹೇಳ್ತೀನಿ, ಇನ್ಕ್ಲೂಡಿಂಗ್ ನಾನು ಒಂದೇ ಮಾತು ಹೇಳ್ತೀನಿ, ಆಡಿಸಿ ನೋಡು, ಸಾವಿರ ವರ್ಷ ಆದ್ರೂ ಅದು ಹೋಗಲ್ಲ. ಬೊಂಬೆ ಹೇಳುತ್ತಾ ಐತೆ, ಅದನ್ನೇ ನಾನು ಅನ್ಸಲ್ಲಿ ಬೊಂಬೆ ಹೇಳ್ತೆ. ಇನ್ನು 2 ವರ್ಷ ಕಳೆದ್ರೆ ಅದನ್ನ ಕೇಳುವರಿಲ್ಲ. ನಾನು ಹೇಳಿದೆ, ನನ್ನ ಅಭಿಪ್ರಾಯ ಇದು, ಸ್ಪಷ್ಟವಾದ ಅಭಿಪ್ರಾಯ. ಕೆಲವಂತೂ ಯಾವ ರೀತಿ ಆಗಿದ್ದಾರೆ, ಒಳ್ಳೊಳ್ಳೆ ಹಾಡುಗಳನ್ನ ರೀಮಿಕ್ಸ್ ಮಾಡಿ ಹಾಡು ಮಾಡಿ ಹಾಕಿದ್ದೀವಿ. ಇದೆಲ್ಲ ನಾವು ಮಾತಾಡಿದ್ರೆ ತುಂಬಾ ಟೈಮ್ ಬೇಕಾಗ್ಬೋದು. ನಾನು ಇಷ್ಟೇ ಹೇಳಬಲ್ಲೆ, ನಾನು ಫ್ಯೂಷನ್ ಅನ್ನು ಇಷ್ಟಪಡುವವನೇ. ಕನ್ಫ್ಯೂಷನ್ ಆಗದಿದ್ರೆ ಆಯ್ತು ಅಷ್ಟೇ. ನೃತ್ಯದಲ್ಲೂ ಆಗಿದೆ, ಸಂಗೀತದಲ್ಲೂ ಆಗಿದೆ, ನೃತ್ಯದಲ್ಲೂ ಆಗಿದೆ, ಎಲ್ಲದಲ್ಲೂ ಆಗಿದೆ. ವೆಸ್ಟರ್ನ್ ವೆಸ್ಟರ್ನ್ ಎಷ್ಟು ಎಷ್ಟಪ್ಪ, ನಾವು ವೆಸ್ಟರ್ನ್ ಮ್ಯೂಸಿಕ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೇನೆ, ಇಲ್ಲ. ನಿಮ್ಮ ಭಾರತೀಯ ಸಂಗೀತದಲ್ಲಿ ಇಲ್ಲದ್ದು ಎಲ್ಲಿದೆ? ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. 1 ಗಂಟೆ ಕುಣಿಬೋದಲ್ವಾ? ಏನ್ ಯೂಸ್ ಮಾಡಿದ್ದಾರೆ ಅದರಲ್ಲಿ? ಬರೇ ತಮಟೆ. ಬಿಕಾಸ್ ಆಫ್ ದ ಸಾಹಿತ್ಯ, ಬಿಕಾಸ್ ಆಫ್ ದ ರಿದಮ್, ನಾವು ಕುಣಿದೇ ಕುಣಿತೀವಿ ಅದಕ್ಕೆ. ಅದಕ್ಕೆ ನಾವು ಹೇಳೋದು, ಹಳೆಯ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಸಾಹಿತಿಗಳಿರ್ಬೋದು, ಗಾಯಕರಿರ್ಬೋದು, ಅವರೆಲ್ಲ ಪ್ರಾತಸ್ಮರಣೀಯರು. ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು. ನಮ್ಮ ನಿಂತ ನೀರಾಗಬಾರ್ದು, ಯಾವ ಕಲೆಯೂ ನಿಂತ ನೀರಲ್ಲ. ಬದಲಾವಣೆ ಬೇಕಾಗ್ತದೆ, ಬದಲಾವಣೆ ಅದು ನಿರಂತರವಾದ ಪ್ರಕ್ರಿಯೆ. ಅದರ ಬದಲಾವಣೆ ನಮ್ಮ ಪರಂಪರೆ, ನಾಟ್ ಅಟ್ ದ ಕಾಸ್ಟ್ ಆಫ್ ಅವರ್ ಗ್ರೇಟ್ ಟ್ರೆಡಿಷನ್. ಅಂಡ್ ಚೇಂಜ್ ಶುಡ್ ಬಿ ಫಾರ್ ದ ಬೆಟರ್. ಬೆಟರ್ ಅಂತ ಯಾವ್ದನ್ನು? ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿರ್ಬೇಕು. ಎಲ್ಲಿ ಹೋದರೂ ಭಾರತೀಯ ಸಂಸ್ಕೃತಿ ಎದ್ದು ಕಾಣಬೇಕು ಅಷ್ಟೇ. ನಾನು ಇದನ್ನು ಸೂಕ್ಷ್ಮವಾಗಿ ನಾನು ಇಷ್ಟೇ ಹೇಳಬಲ್ಲೆ. ಹಾಗಾಗಿ ನನಗೆ ನೀವು ಕೇಳಿದ ಪ್ರಶ್ನೆ ನನಗೆ ಆಮೇಲೆ ಅದರಲ್ಲಿ ನನ್ಗೇನು ಬೇಸರ ಆಗೋದಿಲ್ಲ. ನನಗೆ ಮತ್ತೆ ನನ್ನ ಪ್ರೋಗ್ರಾಮ್ ಬ್ಯುಸಿ ಆಯ್ತು. ನನಗೆ ನನಗೆ ನಾನು ಬಹುಶಃ ಅಕಸ್ಮಾತ್ ಫಿಲ್ಮ್ ಪ್ಲೇಬ್ಯಾಕಲ್ಲಿ ಅದರಲ್ಲಿ ಹೆಚ್ಚು ಹೋಗಿದ್ದೆ. ನನಗೆ ಇಷ್ಟು ಪ್ರೋಗ್ರಾಮ್ ಮಾಡಕ್ ಆಗ್ತಿರ್ಲಿಲ್ಲ, ರೆಕಾರ್ಡಿಂಗ್ ರೆಕಾರ್ಡಿಂಗ್ ರೆಕಾರ್ಡಿಂಗ್. ಹಾಗೆ ಆಲ್ಬಮ್ಸ್ ತುಂಬಾ ಹಾಡಿದ್ದೀನಿ ನಾನು, ಬೇರೆ ಬೇರೆ ಆಲ್ಬಮ್ ಮ್ಯೂಸಿಕ್ ಮಾಡಿದ್ದೀನಿ, ಇದೆಲ್ಲ ಮಾಡಿದ್ದೀನಿ. ಕೆಲವು ಫಿಲ್ಮ್ ಅಲ್ಲಿ ಮಾತ್ರ ಹಾಡೋ ಅವಕಾಶ ಆಯ್ತು ಅಷ್ಟೇ. ಹಾಗೆ ನನಗೆ ಲೈವ್ ಪ್ರೋಗ್ರಾಮ್ಸ್ ನನ್ನ ಹೆಚ್ಚು ಬ್ಯುಸಿ ಆಯ್ತು. ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಎಲ್ಲವೂ ಆಗುದು ಒಳ್ಳೇದಕ್ಕಾಗಿತ್ತು, ಹಾಗೆ ನಾನು ತಿಳ್ಕೊಳ್ತೀನಿ. ನಿಜವಾಗ್ಲು ಈ ಒಂದು ಅನುಭವನೂ, ಅನುಭವದಿಂದ ಹೇಳ್ತಿರುವಂತಹ ಮಾತನ್ನು ಕೂಡ ನಿಜವಾಗ್ಲು ಬಹಳಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಆಗ್ಬೋದಿಲ್ಲ ಒಳ್ಳೇದಕ್ಕೆ, ನನಗೆ ಬಂದದ್ದನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದಿರಾ, ನಿಜವಾಗ್ಲು ಸಂತೋಷ ಆಗುತ್ತೆ ಸರ್. ಇಲ್ಲಿ ನಿಮ್ಮ ಇನ್ನೊಬ್ಬ ಅಭಿಮಾನಿ ಹರೀಶ್ ಅವರು ಪವಮಾನ ಪವಮಾನ ಹಾಡನ್ನ ನಿಮ್ಮ ಇಷ್ಟಪಡ್ತಿದ್ದಾರೆ. ನಮಸ್ಕಾರ ಹರೀಶ್ ಅವರೇ, ಯಾಕೆಂದ್ರೆ ಇಂಥ ಹಾಡುಗಳು ಕೇಳುದು ಅದು ನಿಮ್ಮ ಬಳಗು ಹೇಗಿದೆ ಇವತ್ತಲ್ಲಿ ನೋಡ್ತಾ ಇರೋ ವೀಕ್ಷಕರು ಅಷ್ಟೇ ಎಲ್ಲ ಪ್ರಾಜ್ಞರು, ಅದು ನನಗೆ ಬಹಳ ಇಷ್ಟ. ಯಾಕೆಂದ್ರೆ ಆಂಜನೇಯ ಮೇಲೆ ವಿಜಯದಾಸರು ಇಂಥ ಒಂದು ಅದ್ಭುತ ರಚನೆ ಕೊಟ್ಟಿದ್ದಾರೆ ಅಂದ್ರೆ ಹೇಗೆ ಪದಪ್ರಯ ಹೇಗೆ ಬದ್ದಿರ್ಬೋದು ಅದು. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದ ಕೊಡು ಕವಿಜನ ಪ್ರಿಯ ಪವಮಾನ ಜಗದ ಪ್ರಾಣ. ನರಸಿಂಹನಾಯ್ಕ ಅವರು ಹಾಡಿ ಜನಪ್ರಿಯಗೊಳಿಸಿದ್ರು, ನಾವೆಲ್ಲ ಹಾಡ್ತಾ ಬಂದ್ವಿ, ಸಂಗೀತ ಕರ್ತಿ ಅವರು ಹಾಡಿದ್ರು. ಒಂದು ರೋಮಾಂಚನ ಆಗುತ್ತೆ ಆಂಜನೇಯನ ವರ್ಣನೆ ಕೇಳಿದ್ರು. ನಾವು ಆಂಜನೇಯನ ಯಾವತ್ತು ಹೇಳ್ತೀವಿ ನೋಡಿ, ಸೇವಕತ್ವದಿಂದ ದೇವತ್ವಕ್ಕೆ ಏರಿದ ಮಹಾನುಭಾವ ಆಂಜನೇಯ ಸ್ವಾಮಿ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದ ಕೊಡು ಕವಿಜನ ಪ್ರಿಯ ಪವಮಾನ ಜಗದ ಪ್ರಾಣ. ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಜಗದ ಪ್ರಾಣ. ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ ಕಾಮಾದಿ ವರ್ಗ ರಹಿತ.
ವ್ಯೋಮಾದಿ ಸರ್ವ ವ್ಯಾಪೂತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ದೇವ ರಾಮಚಂದ್ರನ ನಿಜ ದೂತ ಯಾಮ ಯಮಕ ನಿನ್ನ ಆರಾಧಿ ಪುದಕ್ಕೆ ಕಾಮಿಪೆಯ ನಗಿದ ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮ ತೋರುತ ಪಾಮರ ಮತಿಯ ನೀ ಮಾಡಿಬಹುದು ಪವಮಾನ 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 ಜಗದ ಪ್ರಾಣ ಆಂಜನೇಯ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ನಮ್ಗೆ ಆಂಜನೇಯನ ಅನುಗ್ರಹ ಹೆಚ್ಚಾಗ್ಲಿ ಹೆಚ್ಚಿನ ಶಕ್ತಿ ಎಲ್ರಿಗೂ ಬರ್ಲಿ ಸೊ ನಿಮ್ಮ ಈ ಮಾತುಗಳನ್ನ ಕೇಳ್ತಿದ್ದಾಗ ನಾವು ಸೀತಾ ಮೇಡಮ್ ಅವ್ರ ಬಗ್ಗೆ ಮಾತಾಡಿದ್ವಿ ಸೊ ಸಂಗೀತ ನೃತ್ಯದ ಒಂದು ಸಮ್ಮೇಳನ ಆಗುತ್ತೆ ಸೊ ನೀವಿಬ್ರು ಇದೇ ಒಂದು ಕಲಾ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಪ್ರತಿ ಸಲ ಹೇಳುವಾಗ್ಲೂ ಸಾಧಾರಣವಾಗಿ ಎಲ್ರು ಮಾತಾಡುವಾಗ ಹೇಳ್ತಾರೆ ಇಬ್ರು ಇದೇ ಫೀಲ್ಡ್ ಅಲ್ಲಿ ಇದ್ದೀರಾ ಒಬ್ರಿಗೊಬ್ರಿಗೆ ಯಾವ ರೀತಿ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಎಷ್ಟು ಮುಖ್ಯ ಆಗತ್ತೆ ನೀವಿಬ್ರು ಒಂದೇ ಬಹಳ ಬಹಳ ಮುಖ್ಯ ಬಹಳ ಮುಖ್ಯ ಅವಳು ಹೆಂಡತಿ ಅನ್ನೋದಕ್ಕಿಂತಲೂ ಒಬ್ಬಳ ಕಲಾವಿದೆ ಆಗಿ ನಾನು ಅವಳ ವಿಪರೀತ ನನಗೆ ರಿಗಾರ್ಡ್ಸ್ ನನಗೆ ಹೆಂಡತಿಯಾಗಿ ರಿಗಾರ್ಡ್ಸ್ ಇದೆ ಇಲ್ಲ ಅಂತಲ್ಲ ನನಗೆ ಮತ್ತೆ ಈ ಆದರ್ಶ ದಾಂಪತ್ಯ ಅಂತ ಬಹಳ ಹೇಳ್ಕೊಂಡು ಹೋಗೋದಿಲ್ಲ ನನಗೆ ಯಾವ್ದಲ್ಲಿ ಎಲ್ಲದರಲ್ಲಿ ಎಲ್ಲರ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಬರ್ಬೋದು ಎಲ್ಲರಲ್ಲೂ ಅದು ಹೊಂದಾಣಿಕೆ ಮುಖ್ಯ ಅಂತ ಒಳ್ಳೆ ಸ್ನೇಹಿತರ ತರ ನಾವು ನಮ್ಮ ಜೀವನವನ್ನು ಕಟ್ಕೊಂಡ್ವಿ ಮಗನು ಚೆನ್ನಾಗಿ ಒಳ್ಳೆ ಸಂಸ್ಕಾರದಲ್ಲಿ ಬೆಳೀತಾ ಇದ್ದಾನೆ ಒಬ್ಬನೇ ಮಗ ನನಗೆ ಸಾಗರಕೋಟೆ ಅಂತ ಅವನು ಈಗ PhD ಮಾಡ್ತಾ ಇದ್ದಾನೆ ಸಂಗೀತ ನೃತ್ಯ ಎಲ್ಲ ಅವನಿಗೆ ಬಹಳ ಇಷ್ಟ ಇದೆ ಬಟ್ ಅವನ ಲೈನ್ ಅಕಾಡೆಮಿಕ್ ಲೈನ್ ಅಲ್ಲಿ ಹೋಗ್ತಾ ಇದ್ದಾನೆ ಸೀತಾ ನನಗೆ ನನ್ನ ಸಂಗೀತಕ್ಕೆ ತುಂಬಾ ಸ್ಫೂರ್ತಿ ಕೊಟ್ಟವಳು ಮತ್ತೆ ಸಪೋರ್ಟ್ ಮಾಡ್ತಾ ಬಂದು ಅವಳ ಡಾನ್ಸ್ಗೆ ನಾನು ಹಾಡ್ತಾ ಇದ್ದೆ ಹಾಗೆ ನನಗೆ ಡಾನ್ಸ್ ಅಲ್ಲಿ ಹಾಡಿ 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 ಸ್ವಲ್ಪ ಕ್ಲಾಸಿಕಲ್ ನ ಹೆಚ್ಚು ನನಗೆ ಸ್ವಲ್ಪ ನಾನು ಡೆವಲಪ್ ಮಾಡ್ಕೊಳಕ್ಕೆ ನನಗೆ ಆ ಡಾನ್ಸ್ ಪ್ರೋಗ್ರಾಮ್ ಹಾಡೋ ತುಂಬಾ ಅವಕಾಶ ಆಯ್ತು ಆಮೇಲೆ ನನಗೆ ನನ್ನ ಪ್ರೋಗ್ರಾಮ್ ಬಿಸಿ ಆದ್ಮೇಲೆ ಅವಳ ಪ್ರೋಗ್ರಾಮ್ಗೆ ಅವಳ ತಮ್ಮ ಅವನು ಒಳ್ಳೆ ಗಾಯಕ ಕಾರ್ತಿಕ್ ಹೆಬ್ಬಾರ ಅವನು ಹಾಡ್ತಾನೆ ಹಾಗಾಗಿ ಸೀತನ ಒಂದು ಸಪೋರ್ಟ್ ಎಲ್ಲೇ ಎಲ್ಲಾ ಪ್ರೋಗ್ರಾಮ್ ಮುಂಚೆ ಎಲ್ಲ ಅವಳು ತುಂಬಾ ಪ್ರೋಗ್ರಾಮ್ ಬರ್ತಾ ಇದ್ಲು ನನಗೆ ಎಷ್ಟೋ ಅರೇಂಜ್ಮೆಂಟ್ ಮಾಡ್ಕೊಡೋಕೆ ಕೂಡ ನನಗೆ ಸಹಕಾರ ಕೊಡ್ತಾ ಇದ್ಲು ಅವಳ ಒಂದು ಭರತನಾಟ್ಯ ಶೈಲಿ ನನಗೆ ತುಂಬಾ ಇಷ್ಟ ಅವಳು ಅಭಿನಯ ಓರಿಯೆಂಟೆಡ್ ಅವಳು ಭರತನಾಟ್ಯ ಜಾತಿ ಅವಳು ನನಗೆ ಸಂಚಾರಿ ಭಾವ ಅಭಿನಯ ಕೊಟ್ರೆ ನಾನು ಎಷ್ಟು ಸಲ ಹಾಡಿದ್ರು ಅದಕ್ಕೆ ಮಾಡ್ತಾ ಇದ್ಲು ಅವಳು ಹಾಗೆ ಅದು ನಾವು ಫಸ್ಟ್ ನಾವು ಹಾಡಿದ್ದೆ ಕೃಷ್ಣ ನೀ ಬೇಗನೆ ಬಾರೋ ಅದಕ್ಕೆ ಡಾನ್ಸ್ ಮಾಡಿದ್ ಒಂದು ಇದೆಲ್ಲ ತುಂಬಾ ಇದೆ ವಿಷಯಗಳು ಆಮೇಲೆ ಅಲ್ಲಿ ನಾನೊಂದು ಹಾಡು ಕೂಡ ಬರ್ದಿದ್ದೆ ನನ್ನ ಪಾಡಿಗೆ ನಾದ ನಾಟ್ಯ ಬಂಧನ ಅಂತರಂಗ ಸ್ಪಂದನ ಭಾವರಾಗ ಜೀವನ ಭಾವರಾಗ ಜೀವನ ನಾದ ನಾಟ್ಯ ಬಂಧನ ಅಂತರಂಗ ಸ್ಪಂದನ ಇದೆಲ್ಲ ಇದೆಲ್ಲ ಬರೆದಿದ್ದೆ ನಾನು ಬಹಳ ಮೊದ್ಲೇ ಬರೆದಿದ್ದಿದೆಲ್ಲ ಅದು ಪೂರಕವಾಗಿ ಬಂತು ಸಂಗೀತ ನೃತ್ಯ ಯಾವಕ್ಕೂ ಪೂರಕ ಅದು ಯಾವತ್ತು ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿಸ್ಟ್ ಅವ್ರ ಕಾಂಟ್ರಡಿಕ್ಟ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಗಂಡ ಹೆಂಡತಿಯಾಗಿ ನಾವು ಎಷ್ಟೋ ಕಾಂಟ್ರಡಿಕ್ಷನ್ ನಮ್ಮಲ್ಲಿ ಬಂದಿರ್ಬೋದು ಅದನ್ನ ನಾವು ಸರಿ ಮಾಡ್ಕೊಂಡು ಮುಂದೆ ಬಂದಿರ್ಬೋದು ಯಾವತ್ತೂ ಅಷ್ಟು ನಾವು ಅನ್ನೇ ಸರಿ ಒಬ್ಬರ ವಿಷಯದಲ್ಲಿ ಇಂಟರ್ಫಿಯರ್ ಆಗಲ್ಲ ನಮ್ಮ ಜೀವನ ನಾವು ಮತ್ತೆ ಫಸ್ಟ್ ಬೇಕಾದ್ರೆ ಜಗಳ ಆಡ್ಬಿಟ್ವಿ ಜೀವನ ಸ್ವಲ್ಪ ವರ್ಷ ಕೆಲವು ವರ್ಷ ಜಗಳ ಆಡ್ಬಿಟ್ವಿ ಆಮೇಲೆ ನಿನ್ನನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ ನನ್ನನ್ನು ತಿದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ನಾವು ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಅಂತ ಎಷ್ಟು ವಿಷಯಗಳಲ್ಲಿ ಒಪ್ಕೊಂಡು ಯಾವುದೇ ರೀತಿಯಲ್ಲಿ ಕೂಡ ಅನ್ನೆಸರಿ ಇಂಟರ್ಫಿಯರೆನ್ಸ್ ಇಲ್ಲ ಗಂಡ ಹೆಂಡತಿ ಆಗಿರ್ಬೇಕು ನನಗೆ ಕಾಣ್ತದೆ ಪ್ರೀತಿ ವಿಶ್ವಾಸ ಇದೆ ಸಪೋರ್ಟ್ ಇದೆ ಪೂರಕವಾದ ಸಪೋರ್ಟ್ ಇದೆ ಎಲ್ಲ ಯಾವ ವಿಷಯಕ್ಕಾದ್ರೂ ಸಪೋರ್ಟ್ ಅವಳ ಎಲ್ಲಾ ಚಟುವಟಿಕೆಗಳಿಗೂ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ನನ್ನ ಎಲ್ಲ ನನ್ನ ಕಾರ್ಯಕ್ರಮಗಳು ನನ್ನ ಚಟುವಟಿಕೆ ಸಪೋರ್ಟ್ ಅಂತೀವಿ ಹಾಗೆ ನನಗೆ ದೇವ್ರ ದಯದಿಂದ ನನ್ನ ಒಂದು ಕಲಾ ಜೀವನಕ್ಕೆ ದೊಡ್ಡ ಶಕ್ತಿಯಾಗಿ ಸೀತಾ ಬಂದ್ರು ಅಂತ ಹೇಳ್ಬೋದು ಹಾಗೆ ನನ್ನ ತಮ್ಮ ರಘುರಾಮ್ ಕೋಟೆ ಅಂತ ಅವನು ನನಗೊಂಥರ ಬ್ಯಾಕ್ ಬೋನ್ ಇದ್ದ ಹಾಗೆ ನನಗೆ ಒಬ್ಬ ತಮ್ಮ ರಘುರಾಮ್ ಕೋಟೆ ಅಂತ ನನಗೆ ನನ್ನ ಅಕ್ಕನೂ ಅಷ್ಟೇ ಅವಳು ನಮ್ಮ ಊರಲ್ಲಿ ಇದ್ದಾಳೆ ಈಗ ಅಮ್ಮ ಅಕ್ಕ ಬಾವ ಅವರೆಲ್ಲ ಜೊತೆಲಿದ್ದಾರೆ ಅಪ್ಪ ಅಮ್ಮನ ಅಪ್ಪ ಅಮ್ಮ ಬಿಟ್ರೆ ಆಮೇಲೆ ಅಕ್ಕನೇ ನನಗೆ ತಾಯಿ ಸಮಾನ ಅವಳು ಅವಳು ನನಗೆ ಮೊದಲೇ ಚಿಕ್ಕವಳಾಗಿದ್ದಾಗ ಅವಳು ಸಪೋರ್ಟ್ ನನಗೆ ಎಲ್ಲದಕ್ಕೂ ಸಪೋರ್ಟ್ ಅವಳು ನನಗೆ ಇವನ್ನೆಲ್ಲ ನಾನು ಎಲ್ಲ ತುಂಬಾ ಜನ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಹೇಳಿದ್ದು ಇಲ್ಲ ಭಾಗ್ಯ ಅದೆಲ್ಲ ಭಗವಂತ ಕೊಟ್ಟದ್ದು ಕಷ್ಟಪಟ್ಟಿದ್ದೀವಿ ಎಲ್ಲರೂ ಅಷ್ಟೇ ನಾನು ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಅದು ಸರ್ವೇ ಸಾಮಾನ್ಯ ನಮ್ಗೆ ಎಷ್ಟೋ ಸಲ ಹೇಳ್ತೀನಿ ರೇಖಾ ಅವ್ರೆ ಕಲಾವಿದರ ನಗುಮುಖ ಮಾತ್ರ ಕಾಣುತ್ತೆ ಜನರಿಗೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ
ನಗುವ ನೋಡುತ್ತ ನಗುವುದು ಅತಿಶಯದ ಧರ್ಮ ಅಂತ ಡಿವಿಜಿ ಅವ್ರು ಹೇಳಿದ್ರು. ಎಷ್ಟೇ ಕಷ್ಟ ಇರಲಿ ನಷ್ಟ ಇರಲಿ ನಮ್ಗೆ ಎಷ್ಟೇ, ನಾವೇನು ಬೇಕಾದಷ್ಟು ನಾನು ಕಷ್ಟ ಅನುಭವಿಸಿದ್ದೀನಿ, ನನ್ನ ಮಾನಸಿಕವಾಗಿ ಎಷ್ಟೋ ದುಗುಡಗಳನ್ನು ಅನುಭವಿಸಿದ್ದೀನಿ, ಕಲ್ಲಣಗಳನ್ನು ಅನುಭವಿಸಿದ್ದೀನಿ, ಬೇರೆ ಬೇರೆ ರೀತಿಯಲ್ಲಿ ನಾನು ಕಷ್ಟ ಅನುಭವಿಸಿದ್ದೀನಿ. ಇದನ್ನೇ ನಾನು ಮಾತಾಡೋಳಿದ್ದೆ, ನೀವು ಆ ಟಾಪಿಕ್ ಗೆ ತಗೊಂಡ್ ಬಂದ್ರಿ. ನೀವು ಈಗ ಹೇಳಿದಂಗೆ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದೀನಿ ಅಂತ ಹೇಳಿದ್ರಿ, ಬಹಳಷ್ಟು ಜನರ ಅವಮಾನಗಳನ್ನ ನಾನು ನೋಡಿದೀನಿ ಅಂತ ಹೇಳಿದ್ರಿ. ಆದ್ರೆ ನನ್ನ ಈ ಪ್ರಶ್ನೆ ಏನು ಅಂತಂದ್ರೆ, ಅದನ್ನೆಲ್ಲ ಹಿಂದೆ ಬಿಟ್ಟು ಮುನ್ನುಗ್ಗಿ ಅದಕ್ಕೆಲ್ಲ ಹೋಗೊಡ್ದೆ, ಅದನ್ನ ಮನಸ್ಸಕ್ ತಗೊಳ್ದೆ ಬರೋದು ಅಂತಂತಂದ್ರೆ ಒಂದು ಏನಾಯ್ತಂದ್ರೆ, ಒಂದು ನನ್ನ ನೇಚರ್ ಹೇಗೆ ಅಂದ್ರೆ ಮೊದಲಿಂದ ಹೇಳಿದ್ದೆ ಸಹಜವಾಗಿ ನಾನು ಆಗಿತ್ತು. ಯಾವತ್ತೂ ನಾನು ದ್ವೇಷ ಮಾಡ್ಕೊಂಡು ಹೋಗಲ್ಲ, ಗೊತ್ತಿದ್ದುಕೊಂಡು ಒಬ್ಬರಿಗೆ ನೋವು ಮಾಡಲ್ಲ, ಗೊತ್ತಿದ್ದುಕೊಂಡು ನೋಯಿಂಗ್ಲಿ ಐ ನೆವರ್ ಹರ್ಟ್ ಎನಿಬಡಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನ್ನಿಂದ ಹರ್ಟ್ ಆಗಿದ್ರೆ ಅವ್ರ ಹತ್ರ ನಾನು ಸಾರಿ ಕೇಳ್ತೀನಿ, ಬಟ್ ನೋಯಿಂಗ್ಲಿ ಐ ನೆವರ್ ಹರ್ಟ್ ಎನಿಬಡಿ. ಎಲ್ಲರನ್ನು ಪ್ರೀತಿ ವಿಶ್ವಾಸ ನೋಡ್ತೀನಿ, ಹಾಗಾಗಿ ನನಗೆ ಶತ್ರುಗಳು ಅಂತ ಇಲ್ಲ. ಆದ್ರೆ ನನ್ನ ಒಂದು ಅಭ್ಯುದಯ ನೋಡಿ ಮತ್ಸರ ಪಟ್ಟವರು ಇರ್ಬೋದು, ಅದಿರ್ಬೋದು, ಅದರಿಂದಾಗಿ ನಾನು ಸ್ವಲ್ಪ ತೊಂದರೆ ಅದು ಇರ್ಬೋದು, ಬಟ್ ನಾನು ಅದನ್ನ ಮೀರಿ ಬಂದಿಲ್ಲ. ಹಾಗೆ ನನ್ನ ಹತ್ರ ಯಾರು ಶತ್ರುಗಳು ಅಂತ ನನ್ನಿಂದ ನಾನಂತೂ ಯಾರನ್ನು ಕನ್ಸಿಡರ್ ಮಾಡಿಲ್ಲ. ನನ್ನ ಹತ್ರ ಆತರ ಒಂದು ಜಗಳ ಮಾಡ್ಕೊಂಡು ನನ್ನ ಹತ್ರ ಮಾತು ಬಿಟ್ಟವರು ಇಲ್ಲ ಅಂತದೆಲ್ಲ ಯಾವುದು ಇಲ್ಲ ನನ್ನ ಜೀವನದಲ್ಲಿ. ಒಂದತ್ತು ಸತ್ಯ, ಎವ್ರಿ ನಿಮ್ಗೆ ಚಾಲೆಂಜಸ್ ಬಂದ ಹಾಗೆ ನೀವು ಹೆಚ್ಚು ಗಟ್ಟಿ ಆಗ್ತಿರಿ, ನೀವು ಮತ್ತಷ್ಟು ಗಟ್ಟಿ ಆಗ್ತಿರಿ ಜೀವನದಲ್ಲಿ. ನಿಮ್ಮ ಗುರಿ ಇದೆಯಲ್ಲ, ಸಾಧನೆ ಒಂದೇ ಇರ್ಬೇಕು. ಸಾಧನೆ ಸಂಗೀತ ಅಂದ್ರೆ ತಪಸ್ಸು, ಯಾವುದೇ ಕಲೆ ಇರ್ಬೋದು. ನಾವು ಸ್ವಲ್ಪ ಸ್ವಲ್ಪ ನಾವು ಹಾಡ್ತಾ ಹೋದಾಗ ಯಾವ್ದೊಂದು ರಾಗ ಹೋಗೋದು ಸ್ವಲ್ಪ ಏನೋ ಸ್ವಲ್ಪ ಐಡಿಯಾ ಸಿಗ್ತದೆ, ಅದನ್ನ ಹಾಡ್ತಾ ಹೋಗ್ತೀವಿ, ಸ್ವರಪ್ರಸಾರ ಮಾಡ್ತೀವಿ, ಯಾವ್ದೋ ಕೀರ್ತನ ಅಭ್ಯಾಸ ಮಾಡ್ತೀವಿ, ಯಾವ್ದೋ ಹಾಡು ಕಲಿತೀವಿ ಅದನ್ನ ಹಾಡ್ತೀವಿ ಅಂದ್ರೆ ಮಾಡ್ತಾ ಹೋದಾಗ ನಮಗೆ ಕಾಣದೆ ಇವು ನಾವು ಎಷ್ಟು ಕಲಿಯೋದು ಬಾಕಿ ಇದಪ್ಪ, ಇನ್ನು ನಾವು ಏನೋ ಕಲ್ತಿಲ್ವಲ್ಲಪ್ಪ. ನಿಜವಾಗಿ ಹೌದು, ನಾವು ಕಲಿತಾ ಹೋದಾಗ ನಮಗೆ ಕಾಣೋದು ಅಷ್ಟೇ. ನಮ್ಗೆ ಕಲೆ ಎಷ್ಟು ದೊಡ್ಡದಂದ್ರೆ ಇದು ವಾಸ್ತವ ಹೇಳ್ತೀನಿ ನಾನು, ಸಾಗರದಿಂದ ಬೊಗಸೆ ನೀರು ಕುಡಿದಿದ್ದೀವಿ ನಾವು ಅಷ್ಟೇ ಅಂತ ಕಾಣ್ತೀನಿ. ನಿಜವಾಗಿ ಹೌದು, ಅಷ್ಟು ದೊಡ್ಡದು ಕಲೆ ಅನ್ನೋದು. ನಾವು ಬಿಡಿ ಅವರು ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಹೇಳೋದು ಅದನ್ನು, ನಾವೆಲ್ಲಿ ಯಾವ ಲೆಕ್ಕ. ಆದರೆ ಭಗವಂತ ನನಗೆ ಕೊಟ್ಟ ಭಾಗ್ಯ ಏನನ್ನು, ಐ ಆಮ್ ಪ್ರೌಡ್ ದಟ್ ಐ ಆಮ್ ಎ ಸಿಂಗರ್, ಐ ಕ್ಯಾನ್ ಮೇಕ್ ಮೈ ಆಡಿಯನ್ಸ್ ಹ್ಯಾಪಿ. ಆ ಶಕ್ತಿ ಭಗವಂತ ಕೊಟ್ಟಿದ್ದಾನಲ್ಲ, ಜೀವನದ ಕೊನೆ ಉಸಿರಿರುವವರೇ ಕೂಡ ನನ್ನ ಸಾಧನೆ ಮುಂದುವರಿಸ್ತೀನಿ. ಭಗವಂತ ಎಷ್ಟು ಸಮಯ ಶಕ್ತಿ ಕೊಡ್ತಾನೆ ಅಷ್ಟು ಸಮಯ ಹಾಡ್ತೀನಿ, ಜನರಿಗೆ ನನ್ನದಾದ ಸಂತೋಷವನ್ನು ಕೊಡ್ತೀನಿ, ನನಗೆ ಎಷ್ಟಾಗತ್ತಷ್ಟು ನೆಮ್ಮದಿಯನ್ನು ಕೊಡ್ತೀನಿ, ಒಂದು ಸಾಮರಸ್ಯವನ್ನು. ಜಾತಿ ಮತಗಳನ್ನು ಮೀರಿ ನಾವೆಲ್ಲ ಒಂದೇ, ಆ ಭಗವತ್ ಚೈತನ್ಯದ ಕಿಡಿಗಳು ನಾವು, ಆ ದಿವ್ಯವಾದ ಪ್ರಭೆಯ ಕಿಡಿಗಳು ನಾವು, ನಮ್ಮಲ್ಲಿ ಯಾವುದೇ ಭೇದ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ಭಾವೈಕ್ಯ ತರೋ ಪ್ರಯತ್ನ ಮಾಡ್ತೀನಿ ಕಾರ್ಯಕ್ರಮದಲ್ಲಿ, ಅದನ್ನು ನಾನು ಮುಂದುವರಿಸ್ತೀನಿ. ಅದು ಸಮಾಜ ಮುಖ್ಯವಾದಂತಹ ಒಂದು ಸೇವೆ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಕಲಾವಿದ್ರದ್ದು ಮೇನ್ ಸೇವೆ ಯಾವ್ದು ಬಂದ್ರೆ ಜನರಿಗೆ ಸಂತೋಷ, ಅದೇ ಸೇವೆ. ನಾವೇನು ದೊಡ್ಡದಾಗಿ ಆಶ್ರಮ ಕಟ್ಟಿಸಿಲ್ಲ, ಅದು ಕಟ್ಟಲಿ, ಇದು ಮಾಡಿಲ್ಲ, ಏನು ಮಾಡಿಲ್ಲ, ದೊಡ್ಡ ಬಿಲ್ಡಿಂಗ್ ಕಟ್ಟದೇ ಇರ್ಬೋದು, ನಮ್ಮ ಸಂಗೀತದಿಂದ ಅವ್ರಿಗೆ ಸಂತೋಷ ಕೊಡ್ತೀವಲ್ಲ, ಇದು ದೊಡ್ಡ ಸೇವೆ ಅಂತ ತಿಳ್ಕೊಳ್ತೀವಿ. ಮತ್ತೆ ಸಂಗೀತ ನನಗೆ ಒಬ್ಬ ವೃತ್ತಿಪರ ಗಾಯಕನಾಗಿ ನನಗೆ ಊಟ ಕೊಟ್ಟಿದ್ದೆ ಸಂಗೀತ. ಸಂಗೀತದಿಂದಲೇ ಒಂದು ಸ್ವಂತ ಮನೆ ಮಾಡುವಷ್ಟು ಶಕ್ತಿಯನ್ನ ಭಗವಂತ ಕೊಟ್ಟ ನನಗೆ, ಜನ ಬಹಳ ಪ್ರೀತಿ ತೋರಿಸಿದ್ರು. ನಡೆಯತ್ತೆ, ಪ್ರೊಫೆಷನ್ ಆಗಿ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಸಂಗೀತವನ್ನ ಹವ್ಯಾಸವಾಗಿ ತಗೊಳ್ಳೋದು ಬೇರೆ, ವೃತ್ತಿಯಾಗಿ ತಗೊಳ್ಳೋದು ಬೇರೆ. ವೃತ್ತಿಯಾಗಿ ಯಾಕಂದ್ರೆ ಬೇರೆ ಅರ್ನಿಂಗ್ ಸೋರ್ಸ್ ಇಲ್ಲ ನೋಡಿ, ಇದೇ ಆಗ ಸಂಗೀತವೇ ಆಗ. ಪ್ರೋಗ್ರಾಮ್ ಮಾಡಿದ್ರೆ ಜೀವನ, ಅಥವಾ ಕ್ಲಾಸ್ ಮಾಡಿದ್ರೆ ಜೀವನ ಇರುತ್ತೆ. ನನ್ ಇನ್ನೊಂದು ಅಡ್ವಾಂಟೇಜ್ ಏನಾಯ್ತಂದ್ರೆ, ಸ್ವಲ್ಪ ನಾನು ನನಗೆ ಪೂರಕವಾಗಿ ಇನ್ನೊಂದು ಬಂದ ನಟನೆಯ ಹಲವಾರು ಧಾರಾವಾಹಿಗಳು ನಡೆಸುವಂತ ಅವಕಾಶ. ಹೇಳಿಲ್ಲ ನನಗೆ ಆಕ್ಟಿಂಗ್ ಮೊದ್ಲಿಂದ ಸ್ವಲ್ಪ ಮನು, ಒಳಗೊಬ್ಬ ಕಲಾವಿದ ಇದ್ದ, ಯಕ್ಷಗಾನ ನಾಟಕ ಇದೆಲ್ಲ ಮಾಡ್ಕೊಂಡು ಬಂದವರಲ್ಲ ನಾವು. ಇಲ್ಲಿ ಮಾತ್ರ ನಾನು ಅದ್ರ ನಾನು ಮಾಡ್ಬೇಕು ಅಂತ ಇಂಟೆನ್ಷನ್ ಇರ್ಲೇ ಇಲ್ಲ. ಅದು ನಮ್ಮ ಪುರುಷೋತ್ತಮ ಕಣಗಾಲ್ ಅಂತ ಪ್ರಭಾಕರ್ ಶಾಸ್ತ್ರಿಗಳ ಮಗ, ಪ್ರಭಾಕರ್ ಶಾಸ್ತ್ರಿಗಳಂದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ ಬರೋದು ಮಹಾನ್ ಅವರು, ದೊಡ್ಡ ಪುಟ್ಟಣ್ಣವರ ಅಣ್ಣ ಅವರು, ಅವರ ಮಗ ಪುರುಷೋತ್ತಮ ಕಣಗಾಲ್ ಅಂತ ನಾನು ಬಹಳ ಅಭಿಮಾನಿಯವರು. ಅವ್ರು ಇದ್ದಕ್ಕಿದ್ದಾಗ ಒಂದು 20 ವರ್ಷಗಳ ಹಿಂದಿನ ಮಾತಿದ್ರು, ಅವನು ಮನೆಗೆ ಬಂದು 20-22 ವರ್ಷ ಆಯ್ತು, ನಾನಾಗಿ ಜೆ ಪಿ ನಗರದಲ್ಲಿ ಇದ್ದೆ, ನಾನು ಈಗ ಸ್ವಂತ ಮನೆ ಮಾಡಿ ಇಸ್ರೋ ಲೇಔಟಲ್ಲಿ ಇದ್ದೀನಿ, ನೀವು ಇಸ್ರೋ ಲೇಔಟಲ್ಲಿ ಇದ್ದೀರಿ, ಆದ್ರೆ ಇಷ್ಟರವರೆಗೂ ನಿಮ್ಮ ಮನೆಗೆ ಬರೋ ಅವಕಾಶ ನನಗೆ ಆಗಿಲ್ಲ, ನೀವು ಬಂದಿಲ್ಲ ನೋಡಿ, ಈಗ ನಮಗೆ ಬರೋ ನಮ್ಮ ಪರಿಚಯ ಆಗೋ ಯೋಗ ನನಗೂ ಬಂತು. ಅವರು ಬಂದ್ರು ಮನೆಗೆ,
ಅಣ್ಣ ಏನು ವಿಷಯ? ನಾನಂದ್ರೆ ಒಂದು ಪ್ರೋಗ್ರಾಮ್ ಬುಕ್ ಆಯ್ತು ಅಂತ ತಿಳ್ಕೊಂಡೆ. ಇಲ್ಲ, ನೀವೊಂದು ಸೀರಿಯಲ್ ಅಲ್ಲಿ ಮಾಡ್ಬೇಕು. ಅರೆ, ಇದಂತೆ ನಂಬಕ್ಕಾಗಿಲ್ಲ. ಅವರು ಮತ್ತು ಇನ್ನೊಂದು ವಠಾರ ಧಾರಾವಾಹಿಯಲ್ಲಿ ಅವರು ಮಾಡಿದ್ರು ಶಾಸ್ತ್ರಿ ನಮ್ಮ ಹೆಗ್ಡೆ ಅಂತೇಳಿ ಒಬ್ರು, ಅವರು ಶಿವರಾಮ್ ಹೆಗ್ಡೆ ಅಂತ, ಅವರಿಬ್ರು ಬಂದಿದ್ರು. ಬೀಳ್ಕೊಡುಗೆ ಅಂತ ಒಂದು ಸೀರಿಯಲ್, ಅದ್ರ ಏನು ವಿಶೇಷತೆ ಗೊತ್ತಾ? ಆಕ್ಟರ್ ಅವ್ರನ್ನ ಹಾಡಿಸಿದೀವಿ. ಯಾರು? ವಿಶ್ವವರ್ಧನ್ ಅಣ್ಣ ಹಾಡಿದ್ರು ಅದಕ್ಕೆ ಟೈಟ್ಲ್ ಸಾಂಗ್. ನನಗೆ ಅಣ್ಣ ಅವ್ರು ಬಿಡ್ರು ಮತ್ತೆ ವಿಶ್ವವರ್ಧನ್ ಆಯ್ತಲ್ಲ, ಅವ್ರು ಹಾಡಿದ್ರು, ನೀವು ಆಕ್ಟ್ ಮಾಡ್ಬೇಕು. ಅಯ್ಯೋ, ನನಗೆ ಸೀರಿಯಲ್ ಯಾವ್ದು ಅನುಭವ ಇಲ್ಲ, ಕ್ಯಾಮ್ರಾದ ಇದು ಅನುಭವ ಇಲ್ಲ ಅಂತಿಲ್ಲ. ನಾನು ಮಾಡಿಸ್ತೀನಿ ಅಂತ. ನಾ 50 ದಿವಸ ಶೂಟಿಂಗ್ ಇತ್ತು ಆಗ. ಅವರು ಮಾಧುರಿ ಅಂತ ಒಬ್ರು ಒಳ್ಳೆ ಆಕ್ಟ್ರೆಸ್ ಇದ್ರು, ಮತ್ತೆ ಗುರುಕಿರಣ್ ಅದ್ರಲ್ಲಿ ಮಾಡಿದ್ರು. ಅವರು ಬೆಂಗಳೂರಿಗೆ ಬಂದ ಕಾಲ ಅದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ಮತ್ತೆ ಮುಂದುವರಿತು 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 ಎಷ್ಟು ಸೀರಿಯಲ್ ನನಗೆ ನೆನಪಿಲ್ಲ, ತುಂಬಾ ಸೀರಿಯಲ್ ಮಾಡ್ತಾ ಬಂದೆ. ಅಶೋಕ ಶಿವಣ್ಣ ಅವರೊಟ್ಟಿಗೆ ಒಂದು ಪಾತ್ರ ಮಾಡುವ ಅವಕಾಶ ನನಗೆ ಸಿನಿಮಾದಲ್ಲಿ ಸಿಕ್ತು. ಜೋಶಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ, ಮುಖಪುಟ ಅಂತ ರೂಪಾಯಿಯರ್ ಅವರ ಫಿಲ್ಮ್ ಅಲ್ಲಿ ಮಾಡಿದೆ. ತುಂಬಾ ಮಾಡುವ ಅವಕಾಶ, ಸೀರಿಯಲ್ ಈಗಲೂ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಎಸ್ಪಿ ಸರ್, ನನಗೆ ಎಸ್ಪಿ ಅವರು ಒಂದ್ ಕಡೆ ಒಂದ್ಸಲ ಹೇಳಿದ್ರು ನನಗೆ, ನಾನು ಯಾವ್ದು ಗೆಸ್ಟ್ ಜಡ್ಜ್ ಆಗಿ ಹೋಗಿದ್ದೆ ಅವರು ಎದೆ ತುಂಬಿಗೆ ಹಾಡಿದೆ ಕಾರ್ಯಕ್ರಮ, ನೀವು ನಿರೂಪಣೆ ಮಾಡು. ಆಗ ನಾನು ಸಂಗೀತ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ ಚಂದನದಲ್ಲಿ, ಅದು ಗೊತ್ತು ಅವರಿಗೆ. ನೀವು ಮತ್ತೆ ಆಕ್ಟ್ ಮಾಡೋದು ಗೊತ್ತು ನನಗೆ, ಬಿಡ್ಬೇಡಿ ಅದನ್ನು ಅಂತ ಹೇಳಿದ್ರು. ಯಾಕಂದ್ರೆ ನಮ್ಗೆ ನಾವು ನಾವು ಸಂಗೀತಗಾರರು ಬಹಳ ನಾವು ಎಕ್ಸ್ಪ್ರೆಸಿವ್ ಆಗಿರ್ತೀವಿ, ನಾವು ನಿಮ್ಗೆ ಅದು ಹೆಲ್ಪ್ ಆಗತ್ತೆ ಅದೊಂದ್ರಲ್ಲಿ. ಹೌದಣ್ಣ ಅಂತ ಹೇಳಿದೆ ನಾನು ಅವ್ರಿಗೆ, ಹೌದು ಬಿಡಲಿ ಅಂತ ಹೇಳಿ. ನನಗೆ ಅದು ಅದು ಪೂರಕ ಹೊರತು ಅದು ಏನ್ ತೊಂದರೆ ಆಗಲ್ಲ ಅಂತ ನನಗೆ ಇವತ್ತಿಗೂ ಅಷ್ಟು. ನಾನು ಡೈಲಾಗ್ ಏನೇ ಇದ್ರು ಸ್ವಲ್ಪ ಮೊದಲೇ ಅರ್ಥ ಮಾಡ್ಕೊಂಡು ಅದನ್ನ ಸ್ವಲ್ಪ ನನಗೆ ಆದಂತ ಜಸ್ಟಿಸ್ ಕೊಡಕ್ ಪ್ರಯತ್ನ ಪಡ್ತೀನಿ. ನನಗೆ ಈಗ ಏನ್ ಪ್ರಾಬ್ಲಮ್ ಆಗಲ್ಲ. ಬೆಂಗಳೂರಿಗೆ ಬಂದಾಗ ಬಹಳ ಕಷ್ಟ ಆಗ್ತಾ ಇದ್ದಂಗೆ ಸೌತ್ ಕೇಂದ್ರ ಶೈಲಿ ಜಾಸ್ತಿ ನಮ್ದು ಭಾರತೀಯ. ಮೊದಲು ಈ ಸೌತ್ ಕೇಂದ್ರ ಶೈಲಿ ಬಂದ್ರೆ ಎಂತದ್ದು ಮಾರ ಇದೆ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾರೆ. ಸೌತ್ ಕೇಂದ್ರದ ಅದ್ಭುತ ಭಾಷೆ, ಆದ್ರೆ ಅದು ಜನರಲ್ ಕನ್ನಡಕ್ಕೆ ಸೂಟ್ ಆಗಲ್ಲ. ಹಾಗಾಗಿ ಅವ್ರ ಸೀರಿಯಲ್ ಅಲ್ಲಿ ನಾವೇನು, ನಾನು ನಾಲ್ಕು ಸಲ ಅದನ್ನು ಓದಿ ಇಲ್ಲಿನ ಶೈಲಿಗೆ ಮಾಡ್ಕೊಂಡು ಮಾಡ್ಬೇಕಿತ್ತು. ಈಗ 25 ವರ್ಷ ಮೇಲೆ ಆಯ್ತು, ನನಗೆ ಯಾವ ತರ ಡೈಲಾಗ್ ಕೊಟ್ಟರು ನನಗೆ ಏನಷ್ಟು ಪ್ರಾಬ್ಲಮ್ ಆಗಲ್ಲ. ಜನರಲ್ ಕನ್ನಡಕ್ಕೆ ನಾವು ಸೆಟ್ ಮಾಡ್ಕೊಡ್ತೀವಿ ಅದನ್ನ. ಹಾಗಾಗಿ ಇದೆಲ್ಲ ಕೆಲವು ಚಾಲೆಂಜಸ್ ಹೇಳಿದ್ದಾರೆ, ಹಾಗೆ ಅದು ಪೂರಕವಾಗಿ ಬಂತು. ಇವತ್ತು ಎಷ್ಟು ಒಳ್ಳೆ ಇದು ಒಂದು ಬಂದಾಗ ಎಷ್ಟೋ ಡಾಕ್ಯುಮೆಂಟರಿ ಮಾಡಿದೆ, ಸಿನಿಮಾ ಸೀರಿಯಲ್. ಐ ಲವ್ ದಟ್, ಇಟ್ಸ್ ಎ ಬಹಳ ದೊಡ್ಡ ಒಂದು ಕಲೆ ಅದು, ಆಕ್ಟಿಂಗ್ ಅಂದ್ರೆ. ಒಬ್ಬೊಬ್ಬ ಡೈರೆಕ್ಟರ್ ಹತ್ರ ನಾವು ಎಷ್ಟೋ ವಿಷಯಗಳನ್ನ ಕಲಿತೀವಿ. ಹೌದು, ಸೊ ಇವಾಗ ನಿಮಗೆ ಮತ್ತೊಂದು ಹಾಡಿನ ಒಂದು ರಿಕ್ವೆಸ್ಟ್ ಬಂದಿದೆ. ಮಂಜುನಾಥ್ ಅವರು ಕೇಳ್ತಾ ಇದಾರೆ, ಭಾಗ್ಯದ ಬಳೆಗಾರ ಹಾಡ್ತೀರಾ ಅಂತ. ವೆರಿ ಗುಡ್. ಅದು ಅದು ಇನ್ನೊಂದು, ಅದು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆ ಹಾಡು. ಅಂದ್ರೆ ಅದರಲ್ಲಿ ಮೇನ್ ನನಗೆ ಹಾಡೋ ಅವಕಾಶ ಸಿಕ್ಕಿದ್ದು ಛಾಯಾ ಮೇಡಮ್ ಜೊತೆ. ವಿ ಆರ್ ಛಾಯಾ ಅವರು ಕನ್ನಡದ ಕೋಗಿಲೆಗಳಲ್ಲಿ ಒಬ್ಬರು. ಅವರು ಬಹಳ ಹಿಂದೆ ಮ್ಯಾಗ್ನಾ ಸೌಂಡ್ ಕ್ಯಾಸೆಟ್ ಕಂಪನಿಗೆ ಹಾಡಿದ್ದೆ, ನನ್ನದು ಮೇಲ್ ವಾಯ್ಸ್ ನಾನು ಹಾಡಿದ್ದೆ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸುವರೆ ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವರೆ ತವರೂರ. ಇದೆಲ್ಲ ಎಷ್ಟು ಚಂದ ಹಾಡು ನೋಡಿ. ಇದು ಅದಕ್ಕೆ ಜನಪದ ಯಾವಾಗಲೂ ನನಗೆ ಜನಪದವು ತುಂಬಾ ಇಷ್ಟ ನನಗೆ. ಈಗ ಏನಾಗಿ ಜನಪದವನ್ನು ಕೂಡ ಫ್ಯೂಷನ್ ಮಾಡ್ಲಿಕ್ಕೆ ಹೋಗಿ ಹಾಡು ಮಾಡಿದ್ದಾರೆ. ಈಗ ಜನಪದಕ್ಕೂ ಕೂಡ ಏನೋ ಬಿಡಿ, ಅದು ಮಾತಾಡಿಕೊಟ್ರೆ ಬೇಜಾರಾಗತ್ತೆ ನಮಗೆ. ಮೂಲ ಜನಪದ ಎಷ್ಟು ಚೆನ್ನಾಗಿದೆ, ಚೆಲ್ಲಿದರು ಮಲ್ಲಿಗೆ, ಅದನ್ನು ಟ್ಯೂನು ಚೇಂಜ್ ಮಾಡಬಾರ್ದು, ಹಂಗೆ ಇರ್ಬೇಕದು. ಕೆಲವೆಲ್ಲ ಹಾಡು ನಾಟ್ ಲೀಗ್ ಇದು ನಿಮಗೆ ಮಾಡಬಾರ್ದು ಅಂತ ಏನಿಲ್ಲ. ಉದಾಹರಣೆಗೆ ಚೆಲ್ಲಿದರು ಮಲ್ಲಿಗೆಯ, ಮಾಯದಂತ ಮಳೆ, ಭಾಗ್ಯದ ಮಳೆಗಾರ, ಇದು ನೋಡಿ ಪರಂಪರೆಯಲ್ಲಿ ಬಂದಿದ್ರು ನಮಗೆ ಹಾಡುಗಳು. ಅದನ್ನ ಅದೇ ಟ್ಯೂನಲ್ಲಿ ಅದು ಹಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸ್ಟ್ರಿಕ್ಟ್ ಆಗಿ ನೋಡಿದ್ರೆ ನೀವು ದಾಸರ ಪದ ಆಗಲಿ ವಚನ ಆಗಲಿ ಯಾವ್ದು ಯಾವ್ದನ್ನು ಬೇಕಾದ್ರೆ ನೀವು ಯಾವ ರಂಗದಲ್ಲಿ ಹಾಡ್ಬೋದು. ವಗೇಕಾರ ರಚನೆಗಳು ಮಾತ್ರ ಅದರಲ್ಲಿ ಹಾಡ್ಬೇಕು. ವಾತಾಪಿಯನ್ನು ನೀವು ಚೇಂಜ್ ಮಾಡಕ್ ಆಗಲ್ಲ, ಸಾಮಾಜ ವರ್ಗವನ್ನು ಚೇಂಜ್ ಮಾಡಕ್ಕ ಹಿಂದೊಳದಲ್ಲೇ ಹಾಡ್ಬೇಕದು. ಮಹಾಗಣಪತಿ ಮನಸಾಸ್ವಾರಾಮಿ ನಾಟರಾಗದಲ್ಲೇ ಹಾಡ್ಬೇಕು, ಅದು ಬೇರೆ. ಬಟ್ ದಾಸರ ಪದಗಳು ಫೋಕ್ ಇದನ್ನೆಲ್ಲ ಚೇಂಜ್ ಮಾಡ್ಬೋದು, ಅದು ಕ್ಲಿಕ್ ಆಗೋದು. ಉದಾಹರಣೆ ಭಾವಗೀತೆಗೆ ಬಂದ್ರೆ ನೀವು ಎದೆ ತುಂಬಿ ಹಾಡಿದನು
ಎಷ್ಟೋ ಬೇರೆ ಟ್ಯೂನ್ ಮಾಡ್ಬೋದು, ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು, ಆದ್ರೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಜನರಿಗೆ, ಅದು ಅದರಲ್ಲೇ ಕೇಳಕ್ ಇಷ್ಟಪಡ್ತಾರೆ, ಅನಂತ ಸ್ವಾಮಿ ಟ್ಯೂನ್ ಅಲ್ಲೇ ಕೇಳಕ್ ಇಷ್ಟಪಡ್ತಾರೆ. ಹೆಂಡತಿಯೊಬ್ಬಳು ಮನೆಯೊಳಗೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ಇದೆಲ್ಲ ಕೇಳಕ್ ಇಷ್ಟಪಡ್ತಾರೆ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಬೇರೆ ಟ್ಯೂನ್ ಮಾಡಿ ಹಾಡಿದ್ರೆ ಅದು ಕಷ್ಟ ಇದೆ, ಜನರಿಗೆ ಸೆಟ್ ಆಗ್ಬಿಡುತ್ತೆ. ಲೆಟ್ ಅಸ್ ಆಕ್ಸೆಪ್ಟ್ ಇಟ್, ಅಷ್ಟು ಚೆನ್ನಾಗಿದೆ ಅಲ್ಲ ಅದು, ಮತ್ತೆ ಯಾಕೆ ಅದನ್ನ ಚೇಂಜ್ ಮಾಡ್ಬೇಕು? ಒಳ್ಳೇದೇ ಅಲ್ಲ, ಅಷ್ಟು ಚೆನ್ನಾಗಿರೋದನ್ನ ಚೀಟ್ ಮಾಡಕ್ ಹೋಗ್ಬಾರ್ದು ಅಂತಲ್ಲ, ಅಗತ್ಯ ಇಲ್ಲ, ಬೇರೆ ಹಾಡು ಮಾಡಿ, ಸ್ಟ್ರಿಕ್ಟ್ ಆಗಿ ಮಾಡಬಾರ್ದು ಅಂತ ಏನಿಲ್ಲ. ಈಗ ಭಾಗ್ಯದ ಲಕ್ಷ್ಮಿ ಹಾಡನ್ನ ನಾವು ಹಾಡ್ತಿದ್ರೆ ಎರಡು ಸ್ಟೈಲ್, ಬ್ಯೂಟಿಫುಲ್ ಸ್ಟೈಲ್ ಇದೆಯಪ್ಪ ನಮಗೆ. ಒಂದು ಭೀಮಸೇನ್ ಜೋಶಿ ಅವರ ಸ್ಟೈಲು, ಉತ್ತರಾದಿ ಬೇಸ್ಡ್ ಸ್ಟೈಲ್, ದಕ್ಷಿಣಾದಿ ಬೇಸಲ್ಲಿ ಮಧ್ಯಮಾವತಿಯಲ್ಲಿ ಇರೋದು, ಯಾವ್ದಲ್ಲಿ ಒಂದು ಹಾಡಿ ಅದು ಚೆನ್ನಾಗಿ ಖುಷಿ ಪಡ್ತಾರೆ. ಬೇರೆ ಟ್ಯೂನ್ ಮಾಡೋ ಅಗತ್ಯ ಇಲ್ಲ. ಕೃಷ್ಣನ್ ಬೇಗರೆ ಬಾರು, ಅದು ಯಮನ್ ಕಲ್ಯಾಣಿಯಲ್ಲಿ ಕೇಳಿದ್ರೆ ಖುಷಿ ಆಗೋದು ನಿಮಗೆ, ಜಗದೋದ್ಧಾರನ ಕಾಪಿರಾಗದಲ್ಲಿ ಇದ್ರೆ ಖುಷಿ ನಿಮಗೆ, ಹೀಗೆ ಕೆಲವೆಲ್ಲ. ಹೌದು ಸರ್, ಇಲ್ಲಿ ಇನ್ನೊಂದು ಕಡೆಯದಾಗಿ ಒಂದು ಹಾಡನ್ನ ಚಂದ್ರಿಕಾ ನಾರಾಯಣ ರಾವ್ ಅವ್ರು ಕೇಳ್ತಿದ್ದಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಅಯ್ಯೋ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಕನಕದಾಸರು ಎಷ್ಟು ಅನುಭವಿಸಿರ್ಬೋದು ಇದನ್ನ, ಇದು ವೆಂಕಟೇಶ್ ಕುಮಾರ್ ಅವರೆಲ್ಲ ಜನಪ್ರಿಯಗೊಳಿಸಿ ಹಾಡು, ತುಂಬಾ ಇಷ್ಟ ನನಗಿದು. ಕನಕದಾಸರಿಗೆ ನಾವು ಎಷ್ಟು ಕೋಟಿ ಪ್ರಣಾಮ ಸಲ್ಲಿಸಿದ್ರು ಕಮ್ಮಿ. ಕನಕದಾಸರ ಹಾಡು ಒಂದೊಂದು ಹಾಡು, ತಲ್ಲಣಿಸದಿರು ಕಂಡೆ ತಾಳು ಮನವಿ ಇರ್ಬೋದು. ಇವತ್ತು ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಾ ಇದ್ದೇನೆ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು, ಇದು ಒಂದು ಹಾಡು ಸಾಲದ. ನೀ ದೇಹದೊಳಗು ನಿನ್ನೊಳು ದೇಹವು, ಒಬ್ಬೊಬ್ಬೊಬ್ಬ ಅದ್ಭುತ. ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ. ಏಸೋಕ ಎಂಗಳ ಕಳೆದು 84 ಲಕ್ಷ ಜೀವ, ರಾಶಿಯನ್ನು ದಾಟಿ ಬಂದ ಈ ಶರೀರ, ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ಇದು ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಗೋದಲ್ಲ, ದಾಸನಾಗು ವಿಶೇಷನಾಗು. ವಿಷಯಗಳ ದಾಸರು ನಾವಾಗದೆ ಭಗವಂತನ ದಾಸರಾಗೋಣ. ಭಕ್ತಿ ಭಕ್ತಿ ಭಕ್ತಿ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ. ಎಂತೆಂತ ಹಾಡುಗಳು ಒಂದೊಂದು ನೋಡಿದ್ರೆ ಸಾಧ್ಯ ಇದೆಯಾ ಭಗವಂತನ ಬಿಟ್ಟರೆ ನಮ್ಗೆ ಇದೆಯಾ? ಅದಕ್ಕೆ ನನಗೆ ಎಷ್ಟೋ ಸಲ, ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಯಾವ ರೀತಿಯಲ್ಲೂ ಭಗವಂತನ ಸ್ತುತಿ ಮಾಡ್ಬೋದಲ್ಲ. ಬನ್ನಿ, ನಿಮಗೆ ಕೃಷ್ಣ ಇಷ್ಟವಾ ಕೃಷ್ಣನ ಗುಣಗಾನ ಮಾಡೋದು, ಶಿವ ಇಷ್ಟವಾ ಶಿವನ ಮಾಡೋದು, ದೇವಿ ಇಷ್ಟ ಎಲ್ಲಾ ದೇವರನ್ನು ಗುಣಗಾನ ಮಾಡೋದು. ವಿವಿಧ ದೇವತೆ ದೇವತೋಪಾಸನೆಯಲ್ಲಿ ನಿರ್ಗುಣ ಪರಬ್ರಹ್ಮ ಚೈತನ್ಯ ಒಂದೇ, ಅದನ್ನು ಅರ್ಥ ಮಾಡಿಕೊಂಡ ಸನಾತನ ಧರ್ಮ ನಮ್ಮದು. ಹೆಮ್ಮೆ ಪಡ್ಬೇಕು ನಾವು ಇಂಥ ಭಾರತೀಯ ಸಂಸ್ಕೃತಿ, ನಮ್ಮ ಪೂರ್ವಜನ್ಮ ಪುಣ್ಯ ವಿಶೇಷ. ನನಗೆ ಇದೆಲ್ಲ ಆಲೋಚನೆ ಮಾಡಿದ್ರೆ ನಾವು ಭಾರತೀಯರು ಅಂತ ಹೆಮ್ಮೆಯನ್ನು ಹೇಳ್ಕೊಳ್ಬೇಕು, ನಾವು ಕನ್ನಡಿಗರು ಅಂತ ಹೆಮ್ಮೆಯನ್ನು ಹೇಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸರ್. ನೀವು ಬಾರಿಸು ಕನ್ನಡ ಡಿಮ್ ಡಿಮವ ಒಂದು ಹಾಡನ್ನ ಹೇಳ್ಬಿಡಿ ಅಂತ ಕೇಳಿದ್ದಾರೆ. ನಿಮ್ಮ ಕನ್ನಡ ಅಭಿಮಾನವನ್ನ ಅವರು ಮೆಚ್ಕೊಂಡಿದ್ದಾರೆ, ಆಮೇಲೆ ನಿಮ್ಮ ಕನ್ನಡದಲ್ಲಿರುವಂತಹ ಸ್ಪಷ್ಟತೆ ಹಾಡಿನಲ್ಲಿ, ಆ ಸ್ಪಷ್ಟತೆ ಇದೆಯಲ್ಲ ಅದು ಬಹಳ ನಾವು ತುಂಬಾನೇ ಖುಷಿ ಪಡ್ತೀವಿ ಹಾಡನ್ನ ಕೇಳುವಾಗ ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರ ಅಭಿಮಾನ ಈ ಪುಟ್ಟ ಗಾಯಕನ ಮೇಲೆ ಕಲಾವಿದನ ಮೇಲೆ ಯಾವತ್ತೂ ಇರಲಿ ಅಂತ ಹಾರೈಸ್ತೇನೆ. ನನಗೆ ರೇಖಾ ಅವರು ಈ ಅವಕಾಶ ಕೊಟ್ಟದ್ದು ಎಷ್ಟು ಸಂತೋಷ ಆಯ್ತಂದ್ರೆ, ನಿಮ್ಮಲ್ಲಿ ನೋಡುವಂತವ್ರೆಲ್ಲರೂ ತುಂಬಾ ಪ್ರಾಜ್ಞ ಬಂಧುಗಳು ಅಂತ ನನಗೆ ಗೊತ್ತು. ಒಬ್ಬೊಬ್ಬರು 100 ಜನ ಇದ್ದ ಹಾಗೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಕನ್ನಡದ ಒಂದು ಅಭ್ಯುದಯಕ್ಕೋಸ್ಕರ, ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಒಂದು ಭಾಷೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಭಾಷೆ ಸಂಸ್ಕೃತಿಯ ಪ್ರತೀಕ, ಲ್ಯಾಂಗ್ವೇಜ್ ರಿಫ್ಲೆಕ್ಟ್ಸ್ ಕಲ್ಚರ್ ಅಂತ ಹೇಳ್ತಾರೆ. ಭಾಷೆ ನಾಶ ಆದ್ರೆ ಇಡೀ ಕನ್ನಡದ ಸಂಸ್ಕೃತಿಯೇ ನಾಶ ಆದ ಹಾಗೆ ಆಗೋದಿಲ್ಲ. ಕನ್ನಡ ತಾಯಿ ಯಾವತ್ತೂ ಕೂಡ ಶಾಶ್ವತ, ನಿತ್ಯ ನೂತನ. ತಾಯಿ ಯಾವತ್ತ ನಿತ್ಯ ನೂತನ, ಅವಳು ಯಾವತ್ತೂ ಹೊರಡಾಗೋದಿಲ್ಲ, ಅದು ಗೊತ್ತು. ಆದರೂ ಕೂಡ ನಾ ಹೇಳಿದ್ದು,
ಈ ಬೆಂಗಳೂರಿಗೆ ಬಂದ ಮೇಲೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಮ್ಗೆ ಇದೆಯಲ್ಲಪ್ಪ, ತುಂಬಾ ನೋವಾಗತ್ತೆ. ಒಂದು ಕನ್ನಡ ವರ್ಡ್ ಮಾತಾಡಿದ್ರೆ ಕಾನ್ವೆಂಟ್ನಲ್ಲಿ ಫೈನ್ ಹಾಕ್ತಾರಲ್ಲಪ್ಪ. ಯಾರು ಕನ್ನಡ ನೀತ ಕಾಪಾಡು, ಎಲ್ಲಿ ಕನ್ನಡ ಮಾತಾಡಿದ್ರೆ ಅವಮಾನ ಅಂತ ಹೇಳುವಂತ ದರಿದ್ರ ಸಂಸ್ಕಾರ ನಮ್ಮಲ್ಲಿ ಇದೆಯಲ್ಲಪ್ಪ ಎಷ್ಟೋ ಜನರಿಗೆ. ಏನ್ ಹೇಳಿ ಅಂತ ಅದಕ್ಕೆ ಬಿಡಿ, ಅದು ಇನ್ನೊಂದ್ಸಲ ಮಾತಾಡೋಣ, ಇನ್ನೊಂದ್ಸಲ ನಾನು ಬರ್ತೀನಿ, ನೀನ್ ಯಾವ ತರ ಲೈವ್ ಮಾಡೋಣ ಅದ್ರ ಬಗ್ಗೆ. ನಾನು ಇಷ್ಟೇ ಹೇಳಬಲ್ಲೆ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. सारे जहां से अच्छा हिंदु सीता हमारा हमारा सारे जहां से अच्छा ಹೌದು. ಆದರೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಅಲ್ಲಿ ನಿಲ್ಲೋದಿಲ್ಲ. ಕನ್ನಡವನ್ನು ಆರಾಧಿಸೋಣ, ಕನ್ನಡವನ್ನು ಪ್ರೀತಿಸಾಗ ನಮ್ಮ ತಾಯಿ, ನನ್ನ ತಾಯಿ ಜೊತೆಗೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬೇಕು ನನಗೆ. ಆದ್ರೆ ನನ್ನ ತಾಯಿಯೇ, ನನ್ನ ಹೆತ್ತ ತಾಯಿಯೇ ಫಸ್ಟ್. ಹಾಗಾಗಿ ಯಾವ ಭಾಷೆಯೂ ನಮ್ಗೆ ಬೇಡತ್ತೆ. ಅದಕ್ಕೆ ಕುವೆಂಪು ಅವರ ಈ ಹಾಡು ನನಗೆ ತುಂಬಾ ಇಷ್ಟ ಅಂದ್ರೆ ಇದು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಕರನು ಬಡಿದೆಚ್ಚರಿಸು, ಸತ್ತಂತಿಕರನು ಬಡಿದು ಎಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು, ಸಹಸ ನೀ ನಿಸ ನಿ ಬನಿ ಪ ಮ ಪ ಮ ಗ ಗ ಗ ಬಾರಿಸು ಕನ್ನಡ ಡಿಂಡಿಮವ. ನಿಜವಾಗ್ಲೂ ಇವತ್ತು ಒಂದು ಸಂಗೀತ ಸಂಜೆ ಅಂತ ಹೇಳ್ದಂಗೆನೆ ನೀವು ಬಹಳಷ್ಟು ಎಷ್ಟು ಹಾಡುಗಳನ್ನ ಅಂತ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ನಮ್ಗೆ ಸಂತೋಷಗೊಳಿಸಿದೀರಾ. ನನಗೂ ನನ್ನ ಮನಸ್ಸಲ್ಲಿ ಇರುವಂತ ಎಷ್ಟೋ ವಿಷಯಗಳನ್ನ ಹಂಚಿಕೊಡಕ್ ಅವಕಾಶ ಆಯ್ತು. ತುಂಬಾ ಒಳ್ಳೆಯ ಪ್ರಶ್ನೆಗಳು ಕೇಳ್ತೀರಿ ನೀವು. ನಿಮ್ಮ ಭಾಷೆ ಅಷ್ಟು ಶುದ್ಧವಾಗಿದೆ ರೇಖಾ ಅವರೇ, ನಾನು ಮುಖಸ್ತುತಿ ಮಾಡ್ತಾ ಇಲ್ಲ. ರಿಯಲಿ ಯು ಆರ್ ಎ ವೆರಿ ಗುಡ್ ಆಂಕರ್, ಮತ್ತೆ ಸರಳತೆ ಸಜ್ಜನಿಕೆ ಎಲ್ಲವೂ ನಿಮ್ಮ ಹತ್ರ ಇದೆ. ಒಳ್ಳೆ ಕಲಾವಿದೆ ನೀವು, ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ನಿಮ್ಮ ಬಳಗದ ಎಲ್ಲ ಬಂಧುಗಳಿಗೂ ಶುಭವಾಗಲಿ, ಮಕ್ಕಳು ನಿಮ್ಮ ಸ್ಟೂಡೆಂಟ್ಸ್ ಒಳ್ಳೇದಾಗ್ಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರುವ ಮುಂದೇನು ವೀಕ್ಷಣೆ ಮಾಡ್ಲಿಕ್ಕೆ ಇರುವಂತ ಎಲ್ಲ ಬಂಧುಗಳಿಗೆ ನಾನು ಶುಭ ಹಾರೈಸ್ತೀನಿ. ನಾವೆಲ್ಲ ಹೀಗೆ ಮುಂದೆ ಸಾಗೋಣ. ಜೀವನ ಕೊನೆಗೆ ನಾನು ಹೇಳೋದಷ್ಟೇ, ಜೀವನ ತೀರಾ ಅನ್ಸರ್ಟನ್, ಗೊತ್ತಿಲ್ಲ ನಮ್ಗೆ ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ನಾಳೆ ಏನಾಗತ್ತೆ ಬಿಟ್ಬಿಡಿ, ನೆಕ್ಸ್ಟ್ ಮೊಮೆಂಟ್ ಏನಾಗತ್ತೆ ಗೊತ್ತಿಲ್ಲ, 100% ನಮ್ಗೆ ಗೊತ್ತಿಲ್ಲ. ಆದ್ರೆ ಇರುವಷ್ಟು ಸಮಯ ಲೆಟ್ ಅಸ್ ಎಂಜಾಯ್ ದಿಸ್ ಮೊಮೆಂಟ್, ಈ ಕ್ಷಣವನ್ನ ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಕಳೆಯೋಣ. ಯಾಕಂದ್ರೆ ಮೂಲ ನಾವು, ಮೂಲಕ್ಕೆ ಹೋದ್ರೆ ನಾವೆಲ್ಲರೂ ಕೂಡ ಆನಂದ ಸ್ವರೂಪಿಗಳು, ನಾವು ಸಚ್ಚಿದಾನಂದ ಸ್ವರೂಪಿಗಳು, ದಿವ್ಯಾತ್ಮ ಸ್ವರೂಪಿಗಳು. ದೇಹ ಕಾಸ್ಟ್ಯೂಮ್ ಚೇಂಜ್ ಮಾಡಿದಾಗ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೇಕಾಗ್ಬೋದು. ಆ ಆನಂದ ಇದೆಯಲ್ಲ, ಆ ದಿವ್ಯವಾದ ಆನಂದದ ಕಡೆಗೆ ನಾವು ನಿರಂತರ ಸಾಗ್ತಾ ಇರೋಣ. ಪ್ರತಿ ಕ್ಷಣವನ್ನ ಸಂತೋಷದಿಂದ ಕಳೆಯೋಣ, ಅಷ್ಟೇ ನಾನು ಹೇಳೋದು. ಪ್ರೀತಿಯಿಂದ ಕಳೆಯೋಣ, ಯಾಕಂದ್ರೆ ಸಾಕಷ್ಟು ಸವಾಲಿದೆ, ಸಾಕಷ್ಟು ಸವಾಲಿದೆ. ಮಾತಾಡ್ರೆ ಮುಗಿಯುವುದಿಲ್ಲ, ಅಷ್ಟು ಸವಾಲುಗಳು ನಮ್ಮ ಮುಂದೆ ಇದೆ. ನಾವು ಹೇಗಿರ್ಬೇಕು, ಯಾವ ರೀತಿ ಇರ್ಬೇಕು, ನಮ್ಮ ದೇಶಭಕ್ತಿ ಯಾವ ತರ ಇರ್ಬೇಕು, ನಾವು ನೆರೆಹೊರತಿ ಯಾವ ತರ, ಬಹಳ ತುಂಬಾ ವಿಷಯಗಳಿದೆ. ಆಗ್ಲಿ, ನನ್ಗೆ ಈ ಅವಕಾಶ ಕೊಟ್ಟದಕ್ಕಾಗಿ, ನಿಮ್ಮ ನೃತ್ಯಾಲಯಕ್ಕೆ, ನಿಮ್ಮ ಸ್ಫೂರ್ತಿ ಕಾರ್ಯಕ್ರಮಕ್ಕೆ, ನಿಮಗೆ ವೈಯಕ್ತಿಕವಾಗಿ ಒಳ್ಳೆಯ ಒಂದು ವೈಬ್ರೇಷನ್ ನನಗೆ ಕ್ರಿಯೇಟ್ ಮಾಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಒಳ್ಳೇದಾಗಲಿ ನಿಮ್ಗೆ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಹಾಡ್ತಿದ್ದಾಗೂನು ಒಂಥರ ಆ ಮನಸ್ಸು ಎಷ್ಟು ಒಂಥರ ಸಂತೋಷವಾಗಿದೆ ಅಂತಂತಂದ್ರೆ, ನಾನ್ ಮುಂಚೆನೆ ಹೇಳ್ದೆ, ನಿಮ್ಮ ಹಾಡು ನಿಮ್ಮ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಯಾಕೆ ಅಂತಂತಂದ್ರೆ ನಿಮ್ಮ ಹಸನ್ಮುಖ ನಮ್ಗಳಿಗೆಲ್ಲ ನೆನಪಾಗತ್ತೆ ಅಂತನ್ಬಿಟ್ಟು ಕಡೆಯದಾಗಿ ಆಕ್ಚುಯಲ್ ಆಗಿ ಇಲ್ಲಿ ಒಬ್ರು ಸಿಂಧು ಒಂದು ರಿಕ್ವೆಸ್ಟ್ ಅನ್ನ ಕೇಳಿದ್ದಾರೆ. ಸ್ವಲ್ಪ ವಿಚಿತ್ರವಾಗಿದ್ರೆ ಫಸ್ಟ್ ಟೈಮ್ ನನ್ಗೆ ಈ ತರ ಬಂದಿರೋದು, ಬಿಕಾಸ್ ನೀವು ಹಾಡ್ದಾಗ್ಲೆಲ್ಲ ರೇಖಾ ಹಾಗೆ ನೀವು ಯಾವ್ದಾದ್ರು ಹಾಡಿಗೆ ಚಿಕ್ಕ ಅಭಿನಯ ಮಾಡ್ಬೋದಾ ಸರ್ ಅವರ ಹಾಡಿಗೆ ಅಂತ ಗೊತ್ತಿಲ್ಲ. ಬ್ಯೂಟಿಫುಲ್, ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿರುತ್ತೆ ಅಲ್ಲೇ ನೀವು ಅಭಿನಯ ಮಾಡಿ. ಇದು ಆನ್ ಸ್ಪಾಟ್, ಆನ್ ಸ್ಪಾಟ್ ಈಗ. ಓಕೆ, ಪ್ರಿಫರೆನ್ಸ್ ಇದ್ರೆ ನಾನೊಂದು ಹಾಡ್ತೀನಿ ನಿಮ್ಗೆ, ಅದು ಆರಾಮ್ ಖುಷಿಯಾಗಿ ಮಾಡ್ತೀರಿ ನೀವು, ಅದೆಲ್ಲ ತೊಂದ್ರೆ ಇಲ್ಲ. ನನಗೆ ಇಷ್ಟವಾದ ಒಂದು ಹಾಡು ಹಾಡ್ತೀನಿ, ಆ ಚಾಮುಂಡೇಶ್ವರಿ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ.
ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಜ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೇ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರೀ ಆಹಾ ನಾರಾಯಣಿ ನಮೋಸ್ತುತೆ 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 ಧನ್ಯೋಸ್ಮಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ರೇಖಾ ಎಷ್ಟು ಚೆನ್ನಾಗಿ ಮಾಡಿದಿರಿ ನಿಮ್ಮ ನಿಮ್ಮ ಆಂಕರಿಂಗ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸಹಜವಾಗಿ ನಿಮ್ಮ ಅಭಿನಯ ಇದೆ ಯಾಕಂದ್ರೆ ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ ಅದ್ರ ಭರತನಾಟ್ಯ ಯಾಕಂದ್ರೆ ನನ್ನ ಮನೆಯ ನೃತ್ಯದ ಮನೆ ಇದು ನನಗೆ ಎಸ್ಪೆಷಲ್ ಇಷ್ಟು ಒಳ್ಳೆಯ ಒಂದು ಅಭಿನಯ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಎಕ್ಸಲೆಂಟ್ ಯು ಆರ್ ತುಂಬಾ ಒಳ್ಳೆ ಕಲಾವಿದ ನೀವು ನಿಮ್ಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಆಮೇಲೆ ಈ ಪ್ರಶ್ನೆ ಈ ನಿಮ್ಗೆ ಈ ಸೂಚನೆ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು ತುಂಬಾ ಅದೊಂದು ಪೂರ್ಣತೆ ಕೊಡ್ತದೆ ಭಾಗ್ಯ ಅಂತ ಅನ್ಕೊಳ್ತೀನಿ ಇಷ್ಟು 85 ಎಪಿಸೋಡ್ಗಳಲ್ಲಿ ಇದು ನನ್ಗೆ ವಿಶೇಷವಾದಂತದ್ದು ಯಾಕೆಂತಂದ್ರೆ ಇಲ್ಲಿ ನಿಮ್ಮ ಜೊತೆ ನಿಮ್ಮ ಹಾಡಿಗೆ ಸಾಧ್ಯವಾದಷ್ಟು ಅಭಿನಯವನ್ನ ಮಾಡಿದೀನಿ ಅಂತ ಅನ್ಕೊಳ್ತೀನಿ ಇದು ಎಕ್ಸಲೆಂಟ್ 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 ಥ್ಯಾಂಕ್ ಯು ಸರ್ ಇದು ವಿಶೇಷವಾಗಿ ಉಳ್ಕೊಳ್ಳುತ್ತೆ ನನಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಇಂದಿನ ದಿನವೇ ಶುಭ ದಿನವು ನಮಸ್ಕಾರ ನಮಸ್ತೆ ಸರ್ ಬಹಳ ಸುಂದರವಾದ ಸುಮಧುರವಾದಂತಹ ಹಾಡುಗಳನ್ನ ಕೇಳಿದೀವಿ ಎಷ್ಟು ಒಳ್ಳೆಯ ಸಾಹಿತ್ಯ ಉಳ್ಳಂತಹ ಹಾಡುಗಳನ್ನ ಇವತ್ತು ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರ ಒಂದು ಅನುಭವದ ಮಾತುಗಳನ್ನ ನಮ್ಗೆ ಹೇಳಿದ್ದಾರೆ ಎಷ್ಟು ಸ್ಫೂರ್ತಿಯನ್ನ ನೀಡಿದ್ದಾರೆ ಅಂತಂತಂದ್ರೆ ನಿಜವಾಗ್ಲೂ ನಾವು ಮತ್ತೆ ಮತ್ತೆ ನೋಡಿದಷ್ಟು ಮತ್ತೆ ಮತ್ತೆ ಕೇಳಿದಷ್ಟು ಸಂತೋಷ ಕೊಡ್ತಾ ಹೋಗುತ್ತೆ ನಿಮ್ಮೆಲ್ಲರ ಸಹಕಾರಕ್ಕೆ ನನ್ನ ಧನ್ಯವಾದಗಳು ಇಂದಿನ ಈ ಸ್ಫೂರ್ತಿ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಹಳಷ್ಟು ಹೆಚ್ಚು ಕಾಲ ಆದ್ರೂನು ನೀವುಗಳೆಲ್ಲ ನನ್ನ ಜೊತೆ ಇದ್ದು ನೀವು ಕೂಡ ಈ ಒಂದು ಎಪಿಸೋಡ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಬರತ್ ತಿಳಿಸಿ ಮತ್ತೆ ಯೂಟ್ಯೂಬ್ ಚಾನಲ್ ರೇಖಾ ಬೈ ಸ್ಫೂರ್ತಿ ಬೈ ರೇಖಾನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸೋ ಅವಕಾಶವನ್ನ ನನಗೂ ಮಾಡ್ಕೊಡಿ ಅಂತ ಕೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು